ಮಾಡ್ತಾ ಬಂದಿದ್ದೀವಿ. ಈ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಈಗಾಗಲೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾದ ಸಾಧಕರನ್ನ ಪರಿಚಯಿಸುವುದರ ಜೊತೆಗೆ ಸಾಧಕರು ಸಾಗಿ ಬಂದ ಹಾದಿ ಹೇಗಿತ್ತು, ಅವರು ಯಶಸ್ವಿ ಆಗಲು ಅನುಸರಿಸುವಂತಹ ಮಾರ್ಗ ಯಾವುದು, ಇವೆಲ್ಲ ವಿಚಾರಗಳ ಜೊತೆಗೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಯಶಸ್ವಿ ಆಗಬೇಕು ಎಂಬುದನ್ನ ಅವರಿಂದಲೇ ಒಂದು ಉಚಿತವಂತ ಮಾರ್ಗದರ್ಶನ ಕೊಡಿಸುವಂತ ಒಂದು ವಿಭಿನ್ನ ಪ್ರಯತ್ನವೇ ಈ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮ. ನಾವು ಯಾಕೆ ಈ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ, ನನ್ನ ಕೆಲಸದ ಒತ್ತಡದ ಮಧ್ಯದಲ್ಲಿ ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಒಬ್ಬ KAS ಆಫೀಸರ್ ಆಗೋಕ್ಕಿಂತ ಮುಂಚೆ ನನಗೆ ಯಾವ ಆಫೀಸರ್ ಮೀಟ್ ಆಗ್ಲಿಕ್ಕೆ ಆಗಿರ್ಲಿಲ್ಲ, ಯಾವ ಅಧಿಕಾರಿಗೂ ಕೂಡ ನನಗೆ ಮಾರ್ಗದರ್ಶನ ಪಡಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಆ ಕೊರತೆ ನನ್ನ ಉಳಿದಂತ ಈ ಕಿರಿಯ ಸ್ನೇಹಿತರು ಅವ್ರು ಯಾರಿಗೂ ಕೂಡ ಈ ತರ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ನನ್ನ ಜೊತೆ ಇರ್ತಕ್ಕಂಥ ಅಧಿಕಾರಿ ಮಿತ್ರರನ್ನ ಸಾಧಕರನ್ನ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದು ಪರಿಚಯ ಮಾಡೋದ್ರ ಜೊತೆಗೆ ಇವರೆಲ್ಲರಿಗೂ ಕೂಡ ಉಚಿತ ಮಾರ್ಗದರ್ಶನ ಮಾಡುವಂತ ಒಂದು ಕೈಕಾರ್ಯ ಮಾಡ್ತಾ ಇದ್ದೀನಿ. ಹಾಗಿದ್ರೆ ತಮ್ಮ ಸ್ಪರ್ಧಾತ್ಮಕ ತಯಾರಿಗೆ, ಪರೀಕ್ಷಾ ತಯಾರಿಗೆ ಸ್ಫೂರ್ತಿಯ ಮೂರ್ತಿ ಆಗಬಲ್ಲಂತ ಸಾಧಕರನ್ನ ಪರಿಚಯಿಸುವಂತಹ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ಈ ವಾರದ ವಿಶೇಷ ಅತಿಥಿಗಳನ್ನ ಪರಿಚಯ ಮಾಡಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ. ಈ ವಾರದ ವಿಶೇಷ ಅತಿಥಿಗಳು 2016ನೇ ಸಾಲಿನ ಸಿವಿಲ್ PSI ನೇಮಕಾತಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪ್ರಸ್ತುತ ಬೆಂಗಳೂರಿನಲ್ಲಿರ್ತಕ್ಕಂಥ ಸೈಬರ್ ಕ್ರೈಂ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಯುತ ರಾಮನ್ಗೌಡ ಸರ್ ಅವರು ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಅವರು ಸಲಾಂ ಮಾಡ್ಕೊಳ್ತಾ ಅವರನ್ನು ವೆಲ್ಕಮ್ ಮಾಡೋಣ. ಹಾಗಿದ್ರೆ ಸ್ನೇಹಿತರೆ, ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪ್ರತಿಭೆ ಇದು ಶ್ರೀಯುತ ರಾಮನ್ಗೌಡ ಸರ್ ಅವರು ನಮ್ಮೊಂದಿಗೆ ಈ ವಾರದ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಇವತ್ತು ಯಾವುದು ನಿನ್ನೆ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ಇಂಟರ್ವ್ಯೂ ಕ್ವಾಲಿಫೈ ಆದಂತ ಲಿಸ್ಟ್ ನಿನ್ನೆ ರಾತ್ರಿ ಬಿಡುಗಡೆ ಆಗಿದೆಯಲ್ಲ, ಅದಕ್ಕೆ ಪೂರಕವಾದಂತ ಸಂದರ್ಶನವನ್ನ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂದರ್ಶನ ಮಾಡಬೇಕಂತ ನಿರ್ಧಾರ ಮಾಡಿ, ಯಾರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿದ್ರಿ, ಈ ಆಡಿಯೋ ಕ್ಲಿಪ್ ಅಥವಾ ಈ ಸಾಧಕರ ಒಂದು ಸಂದರ್ಶನ ತಮಗೆ ಬಹಳಷ್ಟು ಉಪಯುಕ್ತ ಆಗತ್ತೆ ಅನ್ನೋದಂತ ಒಂದು ಭರವಸೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಬನ್ನಿ ಸ್ನೇಹಿತರೆ, ರಾಮನ್ಗೌಡ ಸಾಹೇಬರು ಹೇಗೆ ತಮ್ಮ ಒಂದು ಸಾಧನೆ ಹಾದಿಯನ್ನ ದಾಟಿದ್ರು, ತಾವು ಕೂಡ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ಏನೊಂದು ಮಾರ್ಗದರ್ಶನ ಮಾಡ್ತಾರೆ ಕೇಳೋಣಲ್ವಾ. ನಮಸ್ಕಾರ ರಾಮನ್ಗೌಡ ಸಾಹೇಬ್ರೆ, ತಮಗೆ ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಿಂದ ಸಲಾಂ ಮಾಡ್ತಾ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್. ತಮಗೂ ಕೂಡ ನಮಸ್ಕಾರ ಗುರುಗಳೇ. ನಾನು ಹೇಗಿದ್ದೀರಿ? ಸರ್ ಅಂತ ಕರೆಯ ಬಂದು ಗುರುಗಳಂತಾನೆ ಕರಿತೇನೆ, ಯಾಕಂದ್ರೆ ಮುಂಚಿಂದ ಒಡನಾಟ ನಮಗೆ ಗುರುಜಿ ಅಂತಾನೆ ಆಗಿರೋದ್ರಿಂದ ಗುರುಜಿ ಅಂತಾನೆ ಕರಿತೇನೆ. ಖಂಡಿತ ಸರ್. ಹೇಗಿದ್ದೀರಿ ತಾವು? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ತಮ್ಮ ಕೆಲಸ? ಕಾರ್ಯ ಅತ್ಯುತ್ತಮ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೈಬರ್ ಕ್ರೈಮ್ ಈಗ ಹೊಸದಾಗಿರೋದ್ರಿಂದ ಹೊಸ ಹೊಸ ಟ್ರೆಂಡ್ ಅಲ್ಲಿ ಕ್ರೈಮ್ ಆಗ್ತಿರೋದ್ರಿಂದ ತುಂಬಾ ತಿಳುವಳಿಕೆ ಹೆಚ್ಚು, ನಮ್ಮ ಜ್ಞಾನವೂ ಹೆಚ್ಚಾಗ್ತಾ ಇದೆ. ಈ ಜನಕ್ಕೂ ಅರಿವು ಮೂಡಿಸೋದ್ರಿಂದ ತುಂಬಾ ಚೆನ್ನಾಗಿದೆ ಕಾರ್ಯ ಮಾತ್ರ. ಖಂಡಿತ ಸರ್, ಖಂಡಿತ. ಇವತ್ತು ನೀವು ಸಾಧಕರಿಗೊಂದು ಸಲಾಂ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಹಾಗಿದ್ರೆ ಸರ್, ತಮ್ಮ ಒಂದು ಸಾಧನೆ ಹಾದಿಯನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಸ್ಪರ್ಧಾರ್ಥಿಗಳಿಗೆ, ವಿಶೇಷವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷಾ ತಯಾರಿ ನಡೆಸ್ತಾ ಇರ್ತಕ್ಕಂತ ಅಭ್ಯರ್ಥಿಗಳಿಗೆ ತಮ್ಮಿಂದ ಮಾರ್ಗದರ್ಶನ ಖಂಡಿತ ಸಿಗಲೇಬೇಕು, ಸಿಗತ್ತೆ ಅನ್ನುವಂತ ಒಂದು ಆಶಾಭಾವ ನನಗಿದೆ. ಸರ್, ತಮ್ಮ ಕೌಟುಂಬಿಕ ಹಿನ್ನೆಲೆಯನ್ನು ತಿಳ್ಕೊಬೇಕಂತ ಆಸೆ. 13 ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾದಂತ ಒಬ್ಬ ಸಾಧಕರು ತಾವು. 13 ಒಂದಲ್ಲ ಎರಡಲ್ಲ 13 ಸರ್ಕಾರಿ ನೌಕರಿ ಪಡೆದಂತವರು. ಇವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಸರ್, ತಾವು ಮೂಲತಃ ಯಾವ ಜಿಲ್ಲೆಯ ಯಾವ ಊರಿನವರು, ತಮ್ಮ ತಂದೆ ತಾಯಿ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು, ಜೊತೆಗೆ ತಮ್ಮ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನ ತಾವು ಎಲ್ಲಿ ಮುಗಿಸಿದ್ರಿ ಪ್ಲೀಸ್ ತಿಳಿಸ್ಕೊಡಿ. ಗುರುಜಿ, ನಾನು ಮೂಲತಃ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಮುಷ್ಟೂರು ಗ್ರಾಮದಲ್ಲಿ ಬಂದವನು, ಗ್ರಾಮದಲ್ಲಿ ಹುಟ್ಟಿದನು. ಮೂಲತವಾಗಿ ಮುಷ್ಟೂರು ಗ್ರಾಮದಲ್ಲೇ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಾನು 5ನೇ ಕ್ಲಾಸ್ವರೆಗೂ ನಾನು ಪಡ್ಕೊಂಡೆ. ತದನಂತರದಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಅಪ್ ಟು ದ 8th ಸ್ಟ್ಯಾಂಡರ್ಡ್ ವರೆಗೂ ನಮ್ಮ ತಾಲೂಕು ಆದಂತ ಮಾನ್ವಿಲೇ ನಾನು ಪಡ್ಕೊಂಡೆ. ಒಂದು ವರ್ಷ ನಮ್ದು ಎಜುಕೇಶನ್ ಗ್ಯಾಪ್ ಆಗ ಮೂಮೆಂಟ್ ಇತ್ತು, ಯಾಕಂದ್ರೆ ನಮ್ಮ ತಂದೆ ಈ ವ್ಯವಸಾಯ ಮಾಡೋರು. ಮೂಲತವಾಗಿ ನಮ್ದೊಂದು ಚಿಕ್ಕದೊಂದು ಟ್ರ್ಯಾಕ್ಟರ್ ಇತ್ತು. ನಮ್ಮಪ್ಪ ಅವ್ರು ಏನ್ ಮಾಡಿದ್ರು, ಟ್ರ್ಯಾಕ್ಟರ್ ಸ್ಕೂಲ್ ಬಿಡಿಸ್ಬಿಟ್ಟಿದ್ರು, ಹಾಗೆ ಅಷ್ಟೊಂದು ಏನು ಸ್ಕೂಲ್ ಅಲ್ಲಿ ಇದೆಯಲ್ಲ, ಸ್ಕೂಲ್ ಬಿಡಿಸ್ಬಿಟ್ಟು ನಾನು ಟ್ರ್ಯಾಕ್ಟರ್ ಡ್ರೈವರ್ ಮಾಡಿದ್ರು. ಅದೇ ವರ್ಷದಲ್ಲಿ ನಾವೊಂದಿನ ಸ್ಕೂಲ್ ಹತ್ರ ಟ್ರ್ಯಾಕ್ಟರ್ ಹೊಡಿತಾ ಇದ್ದೆ. ಓಕೆ. ಟ್ರ್ಯಾಕ್ಟರ್ ಹೊಡಿಬೇಕಾದ್ರೆ ನನ್ನ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಒಬ್ರು ನೋಡಿದಾರೆ ನನ್ನ. ತುಂಬಾ ಟ್ರ್ಯಾಕ್ಟರ್ ಹೊಡಿದ್ರು, ಯಾರು ಈ ಹುಡುಗ ಇಷ್ಟೊಂದು ಇದೆಲ್ಲ ಹೊಡಿತಾವ್, ನಿಮ್ಗೆ ರಾಶಿಯಾಗಿ ಹೊಡಿತಾ ಇದ್ದಾನೆ ಅಂತ ನೋಡಿದಾಗ ಅದು ರಾಮನ್ಗೌಡ ಅಂತ ಗೊತ್ತಾಗಿದೆ.
ಯಾಕೆ ಹುಡುಗ ಸ್ಕೂಲ್ಗೆ ಹೋಗ್ತಾ ಇಲ್ವಾ ಏನ್ ಕತೆ ಅಂತ ನೋಡಿದಾಗ ಅವ್ರಿಗೆ ವಿಚಾರ ಮಾಡಿದಾಗ ಇಲ್ಲ ಅವ್ನು ಸ್ಕೂಲ್ ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಸರ್, ನೀವು ಸ್ಕೂಲ್ ಬಿಟ್ಟು ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರಾ? ಟ್ರ್ಯಾಕ್ಟರ್ ಡ್ರೈವರ್ ಆಗಿನೇ ನಾನು 8th ಸ್ಟ್ಯಾಂಡರ್ಡ್ ಪೂರ್ತಿನ ಮುಗಿಸಿದ್ದೇನೆ, ಲಾಸ್ಟ್ ವರ್ಷ ಸ್ಕೂಲ್ಗೆ ಹೋಗಿಲ್ಲ. ತದನಂತರದಲ್ಲಿ ಸರ್ ಅವತ್ತು ನೈಟ್ ಮನೆಗೆ ಬಂದು ಎಲ್ರಿಗೂ ಮನೆಯಲ್ಲಿ ಅಪ್ಪ ಅಮ್ಮಗೆ ಕ್ಲಾಸ್ ಸರಿ ಕ್ಲಾಸ್ ತಗೊಂಡು ಯಾಕೆ ಓದ ಹುಡುಗನ ಹಾಳು ಮಾಡ್ಬೇಕು ಅನ್ಕೊಂಡಿದ್ರ ನೀವು ಜೀವನನ ಅಂತ ಹೇಳಿ ನನಗೆ ಒಂದು ಐಟ್ ಹೊಡೆದು. ತದನಂತರದಲ್ಲಿ ನನ್ನ ಆಸನಕ್ಕೆ ಕರ್ಕೊಂಡ್ ಬಂದ್ರು. ಓಕೆ, ಹುಡುಗ ನಿಮ್ ಕೈಲಿ ಆಗಲ್ಲ, ನಾನು ಓದಿಸ್ತೇನೆ ಬಿಡಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಹಾಸನದಲ್ಲಿ 9th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ರಾಯಚೂರಿಂದ ಹುಡುಗ ಹಾಸನಕ್ಕೆ ಬಂದಿದೆ ಅಂದ್ರೆ ಅಡ್ಮಿಷನ್ ಕೊಡಕ್ಕೆ ಹಿಂದೆ ಮುಂದೆ ನೋಡಿ, ಯಾಕಂದ್ರೆ ಹಾಸನ ಮುಂದುವರೆದ ಭಾಗ, ಅಡ್ಮಿಷನ್ ಕೊಡಕ್ಕೆ ಹಿಂದೆ ಅಡ್ಡಾಯ್ತು. ಆದ್ರೂ ಕೊಟ್ರು. ಕೊನೆ ಬರೋ ವೇಳೆಯಲ್ಲಿ SSLC ಸ್ಕೂಲಿಗೆ ನಂದೇ ಹೈಯೆಸ್ಟ್ ಟಾಪರ್. ಓ ವೆರಿ ಗುಡ್. ನೆಕ್ಸ್ಟ್ PUC ಗೂ ಇದೇ ರೀತಿ ಇದಾಯ್ತು. PUC ಅಲ್ಲಿ ಕೂಡ ಸೆಕೆಂಡ್ PUC ನಂದೇ ಟಾಪರ್ ಆ ಕಾಲೇಜಿಗೆ. ಕೊಳ್ಳೇನಸುಪುರದಲ್ಲಿ ಸೆಕೆಂಡ್ PUC ಕಾಮರ್ಸ್ ಅಲ್ಲಿ ಮುಗಿಸ್ದೆ. ತದನಂತರದಲ್ಲಿ ನೆಕ್ಸ್ಟ್ ಡಿಗ್ರಿ ಕಾಲೇಜ್ ನ BCOM ಅನ್ನು NDRK ಕಾಲೇಜ್ ಹಾಸನ, ಹಾಸನಲ್ಲಿ ಡಿಗ್ರಿ ಅಲ್ಲಿ ಇಡೀ NDRK ಕಾಲೇಜ್ಗೆ ಟಾಪರ್ ಆಗಿ ನನ್ನ ಡಿಗ್ರಿಯನ್ನ ನಾನು ಮುಗಿಸ್ದೆ. ಓಕೆ ಓಕೆ. ವ್ಯವಸಾಯದಲ್ಲಿ ಬಂದ್ರು ಕೂಡ ಏನಾದ್ರು ಒಂದು ಮಾಡ್ಬೇಕು, ಏನಾದ್ರು ಜಾಬ್ ತಗೋಬೇಕು ಅನ್ನೋ ಒಂದು ಛಲ ಮಾತ್ರ ಅದು ಕಾರಣ ಬಂದಿದ್ದು ನಮ್ಮ ಗುರುಗಳಾದಂತ HD ನಾಗರಾಜ್ ಸರ್ ಅವರು ಹಾಸನ್ ಕರ್ಕೊಂಡು ಹೋದವರಿಂದ ನನಗೆ ಬಂದಿದ್ದು. ಇದು ಸರಿ, ನಿಮಗೆ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರುವಾಗ ಕರ್ಕೊಂಡು ಬಂದ್ಬಿಟ್ಟು ತಮ್ಮ ಮನೆಯಲ್ಲಿ ಇದ್ಕೊಂಡು ನಿಮ್ಗೆ ವಿದ್ಯಾಭ್ಯಾಸ ಕೊಡಿಸಿದ ಗುರುಗಳು ಯಾರು ಸರ್ ಅವರು? ನನಗೆ ಈ ಜೀವನ ಇವತ್ತೇನೋ ರಾಮನ್ಗಳು ಒಂದು ಅಣ್ಣ ಕಂಡು ಒಂದು 4-5 ಜನ ವಿದ್ಯಾರ್ಥಿಗಳು ಅಥವಾ ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋ ಗುರುಗಳ ಹೆಸರು ನಾ HD ನಾಗರಾಜ್ ಅಂದ್ಬಿಟ್ಟು. ಪ್ರಾಥಮಿಕ ಶಾಲಾ ಶಿಕ್ಷಕರು ನಾಗರಾಜ್ ಸರ್, ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ವಜ್ಞ ಇದ್ದಾರೆ. ಸೊ ನಿಮ್ಮನ್ನ ಒಂದು ಕಲ್ಲನ್ನ ಕೆತ್ತಿ ಮೂರ್ತಿಯನ್ನಾಗಿ ಮಾಡುವುದರಲ್ಲಿ ಪ್ರಮುಖ ಶಿಲ್ಪಿಕಾರ ಅಂದ್ರೆ ಅವರೇ. ಸೊ ನಾಗರಾಜ್ ಸರ್ ಅವರಿಗೆ ನಮ್ಮ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದ ಪರವಾಗಿ ಒಂದು ದೊಡ್ಡ ಸಲಾಂ ಸರ್, ಬಿಗ್ ಸಲಾಂ. ಯಾಕಂದ್ರೆ ನಿಮ್ಮಂತ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ಮ ರಾಜ್ಯಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ಕಾಣಿಕೆಯಾಗಿ ಕೊಟ್ಟಂತ ಒಂದು ಮಹತ್ವಪೂರ್ವಂತ ಕರಗಳಿಗೆ, ಅದರಲ್ಲಿ ವಿಶೇಷವಾಗಿ ನಾಗರಾಜ್ ಸರ್ ಅವರು ಬಹುಮುಖ್ಯ ಪಾತ್ರ ವಹಿಸ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್, ತಮ್ಮ ಮುಂದಿನ ಒಂದು ಉನ್ನತ ವಿದ್ಯಾಭ್ಯಾಸ ಹೇಗಿತ್ತು? ಡಿಗ್ರಿ ನಾನು ಎಷ್ಟು ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಂ ಸ್ಕೂಲ್ ಇಂದ ಬಂದಿದ್ದು. ಹಾಸನದಲ್ಲಿ NDRK ಕಾಲೇಜ್ ಅಂದ್ರೆ ತುಂಬಾ ಟಾಪ್ ಕಾಲೇಜು. ಓಕೆ, ನನಗೆ ಸ್ವಲ್ಪ ಕನ್ನಡ ಮೀಡಿಯಂ ಅಂದ್ರೆ ಸ್ಟಾರ್ಟಿಂಗ್ ಇಂಗ್ಲಿಷ್ ಪ್ರಾಬ್ಲಮ್. ಅಲ್ಲಿಗೆ ಬಂದು ಯಾರೋ ಒಬ್ಬ ನನ್ನ ಕಾಲೇಜ್ಗೆ ಒಬ್ಬ ಡಿಗ್ರಿಗೆ ಡೆಲ್ಲಿಯಿಂದ ಬಂದಿದ್ದ, ಒಬ್ಬ ಅಡ್ಮಿಷನ್ ಆಗಿದ್ದ, ಒಂದು ಪ್ರಾಬ್ಲಮ್ ಇಂದ ಡೆಲ್ಲಿಂದ ಬಂದ ಅಡ್ಮಿಷನ್. ಸ್ಟಾರ್ಟಿಂಗ್ ಡೇ ಕೂತಿದ್ದಾರೆ, ತುಂಬಾ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅವ್ರ ಫ್ರೆಂಡ್ಸ್ ಜೊತೆ. ನಾನು ಕನ್ನಡದಿಂದ ಓದೋನು, ನನಗೆ ಕನ್ನಡನೇ ಇಂಗ್ಲಿಷ್ ಮಾತಾಡ್ನೋ. ಓ, ನಾನು ಮೋಸ್ಟ್ಲಿ ಕಾಲೇಜ್ಗೆ ಬರಬಾರ್ದಾಗಿತ್ತು, ನಾನು ಗವರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಇಲ್ಲಿ ಬಂದು ತಪ್ಪು ಮಾಡಿದ್ರೆ ಇವರೆಲ್ಲ ಇಂಗ್ಲಿಷ್ ಅಲ್ಲಿ ಇದಾರೆ, ತುಂಬಾ ಸ್ಟ್ಯಾಂಡರ್ಡ್ ಇದಾರೆ, ಇವ್ರ ಜೊತೆ ನಾನು ಹೆಂಗಪ್ಪ ಓದ್ಲಿ, ನಾನು ನನ್ನ ಕೈಲಿ ಆಗಲ್ಲ, ಒಂದೇನು ಹೋಗ್ಬಿಡಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ವಾಪಸ್ ಹೋಗ್ಬೇಕಂತ ಮಾಡಿದ್ದೆ. ಅದೇ ದಿನ ಒಂದು ಜೋಶ್ ಮೂವಿ ಇತ್ತು, ಕ್ಲಾಸ್ ಬಂಕ್ ಮಾಡಿ ಜೋಶ್ ಮೂವಿಗೆ ಹೋದೆ. ಅದರಲ್ಲಿ ಟೈಮ್ ವ್ಯಾಲ್ಯೂ, ಅಪ್ಪ ಅಮ್ಮ ಅಂದ್ರೆ ಒಂದು ಮೆಸೇಜ್ ನೋಡ್ಬಿಟ್ಟು ಇಲ್ಲ ನಾನು ಇದ್ರೆ ಅದೇ ಕಾಲೇಜ್ ಅಲ್ಲಿ ಓದ್ಬೇಕು, ಅದರಲ್ಲೇ ಮಾಡ್ಬೇಕಂತ ಡಿಸೈಡ್ ಮಾಡಿ ರಿಟರ್ನ್ ಮತ್ತೆ ನೆಕ್ಸ್ಟ್ ದಿನ ಕಾಲೇಜ್ಗೆ ಒಂದೇ ಒಂದಿನ ಅರ್ಜೆಂಟ್ ಆಗ್ತಾನೆ ಆ ಕಾಲೇಜ್ ಅಲ್ಲಿ. ಇಡೀ ಕಾಲೇಜ್ಗೆ ಟಾಪರ್ ಆಗಿ ಹೊರಹೊಮ್ಮದೆ ನಾನು. ಪ್ರತಿ ವರ್ಷ 3 ವರ್ಷದಲ್ಲಿ ನನ್ನ ಸೆಕ್ಷನ್ 3 ಟಾಪರ್ ಆಗಿ ಹೊರಗೆ ಬಂದೆ. ಸರ್, ಗಾಂಧೀಜಿ ಅವರು ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಏನೋ ಬದಲಾದ್ರಂತೆ, ತಾವು ಈ ಸಿನಿಮಾ ನೋಡಿ ಬದಲಾಗಿದ್ರಾ? ಡೆಫಿನೆಟ್ಲಿ ಸರ್, ಆ ಜೋಶ್ ಮೂವಿಲಿ ಈಗ ಆ ಸಮಯ ಕೊನೆಗೆ ಮಾತು ಬರ್ತವಲ್ಲ, ಸಮಯ ಮತ್ತು ತಂದೆ ತಾಯಿದು ಪ್ರೆಸೆನ್ಸ್ ಇದೆಯಲ್ಲ ಸ್ಟಡಿ, ಅದ್ರ ಬಗ್ಗೆ ನೋಡ್ಬಿಟ್ಟು ಡೆಫಿನೆಟ್ಲಿ ಬಂದು. ಖಂಡಿತ ಸರ್, ತಮ್ದು ಬಹಳ ಉತ್ತಮವಾಗಿತ್ತು ತಮ್ಮ ಬಾಲ್ಯ ಜೀವನ ಜೊತೆಗೆ ತಮ್ಮ ವಿದ್ಯಾಭ್ಯಾಸದ ಒಂದು ಹಂತ. ನಿಜವಾಗ್ಲು ಈ ತರ ಇಂಗ್ಲಿಷ್ ಬಾರದೆ ಇರ್ತಕ್ಕಂತ ಒಬ್ಬ ಹುಡುಗ, ಟ್ರ್ಯಾಕ್ಟರ್ ಡ್ರೈವರ್ ಆಗಿರ್ತಂತ ಒಬ್ಬ ಹುಡುಗ, ಶಾಲೆನ ಬೇಡ ಅಂತ ಅಥವಾ ಶಾಲೆನ ಕಲೀಲಿಕ್ಕೆ ಆಗ್ಲಾರಂತ ಒಬ್ಬ ಹುಡುಗ ಇವತ್ತು 13 ಸರ್ಕಾರಿ ನೌಕರಿ ಪಡೀಲಿಕ್ಕೆ ಹೇಗೆ ಸಾಧ್ಯ ಆಯ್ತು, ಅದು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ಇನ್ನೂ ಹೇಗೆ ಸಾಧ್ಯ ಆಯ್ತು ಅನ್ನೋದು ನಮಗೆ ಎಲ್ಲರಿಗೂ ಒಂದು ಕುತೂಹಲ ಇದೆ. ಸರ್, ಇವಾಗ ನಿಮ್ ಮಾತುಗಳನ್ನ ಸುಮಾರು 1 ಲಕ್ಷಾಂತರ ಸ್ಪರ್ಧಾರ್ಥಿಗಳು ಕೇಳಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ತಾವು 13 ಸರ್ಕಾರಿ ನೌಕರಿಗಳನ್ನು ಪಡೀಲಿಕ್ಕೆ ಯಾವ ರೀತಿ ಅಭ್ಯಾಸ ಮಾಡಿದ್ರಿ, ಜೊತೆಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ತಯಾರಿ ಹೇಗಿತ್ತು, ಇವೆರಡನ್ನ ಬಹಳ ಮುಖ್ಯವಾಗಿ ತಿಳಿಸಿಕೊಟ್ಟು ನಂತರ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿದ್ದಾರೆ, ಇವಾಗ ಲಿಸ್ಟ್ ಅಂತ ಅನೌನ್ಸ್ ಆಗಿತ್ತು. ಅವ್ರಿಗೆ ಜಾಸ್ತಿ ಪರ್ಸನಾಲಿಟಿ ಟೆಸ್ಟ್ ಹೇಗಿರಬೇಕು, ತಮ್ಮ ಪರ್ಸನಾಲಿಟಿ ಟೆಸ್ಟ್ ನಲ್ಲಿ ತಮಗೆ ಯಾವ ರೀತಿ ಕ್ವಶನ್ ಗಳನ್ನು ಕೇಳಿದ್ದಾರೆ, ಎಷ್ಟು ನಿಮಿಷ ತಮ್ದು ಇಂಟರ್ವ್ಯೂ ಆಯ್ತು ಅನ್ನೋದು ಸ್ವಲ್ಪ ತಿಳಿಸ್ಕೊಡಾಕಿರಂತ. ಮೊದಲಿಗೆ ನಾವು
ತಮ್ಮ 13 ಸರ್ಕಾರಿ ನೌಕರಿ ಪಡಲಿಕ್ಕೆ ಒಟ್ಟಾರೆಯಾಗಿ ಪಿಸಿ ಇಂದ ಹಿಡ್ಕೊಂಡು ಡಿಸಿ ವರೆಗಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹೇಗಿರಬೇಕು ಸರ್ ಪ್ಲೀಸ್? ನಾ ಗುರುಜಿ ಡಿಗ್ರಿಲಿ ಟಾಪರ್ ಆಗಿದ್ದರಿಂದ ನನಗೊಂದು ಅಹಂ ಬೆಳೆದ್ಬಿಡ್ತು. ನಾ ಟಾಪ್ ಇದೇ ನನ್ನ ನಾಲೆಜು, ಇನ್ನೇನಿರುತ್ತೆ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ, ಯಾವ್ದೇ ಎಕ್ಸಾಮ್ ಬಂದ್ರು ಬರೀಬಹುದು. ಆ ಅಹಂ ಮೇಲೆ ಡಿಗ್ರಿ ಟಾಪರ್ ಒಂದು ಮೆಂಟಾಲಿಟಿ ನನಗೆ ತುಂಬಾ ಇತ್ತು. ಕಾಂಪಿಟೇಟಿವ್ ದುಂಬಿದಾಗ ಅದ್ರ ಹೊಸ ಪ್ರಪಂಚ ನನಗೆ ಏನಂತ ಗೊತ್ತಿಲ್ಲ. ಇದೇ ಪಿ ಸಿ ಇದು ಫಿಸಿಕಲ್ ಇತ್ತು, ಫಿಸಿಕಲ್ ಹೇಗೋ ಪಾಸ್ ಮಾಡ್ಕೊಂಡಿದ್ವಿ. ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ಧುಮುಕಿದ್ವಿ. ಅಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಡಿಗ್ರಿ ನಾಲೆಜೇ ಬೇರೆ, ಕಾಂಪಿಟೇಟಿವ್ ನಾಲೆಜೇ ಬೇರೆ ಅಂತ. ಅಲ್ಲಿ ಏನೋ ಒಂದು ಎಕ್ಸಾಮ್ ಅಲ್ಲಿ ಓದಿದ್ವಿ, ಹಿಂದಿನ ರಾತ್ರಿ ಅಥವಾ ಒಂದು ವಾರ ಓದ್ಬಿಟ್ಟು ಹೋಗ್ಬಿಟ್ಟು ಮಗ್ ಮಾಡ್ಬಿಟ್ಟು ಬರೆದ್ ಬಿಡ್ತಿದ್ವಿ. ಬಟ್ ಆದ್ರೆ ಈ ಕಾಂಪಿಟೇಟಿವ್ ಜಗತ್ತೇನಿದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಅದಕ್ಕೆ ತನ್ನದೇ ಆದ ಪ್ರಿಪರೇಷನ್ ಇರಬೇಕು, ತನ್ನದೇ ಶ್ರದ್ಧೆ ಇರಬೇಕು, ಅದಕ್ಕೆ ಆದಂತ ಒಂದು ಸಮಯ ಅಂತ ಮೀಸಲಿಡಬೇಕು. ಹಾಗಾಗಿದ್ರಿಂದ ನಾನು ಪಿ ಸಿ ಆದ್ಮೇಲೆ ಪ್ರಿಪರೇಷನ್ ಹೇಗಿತ್ತು ಅನ್ನೋದು ಹೇಳೋದಾದ್ರೆ, ಮೊದಲು ನಾನು ವಿಜಯದಲ್ಲಿ ಕೋಚಿಂಗ್ ತಗೊಂಡೆ ಬೇಸಿಕ್ ಆಗಿ. ಸರ್ ತಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ರ ಮೊದಲು? ಪೊಲೀಸ್ ಕಾನ್ಸ್ಟೇಬಲ್ ಆಗಿ 1.5 ವರ್ಷಕ್ಕೆ ಕೆಲಸ ಮಾಡಿದ್ರು. ವೆರಿ ಗುಡ್ ಸರ್, ವೆರಿ ಗುಡ್. ನಮ್ಮ ಗ್ರೂಪ್ ನಲ್ಲಿ ನಮ್ಮ ಏನ್ ಟೆಲಿಗ್ರಾಮ್ ಗ್ರೂಪ್ ಇದೆ ಸರ್, ವಲ್ರು ಶಂಕರ್ ಗುರುಜಿ ಸರ್ ಅಂತ, ಆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಜಾಸ್ತಿ ಜನ ಇರೋದೇ ಪೊಲೀಸ್ ಕಾನ್ಸ್ಟೇಬಲ್ ಗಳು. ಅವ್ರಿಗೆ ಒಂದು ಕೊರಗೆ ಏನಂದ್ರೆ, ನಾವು ಪೊಲೀಸ್ ಕಾನ್ಸ್ಟೇಬಲ್ ನಮ್ದು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಕೆಲಸ ಒತ್ತಡ ಇರುತ್ತೆ. ನಮ್ಗೆ 8 ಅವರ್ಸ್ ಮಾತ್ರ ಡ್ಯೂಟಿ ಇರಲ್ಲ, ನಮ್ಗೆ ಯಾವಾಗ ಬೇಕಾದ್ರೂ 24 ಅವರ್ಸ್ ಡ್ಯೂಟಿ ಇದ್ದಾಗೆ ಇಲ್ಲಿ ಓದ್ಲಿಕ್ಕೆ ಆಗ್ತಿಲ್ಲ ಅಂತ ಬಹಳ ಜನರ ಕೊರಗಿದೆ. ಸೊ ತಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದವರು, ತಾವು ಹೇಗೆ ಓದಿದ್ರಿ ಅಂತ ಹೇಳಿದ್ರೆ ಇನ್ನೂ ಅನುಕೂಲ ಆಗತ್ತೆ ಅಂತ. ಓಕೆ ಹೇಳಿ ಸರ್ ಪ್ಲೀಸ್. ಈ ಫಸ್ಟ್ ಆಫ್ ಆಲ್, ನಾವು ಯಾವ್ದೇ ಒಂದು ಜಾಬ್ ಅಲ್ಲಿ ಮಾಡ್ತಿರ್ಲಿ ಅಥವಾ ಮಾಡದೇ ಇರ್ಲಿ, ನಾವೊಂದು ಜಾಬ್ ಅಪ್ಲಿಕೇಶನ್ ಹಾಕಿದೀವಿ ಅಂತಂದ್ರೆ ಮೆಂಟಲಿ ಫಿಕ್ಸ್ ಆಗಿಬಿಡ್ಬೇಕು. ಓಕೆ, ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕಿದೀನಿ, ಇದಕ್ಕೆ ಮಿನಿಮಮ್ ದಿನಕ್ಕೆ ನಾನು ಇಷ್ಟು ಅವರು ಓದ್ಬೇಕು, ಇದೇ ಬುಕ್ಸ್ ಅನ್ನು ಓದ್ಬೇಕಂತ. ಈ ಕಾಂಪಿಟೇಟಿವ್ ಅಲ್ಲಿ ಮಾಡ್ತಿರೋ ತಪ್ಪುಗಳೇ ಅಂದ್ರೆ, ಹುಡುಗರು ಬಂದ ತಕ್ಷಣನೇ ಮಾರ್ಕೆಟ್ ಅಲ್ಲಿ ಸಿಗುವಂತ ಹೊಸ ಹೊಸ ಮೇಲಿನ ರ್ಯಾಪರ್ ನೋಡ್ಬಿಟ್ಟು ಬುಕ್ಸ್ ತಗೊಂಡು, ಎಫ್ ಟಿ ಎಸ್ ಡೇ ಬುಕ್ಸ್ ತಗೊಂಡಾಗಿರ್ಬೋದು, ಪಿ ಎಸ್ ಐಗಾಗಿ ಹೊಸದಾಗಿ ಬಿಟ್ಟಿದ್ದಂತ ಬುಕ್ಸ್ ತಗೊಂಡಾಗಿರ್ತು, ತಗೊಂಡೆಲ್ಲ ತಗೊಂಡು ಡಂಪ್ ಮಾಡಿ ಇಟ್ಕೋತಾ ಇದಾರೆ. ಹೌದು, ಅವ್ರು ಮಾಡೋ ತಪ್ಪು ಕೆಲಸ ಫಸ್ಟ್ ಅದೇ. ಅವರು ಫಸ್ಟ್ ಒಂದು ಸಿಲೆಬಸ್ ಕಾಪಿ ತಗೊಳ್ಳಿ. ಈಗ ಒಂದು ಫಾರ್ ಎಕ್ಸಾಂಪಲ್, ಕೆ ಪಿ ಎಸ್ ಸಿ ಕರೆದಿದ್ದ ಅಥವಾ ಪಿ ಎಸ್ ಐ ಕರೆದಿದ್ದಾನೆ, ಅದಕ್ಕೊಂದು ಜಿಯೋಗ್ರಫಿ ಅಂತ ಇದೆ ಸಬ್ಜೆಕ್ಟ್. ನಾನ್ ಜಿಯೋಗ್ರಫಿ ಇದೆ, ಈ ಜಿಯೋಗ್ರಫಿಗೆ ಯಾವ್ದಾರ ಒಂದು ಒಂದೇ ಒಂದು ಬುಕ್ಸ್ ಓದ್ಬೇಕು. ಯಾವ ಬುಕ್ಸ್ ಓದ್ಬೇಕಂತ ಅವ್ರು ಮೆಂಟಲಿ ಫಿಕ್ಸ್ ಇರಬೇಕು, ನಾನು ಇದೇ ಬುಕ್ಸ್ ಓದ್ಬೇಕಂತ ತೆಗೆದಿಟ್ಬಿಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಬೇಸಿಕ್ ಆಗಿ ಓದ್ತೀನಾ, ಬಡೇ ಮೇ ಓದ್ತೀನಿ, ಇನ್ನು ಇನ್ನು ಸ್ವಲ್ಪ ಡೆಪ್ತ್ ಆಗಿ ಪಿ ಎಸ್ ಐಗೋಸ್ಕರ ಓದ್ತೀನಾ, ಪೆರಿಯರ್ ಬುಕ್ ಓದ್ತೀನಿ, ಪೆರಿಯರ್ ಅಂತ ಇದೆ, ಪೆರಿಯರ್ ಬುಕ್ ಓದ್ತೀನಿ. ಬೇಡ, ನಾನು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕೆ ಪಿ ಸಿಗೆ ಓದ್ಬೇಕಾ, ರಂಗನಾಥ್ ಇದೆ, ರಂಗನಾಥ್ ಬುಕ್ ತಗೊಳ್ಳಿ. ನನಗೆ ಕನ್ನಡ ಅರ್ಥ ಆಗ್ತಾ ಇಲ್ಲಪ್ಪ, ನನ್ನ ಕನ್ನಡದಲ್ಲಿ ಅರ್ಥ ಆಗ್ತಿಲ್ಲ, ಇಂಗ್ಲಿಷ್ ಅಲ್ಲಿ ನಾವು ಓದ್ಬೇಕು ಅಂತಂದ್ರೆ ಮಾಜಿ ದೃಶ್ಯನ್ ಬುಕ್ ಇದೆ, ಮಾಜಿ ದೃಶ್ಯನ್ ಬುಕ್ ತಗೊಳ್ಳಿ. ಯಾವ್ದಾರ ಒಂದು ನಾನು ಯಾವ ಜಾಬ್ ಓದ್ತಾ ಇದೀನಿ, ಯಾವ್ದು ಓದ್ತೇನೆ, ಯಾವ ಬುಕ್ಸ್ ತಗೋಬೇಕು ಅಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ಆ ಬುಕ್ಸ್ ನ ತೆಗೆದು ಎತ್ತಿಟ್ಕೊಂಡ್ಬಿಡ್ಬೇಕು. ಜಿಯೋಗ್ರಫಿಗೆ ನಾನು ಈ ಬುಕ್ ಓದ್ಬೇಕು ಈ ಎಕ್ಸಾಮ್ಗೆ. ಓಕೆ, ಕಾನ್ಸ್ಟಿಟ್ಯೂಷನ್ ಬಂತು, ನಾನು ಕಾನ್ಸ್ಟಿಟ್ಯೂಷನ್ ಬುಕ್ಸ್ ಓದ್ಬೇಕು, ಯಾವ್ದು ಓದ್ಬೇಕು, ಈ ಎಕ್ಸಾಮ್ ಇದೆ. ನೀನು ಯಾವ್ದೇ ಬುಕ್ಸ್ ಓದಿದ್ರು, ಕೆ ಎನ್ ಸುರೇಶ್ ಅವರಲ್ಲಿ, ಗಂಗಾಧರ್ ಓದೋರ್ಲಿ, ರಮೇಶ್ ಅವ್ರದ್ರು, ಯಾರದೇ ಓದ್ರು, ಎಲ್ಲಾದ್ರಲ್ಲೂ ಆರ್ಟಿಕಲ್ ಒಂದೇ ಇದೆ, ಸಬ್ಜೆಕ್ಟ್ ಒಂದಿದೆ. ನಾನು ಓದ್ಬೇಕು ಗಂಗಾಧರ್ ಈ ಎಕ್ಸಾಮ್, ಗಂಗಾಧರ್ ಒಂದೇ ಬುಕ್ಸ್ ಓದ್ತೀನಿ, ತೆಗ್ದು ಇಟ್ಬಿಡ್ಬೇಕು ಆ ಬುಕ್ಸ್ ನ. ಓಕೆ, ಹುಡುಗರು ಏನ್ ಮಾಡ್ತಾ ಇದಾರೆ ಅಂತ ಬೇಸಿಕ್ ಆಗಿ, ಈ ಬುಕ್ ಗಂಗಾಧರ್ ತಗೋತಾರೆ. ಓಕೆ, ಪಕ್ಕದಲ್ಲಿ ಲೈಬ್ರರಿಲಿ ಯಾರೋ ಬೇರೆ ಹುಡುಗ ಓದ್ತಾ ಇದ್ದಂತಾರೆ, ಕೆ ಎಂ ಸುರೇಶ್ ಓದ್ತಿದ್ನ, ಓ ಚೆನ್ನಾಗಿದೆ ಅಲ್ವಾ, ಅಂದ್ರೆ ಕಲರ್ ಕಲರ್ ಕೊಟ್ಟಿದ್ದಾರಲ್ವ, ಅದೊಂದು ಆ ಬುಕ್ಸ್ ತಗೊಳ್ಳೋದು. ಹೌದೌದು, ಸಾಮಾನ್ಯವಾದಂತ ಮಾಡುವಂತ ತಪ್ಪುಗಳಿವು ಸಾಮಾನ್ಯ ಮಾಡೋದು. ಅದೇನ್ ಮಾಡ್ತಾರೆ, ತಗೋತಾರೆ ಕಾನ್ಸ್ಟಿಟ್ಯೂಷನ್ ಬುಕ್ ತಗೋತಾರೆ. ತಗೊಂಡ ಮೇಲೆ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಮಾನವ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು 4 ದಿನ ಹೈಲೈಟರ್ ತಗೊಂಡು ಸರಿ ಇರಬಾರದು. ಹೈಲೈಟ್ ತಗೊಂಡು ಅಲ್ಲಿಗೆ ಬಿಟ್ಟು ಮುಗಿತು, 4 ದಿನ ಹೈಲೈಟರ್ ಕಾಯಿಲೆ ಆಗುತ್ತೆ ಸರಿ ರುಬ್ಬಾಡ ತಕ್ಷಣ. ಮುಂದೆ ಹೋದಂಗ ರಾಜ್ಯಪಾಲರಿಲ್ಲ, ಮುಂದೆ ರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರಗಳ ಸಂಬಂಧಗಳು ಇಲ್ಲ, ಮುಂದೆ ಇಲ್ಲ, ನೆಕ್ಸ್ಟ್ ಹೋಗೋದು ಎಲ್ಲ ಎಲೆಕ್ಷನ್ ಕಮಿಷನ್. ಹೌದು, ಯಾವುದೇ ಬುಕ್ಸ್ ಓದ್ಲಿ, ಈ ನಾನು 4 ರೂಪಾಯಿ 400 ರೂಪಾಯಿ ಕೊಟ್ಟು ಒಂದು ಬುಕ್ಸ್ ತಗೊಂಬಂದಿದೀನಿ, ಯಾವುದೇ ಒಂದು ಪಿ ಎಸ್ ಗಂಗಾಧರ್ ಅನ್ನೋದು 500 ರೂಪಾಯಿ ಕೊಟ್ಟು ತಂದಿದೀನಿ ಅಂದ್ರೆ, ಓಕೆ, ಒಂದು ಬುಕ್ಸ್ ಮುಚ್ಚಿ ಇಡಬೇಕಾದ್ರೆ ನಾನು ಅದ್ರ 400 ರಿಂದ 500 ರೂಪಾಯಿ ಬೆಲೆ ಹೊರತಿ ನಾನು ಓದಿದಿನ, ಇದ್ರ ಈ ಬುಕ್ಸ್ ಗೆ ನಾನು ನ್ಯಾಯ ಒದಗಿಸಿದೆನಾ ಅನ್ನೋ ಫಸ್ಟ್ ಭಾವನೆ ಅವ್ರಿಗೆ ಬರ್ಬೇಕು. 100% ಸರ್, ಅದರ್ವೈಸ್ ಅವ್ರಿಗೆ ಯಾವ್ದೇ ಕಾರಣಕ್ಕೂ ನಾನು ಕಾನ್ಸ್ಟಿಟ್ಯೂಷನ್ ಮುಗಿಸಿದ ಆತ್ಮಭಾವನೆ ಇರಲ್ಲ, ನಮ್ಕೊಂಡ ತೃಪ್ತಿ ಕೂಡ ಇರಲ್ಲ. ಯಾವ್ದೇ ಕಾರಣಕ್ಕೂ ಕಾಟಾಚಾರಕ್ಕೆ ಮೇಲಿನ 4 ವಿಧಿಗಳು ಓದ್ಕೊಂಡು ಅದು ಬಾಯಟ್ ಹಾಕೊಂಡು ಹೋದ್ರೆ ನಾವು ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಸಕ್ಸಸ್ ಕಾಣಲ್ಲ. ಕಾಣಬೇಕಂತಂದ್ರೆ ನಮ್ಗೆ ಆ ಬೆಲೆದ ವರ್ತಿಗೆ ನಾವು ಓದಿ ನಾವು ಮುಗಿಸಿರ್ಬೇಕು, ಮುಚ್ಚಿಡ್ಬೇಕಾದ್ರೆ ಬೆಲೆ ನಮ್ಗೆ ಗೊತ್ತಿರ್ಬೇಕು.
ಬಹಳ ಒಳ್ಳೆಯ ಅಷ್ಟು ನಾನು ಮಾತುಗಳು ಸರ್ ಇವರು. ಹಾಂ ತಗೊಂಡಿದ್ದೀನಿ ಅಂದಾಗ ಮಾತ್ರ ನಾನು ಓ ನಾನು ಈ ಬುಕ್ಕಿಗೆ ನಾನು ಬೆಲೆ ಕೊಟ್ಟೆ, ನಾನು ಕಾನ್ಸ್ಟಿಟ್ಯೂಷನ್ ಓದಿದ್ದೀನಿ, ಇನ್ನು ಯಾವ ಎಕ್ಸಾಮ್ ಕೇಳಿದ್ರು ನಾನು ಇದರಲ್ಲಿ ಏನೇ ಕ್ವೆಶನ್ ಕೇಳಿದ್ರು ನಾನು ಬರೆಯಬಲ್ಲೆ, ನಾನು ಕೇವಲ ಮೇಲೆ 4 ಮಿತಿಗಳಷ್ಟು ತಿಳ್ಕೊಂಡಿಲ್ಲ, ಅದರ ಸಂಪೂರ್ಣ ಮಾಹಿತಿ ಏನಿದೆ, ರಾಜನೈತಿಕ ತತ್ವಗಳಿದಾವ, ಮುಂದಿನ ರಾಷ್ಟ್ರಪತಿ ಇದೆ, ಎಸ್ ರಾಜ್ಯಪಾಲರಿದೆ, ಸುಗ್ರೀವಾಜ್ಞೆ ಇದೆ, ಆಮೇಲೆ ರಾಷ್ಟ್ರ ಮತ್ತು ರಾಜ್ಯ ಸಂಬಂಧಗಳಿದೆ, ಫಿನಾನ್ಷಿಯಲ್ ಬಿಲ್ಗಳಂದ್ರೆ ಹೇಗಿದೆ, ಬಜೆಟ್ ಅಂದ್ರೆ ಹೇಗಿದೆ, ಏನೇನಿದೆ ಅದಕ್ಕೆ ಸಂಬಂಧಪಟ್ಟ ಬೇರೆ ನೋಡಿ. ಎಲ್ ಕಾಂಪಿಟೇಟಿವ್ ಬಂದ ಪ್ರತಿಯೊಬ್ಬರು ಗಂಗಾಧರ್ ಬುಕ್ ತಗೊಂಡಿರ್ತಾರೆ, ಕಾಂಪಿಟೇಟಿವ್ ಪ್ರತಿಯೊಬ್ಬರು ಸಹಿತ ಕೆಎಂ ಸುರೇಶ್ ಬುಕ್ ತಗೊಂಡಿರ್ತಾರೆ. ನಾವು ಅವ್ರಿಗಿಂತ ವಿಭಿನ್ನ ಹೇಗೆ, ಕೆಪಿಸಿ ಕೇಳುವಂತ ಪ್ರಶ್ನೆಗಳಿಗೆ ಆಪ್ಷನ್ 1, 2, 1, 3, 1, 4 ಅಂತ ಕೇಳೋ ಪ್ರಶ್ನೆಗಳಿಗೆ ನಾನು ಹೇಗೆ ಉತ್ತರಿಸಬಲ್ಲೆ ಅಂತ ಮಾಡ್ಬೇಕಂತಂದ್ರೆ ನೀವು ಬೇರೆಯವ್ರಿಗಿಂತ ವಿಭಿನ್ನವಾಗಿ ಓದ್ಬೇಕು, ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಓದಿದ್ರೆ ಮಾತ್ರ ಕಾಂಪಿಟೇಟಿವ್ ಸಕ್ಸಸ್ ಕಾಣಕ್ ಸಾಧ್ಯ. ಸರ್, ಈಗ ನೀವು ಮಾತಾಡತ್ತಿರಲ್ಲ, ನಮ್ಮ ಎಷ್ಟೋ ಜನ ಆಸ್ಪಿರೆಂಟ್ಸ್ ಗಳು ಅನ್ಕೋತಾ ಇದಾರೆ ಏನಂದ್ರೆ, ಅಯ್ಯೋ ರಾಮನಗೌಡರು ನಾವು ಮಾಡಿದ್ದನ್ನೇ ಹೇಳ್ತಾ ಇದಾರಲ್ಲ ಇವರು, ನಾವು ಅದೇ ಮಾಡ್ತಾ ಇದೀವಿ, ಎಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾರೆ ಇವರು ನಾವು ಮಾಡುವಂತ ತಪ್ಪುಗಳನ್ನು ಅಂತ ಅನ್ಕೋತಾ ಇದಾರೆ. ಸರ್, ನಿಜವಾದ ಬಹಳ ಅರ್ಥಪೂರ್ಣವಂತ ಮಾತುಗಳನ್ನು ಮಾತಾಡ್ತಾ ಇದ್ದೀರಿ, ನಮ್ಮ ಸ್ಪರ್ಧಾರ್ಥಿಗಳಿಗೆ ಏನ್ ಬೇಕೋ ಅದನ್ನೇ ಹೇಳ್ತಾ ಇದ್ದೀರಿ. ವೆರಿ ಗುಡ್ ಸರ್, ವೆರಿ ಗುಡ್ ಸರ್. ಹೇಳಿ ಮತ್ತೊಂದಿಷ್ಟು ಟಿಪ್ಸ್ ಗಳನ್ನು ಹೇಳಿ. ಇದು ಬುಕ್ಸ್ ಬುಕ್ಸ್ ಸಂಬಂಧಪಟ್ಟಂಗೆ ಆಯ್ತು, ಯಾವ್ದೇ ಕಾರಣಕ್ಕೂ ಆಯ್ತು, ಕಾಂಪಿಟೇಟಿವ್ ಇದು ಇನ್ನ ಬಂದಂತೆ ನಾನಾ ರೀತಿ ಬರುವಂತ ಮಾರ್ಕೆಟ್ ಬುಕ್ಸ್ ಗೆ ಅಡಿಕ್ಟ್ ಆಗಕ್ ಹೋಗ್ಬೇಡಿ. ನಾವೇನ್ ಲೀಸ್ಟ್ ಅಕಸ್ಮಾತ್ ಯಾವುದೇ ಒಂದು ಜಿಯೋಗ್ರಫಿ ಆಯ್ತು, ಕಾನ್ಸ್ಟಿಟ್ಯೂಷನ್ ಆಯ್ತು, ಹಿಂಗೆ ಕನ್ನಡ ಸಂಗೆ ಹಿಸ್ಟ್ರಿ ಆಯ್ತು, ಹಿಂಗೆಲ್ಲ ಆಯ್ತು, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ನಿಜ ಹೇಳ್ತೀನಿ, GK2D ಅಂತ ಒಂದಿದೆ, ಓಕೆ, ಅದನ್ನ ಫಾಲೋ ಮಾಡಿ. ಇಂಗ್ಲಿಷ್ ಅಲ್ಲಿ ಅರ್ಥ ಅದನ್ನ, ಈಗ ನಾವು ಸುಮಾರು ಮ್ಯಾಗಝಿನ್ ಗಳು ಕಾಪಿ ಮಾಡ್ತಿರ್ಬೋದು, ಏನೇ ಮಾಡ್ತಾರೆ, ಆ ವೆಬ್ಸೈಟ್ ನ ಡೈಲಿ ಕ್ವಿಜ್ ನಡೆಸ್ತಾರೆ, ಎಲ್ಲ ನಡೆಸ್ತಾರೆ, ಅದನ್ನ ಫಾಲೋ ಮಾಡಿ. ಅದ್ರ ಜೊತೆಗೆ ನಿಮ್ಮದೇ ಆದಂತ ಈಗ SR ವರ್ಲ್ಡ್ ಅವರು ಅದಕ್ಕಿಂತ ಆಯ್ದು ಎಲ್ಲ ನಮ್ಗೆ ಉಣಬಡಿಸ್ತಾ ಇದಾರೆ. ನಿಜ ಹೇಳ್ಬೇಕಂದ್ರೆ ನಾವು ಕೂಡ ಇವತ್ತು KSY ಪ್ರಿಪೇರ್ ಆಗ್ತಾ ಇದೀವಿ, SR ವರ್ಲ್ಡ್ ಅವರು ಏನ್ ಕೊಡ್ತಾ ಇದಾರೆ, ಅವರು ಏನು ಆಡಿಯೋ ಕ್ಲಿಪ್ ಮಾಡಿ ಸಾಧಕರ ಇದಂತ ಏನ್ ಮಾಡ್ತಾ ಇದಾರೆ, ಅದರಿಂದ ಎಷ್ಟೋ ಮಾಹಿತಿಗಳು ಮಾಡ್ತಿದ್ವಿ. ನಾವು ಹೋಗಿ ನೀವೇ ಹೋಗಿ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಇಷ್ಟೊಂದು ಮಾಹಿತಿ ಸಿಗೋದಿಲ್ಲ. ಆ ಮಾಹಿತಿಗಳನ್ನ ಒಂದ್ ಕಡೆ ಬರೆದು ಇಟ್ಕೊಳ್ಳಿ, ಅವರೇ ನಿಮ್ಗೆ ರೆಡಿಮೇಡ್ ಆಗಿ ಕೊಡ್ತಾ ಇದಾರೆ, ಸರ್ ವರ್ಲ್ಡ್ ಆಗಿರ್ಬೋದಾಯ್ತು, GK2D, ಈ ಮಾಹಿತಿಗಳನ್ನ ನೀವು ತಗೊಂಡಿಟ್ಕೊಂಡ್ರೆ. ಇದ್ರ ಜೊತೆಗೆ ಯಾವ್ದೋ ಒಂದು ಮ್ಯಾಗಝಿನ್, ನಾನು ಇದೇ ಅಂತ ಹೇಳಲ್ಲ, ಒಂದ್ ವೇಳೆ ನೀವು PSIಗೆ ಹೋಗೋದಾದ್ರೆ ವಿಜೇತ, ವಿಜೇತ ಪ್ಲಸ್ SR ವರ್ಲ್ಡ್, KPSCಗೆ ಹೋಗೋದಾದ್ರೆ ವಿಜೇತ ಪ್ಲಸ್ ಚೈತ್ರ, ಚೈತ್ರ ಓದಿ ಸ್ವಲ್ಪ ಡೆಪ್ತ್ ಆಗುತ್ತೆ, ಅದ್ರ ಜೊತೆಗೆ SR ವರ್ಲ್ಡ್ ಅವ್ರು ಕಳಿಸ್ತಾರೆ ನಿಮಗೆ. ಇದ್ರ ಜೊತೆಗೆ ಏನ್ ಮಾಹಿತಿಗಳಿದಾವೆ ಎಲ್ಲ PDFಗಳಿದಾವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ ಕಡೆ ಮೊಬೈಲ್ ಅಲ್ಲಿ ಏನೇನೋ ಅಪ್ಡೇಟ್ ಮಾಡೋಕ್ಕಿಂತ ಆ ಓದೋ ವಯಸ್ಸಲ್ಲಿ ನಾವು ಯಾವ್ದಕ್ ಬಳಸ್ಕೋಬೇಕು ಮೊಬೈಲ್ ಅದಕ್ಕೆ ಬಳಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ಮುಂದೆ ಒಂದೇನು ನನ್ನ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬರಬೇಕಾಗತ್ತೆ. ಎಕ್ಸಾಕ್ಟ್ಲಿ, ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಪ್ರತಿ ಸಾರಿನೂ ಕೂಡ GK2D ಬಗ್ಗೆ ಬಹಳ ಹೇಳಿದ್ರಿ, ಸ್ಪರ್ಧಾರ್ಥಿಗಳು ಗಮನಿಸಬೇಕು, GK2D ಅನ್ನುವಂತ ವೆಬ್ಸೈಟ್ ನಲ್ಲಿ ಏನು ಕ್ವಶನ್ ಗಳನ್ನ ಕ್ವಿಜ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವೇ ಪ್ರಶ್ನೆಗಳು ಬಂದಿದ್ದು ಉದಾಹರಣೆ ಕೂಡ ಇದೆ. ಹೀಗಾಗಿ ರಾಮನಗೌಡರು ಅದನ್ನ ಯಾಕೆ ರೆಫರ್ ಮಾಡ್ತಾ ಇದ್ದಾರೆ, ಅದನ್ನೇ ಯಾಕೆ ಒತ್ತಾಯ ಮಾಡುವಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅದು ಬಹಳಷ್ಟು ಮಹತ್ವಪೂರ್ಣ ಅಂಶಗಳನ್ನ ಕೊಡ್ತಾ ಇದೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ, ಅದು ಉಚಿತವಾಗಿ ಕೊಡ್ತಾ ಇದೆ. ಜೊತೆಗೆ ನಮ್ಮ SR ವರ್ಲ್ಡ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಸರ್ ಹೇಳಿದ್ರು, ನಾವು ಇವತ್ತು ಸಾಧಕರನ್ನ ಈ ವಾರದ ಸಾಧಕರ ಸಲಾಂ ಕಾರ್ಯಕ್ರಮದ ಅತಿಥಿಗಳು ರಾಮನಗೌಡರು ಕೂಡ ನಮ್ಮ ಒಂದು KS ಇಂಟ್ರೋ ಗ್ರೂಪ್ ನಲ್ಲಿ ಇದ್ದಾರೆ, ಜೊತೆಗೆ SR ವರ್ಲ್ಡ್ ಶಂಕರ್ ಬೆಳ್ಳಿ ಸರ್ ಗ್ರೂಪ್ ನಲ್ಲಿ ಇದ್ದಾರೆ. ಸೊ ಈ ಗ್ರೂಪ್ ನಿಂದ ಬರ್ತಕ್ಕಂತ ಮಾಹಿತಿಗಳು ಅವ್ರಿಗೂ ಕೂಡ ಉಪಯುಕ್ತ ಆಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ಇದು ಸ್ಪರ್ಧಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಮಾರ್ಗದರ್ಶನ, ಎಲ್ಲರೂ ಅದರಲ್ಲಿ ಸೇರ್ಕೊಳ್ಳಿ. ಅದರಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನಿಮ್ಗೆ ಪೇಪರ್ ಆರ್ಟಿಕಲ್ಸ್ ಗಳನ್ನು ಕೂಡ ಮಾರ್ಕ್ ಮಾಡಿಬಿಟ್ಟು ಇದೇ ಇಂಪಾರ್ಟೆಂಟ್ ಅನ್ನೋದು PDF ಅಲ್ಲಿ ಬುಕ್ ಮಾಡಿ ಹಾಕಿ ಕಳಿಸ್ತಾ ಇದೀವಿ. ಎನಿ ನ್ಯೂಸ್ ಕೂಡ ನಿಮಗೆ ಅಪ್ಡೇಟ್ ಆಗ್ತಾ ಇದೆ. ಸೊ ರಾಮನಗೌಡ ಸರ್ ಅವರು ಕೂಡ ಈ GK2D ಆಗಿರ್ಬೋದು, ಮ್ಯಾಗಝಿನ್ಸ್ ಬಗ್ಗೆ ಹೇಳಿದ್ರು, ಎಲ್ಲ ಪುಸ್ತಕಗಳ ತಯಾರಿ ಬಗ್ಗೆ ಹೇಳಿದ್ರು. ಹಾಗಿದ್ರೆ ಗೌಡ್ರೆ, ತಾವು ಈ PSI ಎಕ್ಸಾಮ್ಗೆ ಹೇಗೆ ತಯಾರಿ ಮಾಡ್ಕೊಂಡ್ರಿ, ವಿಶೇಷವಾಗಿ ಅದರಲ್ಲಿ Paper 1 ಮತ್ತು Paper 2 ಅದ್ರ ಬಗ್ಗೆ ಒಂದ್ಸ್ವಲ್ಪ ಮಾಹಿತಿ ಕೊಡಿ. Paper 1 ಸಂಬಂಧಪಟ್ಟಂಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಯಾರೇ ಆಗಿರ್ಲಿ ಅಪ್ಲಿಕೇಶನ್ ಹಾಕಿದ ದಿನದಿಂದನೇ ರೆಡಿ ಆಗಿ ಸ್ಟಾರ್ಟ್ ಮಾಡಿ. ಓಕೆ, Paper 1 ಏನೋ ಎಕ್ಸಾಮ್ ಇದೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ, ಎಕ್ಸಾಮ್ ಡೇಟ್ ಏನ ಫಿಸಿಕಲ್ ಆಗುತ್ತೆ, ಫಿಸಿಕಲ್ ಆಗ್ಬೇಕಲ್ಲ ಬಿಡೋಣ, ಫಿಸಿಕಲ್ ಆದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಮನೋಭಾವನೆ ಬೇಡ. ಇನ್ನು ಕೆಲವು ದಿನದ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿ ಬಿಡ ಆದ್ಮೇಲೆ ಬೇಕಾದ್ರೆ ಯಾವ ಒಂದು ಮ್ಯಾಗ್ಝಿನ್ ಕೊಟ್ಟರೆ ನಾವು ಹೋಗಿ ಬರ್ಕೊಂಡ್ಬಿಟ್ರೆ ಆಯ್ತು ಅಂತ ಮನೋಭಾವನೆ ಬೇಡ. ನಾನು ಯಾವುದೇ ಒಂದು PSI ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತಂದ ಮನೋಭಾವನೆ ಇತ್ತಂದ್ರೆ ನನಗೂ ಒಂದು ಫಸ್ಟ್ ಪೇಪರ್ ಇರುತ್ತೆ, ಅದಕ್ಕೊಂದು 50 ಮಾರ್ಕ್ಸ್ ಇರುತ್ತೆ, ಅದೇ ಮೇನ್ ಪ್ಲೇಯರ್ ರೋಲ್ ಮಾಡುತ್ತೆ.
ಸ್ವಲ್ಪ ಪ್ಲೇ ಮಾಡತ್ತನ ಅನುಭವ ನಮ್ಗಿರ್ಬೇಕು. ಪಿ ಎಸ್ ಐ ಎಕ್ಸಾಮ್ ಹೋಗಕ್ ಮುಂಚೆನೆ ನಿಮ್ಮಲ್ಲಿ 10 ಎಸ್ಐಗಳು ರೆಡಿ ಇರ್ಬೇಕು, ನಿಮ್ಮದೇ 10 ಎಸ್ಐಗಳು ಓನ್ ಆಗಿ ಬರೆದು ಎಕ್ಸಾಮ್ ಹೋಗಕ್ ಮುಂಚೆ ಟೈಮ್ ಇಟ್ಬಿಟ್ಟು ಅರ್ಧ ಗಂಟೆನೋ ಅಂತ ಒಂದು ಎಕ್ಸಾಮ್ಗೆ 45 ನಿಮಿಷನೋ ನೀವು ರೆಡಿಯಾಗಿ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಈಗ ಟೈಮ್ ಇಡೋದು ಈ ಎಸ್ಐ ನಾನು ಓದಿದ್ದೀನಿ ಆಯ್ತು, ಒಂದು ವೈಟ್ ಶೀಟ್ ತಗೊಳ್ಳಿ ಬರೆಯಕ್ ಸ್ಟಾರ್ಟ್ ಮಾಡ್ತಾ ಹೋಗ್ರಿ. ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತ್ಕೊಂಡ್ರೆ ಆ ಎಸ್ಐ ಬಂತು ಅಂದ್ರೆ ಪೆನ್ ಸ್ಟಾರ್ಟ್ ಮಾಡಿದವರು ಮುಗಿಯೋದು ಎಂಡ್ ಆಗಿರ್ಬೇಕು, ಪೇಜ್ ಎತ್ತಿರ್ಬೇಕು, ಆಗ್ತಾನೆ ಎತ್ತಬೇಕು, ಹಾಗೆ ನಿಮ್ ಫ್ಲೋ ಮೂವ್ ಆಗ್ತಿರ್ಬೇಕು. ಈಗಾದಾಗ ಮಾತ್ರ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಾಗುತ್ತಂದ್ರೆ ಟ್ರಾನ್ಸ್ಲೇಷನ್ಗೆ ಟೈಮ್ ಸಿಗುತ್ತೆ. ಓಕೆ, ನೀವು ಒಂದ್ ವೇಳೆ ಎಸ್ಐಲೆ ನೀವು ಬರೆಯಕ್ಕೆ 45 ನಿಮಿಷ ಅಥವಾ 50 ನಿಮಿಷ ತಗೊಂಡ್ರೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ನೀವು ಟೈಮ್ ಸಾಲೋದಿಲ್ಲ, ಅದ್ರನ್ನ ಇದನ್ನ ಇದನ್ನ ಮಾಡಕ್ ಟೈಮ್ನು ಶಾರ್ಟೇಜ್ ಆಗುತ್ತೆ, ಎಸ್ಐನು ಪರ್ಫೆಕ್ಷನ್ ಆಗಲ್ಲ, ಪ್ರೆಸ್ ರೈಟಿಂಗ್ ಬರೆಯಕ್ಕೂ ಟೈಮ್ ಶಾರ್ಟೇಜ್. ಯಾಕೆ ಮಾರ್ಕ್ಸ್ ಕಳ್ಕೊತಾ ಇದ್ರ ಫಸ್ಟ್ ಪೇಪರ್ ಅಂದ್ರೆ ಮೇನ್ ರೀಸನ್ ಇದೆ. ಒಂದು ಎಸ್ಐ ಯಾವ್ದೇ ಕೊಡ್ಲಿ ಬಿಡು ನಮ್ಗೆ ಗೊತ್ತಿರುತ್ತಲ್ಲ ನಾವು ಓದ್ಕೊಂಡಿದೀನಲ್ಲ ಅನ್ನೋ ಮನೋಭಾವನೆ ಬಂತಂದ್ರೆ ಅಲ್ಲಿ ನಮ್ಗೆ ಗೊತ್ತಿರುತ್ತೆ, ನಿಜ ಹೇಳ್ತೀನಿ ನೀವು ಬರೀತೀರ ಅದೇ ಎಸ್ಐ ಬರೀತೀರ, ಬಟ್ ಬರೆಯೋದು ಮುಖ್ಯ ಅಲ್ಲ, ಯಾವ ಟೈಮಲ್ಲಿ ಬರೀತೀವಿ ಇನ್ನು ಎಷ್ಟು ಟೈಮ್ನ ಬೇರೆ ಉಳಿಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ರೆಡಿಯಾಗಿ 10 ಎಸ್ಐಗಳು ನಿಮ್ಗೆ ರೆಡಿ ಇರಬೇಕು. ಭಯೋತ್ಪಾದನೆ ಆಗಿರ್ಬೋದಾಯ್ತು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಮಹಿಳಾ ದೌರ್ಜನ್ಯ ಆಗಿರ್ಬೋದಾಯ್ತು, ಚುನಾವಣೆ ಸುಧಾರಣೆಗಳಾಗಿರ್ಬೋದಾಯ್ತು, ಆಮೇಲೆ ಕಪ್ಪು ಹಣ, ಭ್ರಷ್ಟಾಚಾರ, ಜಾಗತಿಕ ತಾಪಮಾನ, ಪೊಲೀಸ್ ಸುಧಾರಣೆಗಳು, ಪೊಲೀಸ್ ಇತ್ತೀಚಿನ ಸುಧಾರಣೆಗಳಾಗಿರ್ಬೋದು, ಈ ಏನೋ ಒಂದು 10 ಎಸ್ಐಗಳು ಹೇಳಿದ್ನಲ್ಲ, ಓಕೆ, ಇವು ಪಿ ಎಸ್ ಐ ಕನ್ಫರ್ಮ್ ಆಗಿ ಬರುವಂತ ಯಾವ ನೀವು 5 ಎಸ್ಐಗಳು ಕೇಳಿದ್ರೆ ಇಷ್ಟು ಎಸ್ಐಗಳು ಒಂದಲ್ಲ ಒಂದು ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಇದ್ದಿರುತ್ತೆ. ಈ ಎಸ್ಐಗಳ ಮೇಲೆ ನಿಮ್ಗೆ ರೆಡಿ ಆಗಿದ್ ಬಿಡಿ, ಯಾವಾಗ ಫಿಕ್ಸ್ಡ್ ಎಸ್ಐಗಳು ಇವಂತೂ ಫಿಕ್ಸ್ಡ್ ಎಸ್ಐಗಳು ಡೆಫಿನೆಟ್ಲಿ ಕೇಳೇ ಕೇಳ್ತಾನೆ. ಈ ಎಸ್ಐಗಳನ್ನ ಎಕ್ಸಾಮ್ ಬಂದಾಗನೋ ಅಥವಾ ನಾಳೆ ನಾಡ್ದು ಇರುತ್ತೆ ಓದ್ಕೊಂಡು ಹೋಗೋದಲ್ಲ, ನೀವು ಬರ್ದು ಬರ್ದು ಪ್ರಾಕ್ಟೀಸ್ ಒಂದು 30-35 ನಿಮಿಷದೊಳಗೆ ಬರೀ ಪ್ರಾಕ್ಟೀಸ್ ಮಾಡಿರಬೇಕು. ಓಕೆ, ಇವಾಗ ಚುನಾವಣೆ ಬರ್ತಾ ಇದೆ, ಚುನಾವಣೆ ಸಂಬಂಧಪಟ್ಟಂಗೆ ಜಾಸ್ತಿ ಸಂಬಂಧಪಟ್ಟಂಗೆ ಡೆಫಿನೆಟ್ಲಿ ಕೇಳ್ತಾನೆ. ಇನ್ನ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಸ್ಐ, ಆ ಎಕ್ಸಾಮ್ ನೋಟಿಫಿಕೇಶನ್ ಅದು ಎಕ್ಸಾಮ್ ನಡೆಯೋದ್ರ ಮಧ್ಯದಲ್ಲಿ ಯಾವ್ದಾನ ಕರೆಂಟ್ ಇಶ್ಯೂಸ್ ನಡೆದು ಅದ್ ನಡೆದಿದ್ರೆ ಆ ಟೈಮಲ್ಲಿ ಆ ಎಸ್ಐಗಳ ಮೇಲೆ ಮ್ಯಾಗಝಿನ್ ಅಲ್ಲಿ ಕೊಟ್ಟಿರ್ತಾರೆ. ಶಂಕರ್ ಬೆಳಿಬ್ಬೆಯವರು ಸಹಿತ ಯಾವ್ದ್ರಲ್ಲಿ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರ್ದಾಕಿರ್ತಾರೆ, ಅವರು ಒಂದು ಕೆಲವೊಂದು ಎಸ್ಐಗಳು ಕಳಿಸಿರ್ತಾರೆ. ಇದ್ರ ಮೇಲೆ ಏನ್ ಮಾಡಿ ಆ ಎಲ್ಲಾ ಎಸ್ಐಗಳು ತಗೊಂಡು ನೀವು ನೋಟ್ ಮಾಡ್ಕೊಳ್ಳಿ, 30-35 ನಿಮಿಷ ಬರೆಯಂಗೆ ನೀವು ನೋಟ್ ಮಾಡ್ಕೊಳ್ಳಿ. ಒಂದೆರಡು ಮೂರು ಎಸ್ಐಗಳು ಕರೆಂಟ್ ರಿಲೇಟೆಡ್ ಎಸ್ಐ ಅವಾಗ ರೆಡಿ ಮಾಡ್ಕೋಬೇಕು, ಆ ಎಸ್ಐಗಳು ಮಾತ್ರ, ಈ ಫಿಕ್ಸ್ಡ್ ಎಸ್ಐಗಳನ್ನೆಲ್ಲ. ಇದ್ರ ಜೊತೆಗೆ 30-35 ನಿಮಿಷ ರೆಡಿ ಮಾಡ್ಕೊಂಡು ಟೈಮ್ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನ ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂಗೆ ಟ್ರಾನ್ಸ್ಲೇಷನ್ ಹೇಳ್ತೀನಿ, ನಿಜ ಹೇಳ್ತೀನಿ ಪ್ರಾಂಪ್ಟ್ ಆಗಿ, ನನಗೆ ಇಂಗ್ಲಿಷ್ ಗ್ರಾಮರ್ ಅಷ್ಟೊಂದು ಪರ್ಫೆಕ್ಷನ್ ಇರಲಿಲ್ಲ. ಗೌಡ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬಹಳ ಜನರಿಗೆ ಇಂಗ್ಲಿಷೇ ಒಂದ್ ದೊಡ್ಡ ಕಬ್ಬಿಣದ ಕಡಲೆ ತರ ಆಗ್ಬಿಟ್ಟಿದೆ. ಸೊ ಇಂಗ್ಲಿಷ್ ಅಂದ್ರೆ ಬರತ್ತಾ ಇಲ್ಲ ನಮ್ಗೆ, ಪಿ ಎಸ್ ಆಗ್ಲಿಕ್ಕೆ ಆಗಲ್ಲ ಅಂತ ಬಹಳ ಜನ ಡಿಸೈಡ್ ಮಾಡಿದ್ದಾರೆ. ಇವತ್ತು ನಿಮಗೂ ಕೂಡ ಇಂಗ್ಲಿಷ್ ಕಷ್ಟ ಆಗಿತ್ತು, ಹಾಗಿದ್ರೆ ತಾವು ಅದನ್ನ ಹೇಗೆ ಮೆಟ್ ನಿಂತ್ರಿ, ಮತ್ತೆ ನಮ್ಮ ಉಳಿದಂತಹ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ತಮ್ಮ ಸಲಹೆ ಜೊತೆಗೆ ಟ್ರಾನ್ಸ್ಲೇಷನ್ ಈಸಿ ಆಗ್ಬೇಕಪ್ಪ ಅದನ್ನ ಒಂದು ಏನಾದ್ರು ತಾವು ಏನ್ ಮಾಡಿದೀರಿ ಅಂತ ಹೇಳ್ಬಿಡಿ. ತುಂಬಾ ಅಂದ್ರೆ ತುಂಬಾ ಈಸಿ ಗುರುಜಿ ಟ್ರಾನ್ಸ್ಲೇಟ್ ಮಾಡೋದು. ನಮಗ್ ಮೇನ್ ಆಗಿ ಗೊತ್ತಿರೋದು 4 ವರ್ಡ್ ಗೊತ್ತಿರ್ಬೇಕು ಇಂಗ್ಲಿಷ್ ಅಲ್ಲಿ. ಏನಪ್ಪ ಅಂತಂದ್ರೆ ಈಸ್ ಮತ್ತು ಆರ್ ಬಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ ಇದೆ ಅಂತ ಇಷ್ಟು ಗೊತ್ತಿರ್ ಸಾಕು. ಓಕೆ, ಈಸ್ ಮತ್ತು ಆರ್ ಬಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ವಾಸ್ ವರ್ಬ್ ಬಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ವಿಲ್ ಬಂದ್ರೆ ಫ್ಯೂಚರ್ ಟೆನ್ಸ್ ಅಂತ ಇಷ್ಟು ಮೂರ್ ಗೊತ್ತಿತ್ತಂದ್ರೆ ಅವ್ನು ಇನ್ ಯಾವ ಟ್ರಾನ್ಸ್ಲೇಟ್ ಬಂದ್ರೆ ಮಾಡ್ತಾನೆ. ಓಕೆ, ನಾನು ಇಷ್ಟೊಂದು ಈ 4-5 ವರ್ಡ್ ತಿಳ್ಕೊಂಡ್ಮೇಲೆ ನನ್ನ ಯೂಶುವಲ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ ನನಗಿರ್ಲಿಲ್ಲ. ಓಕೆ, ಎಲ್ಲರೂ ಹಿಂದೂ ಪೇಪರ್ ಹೇಳ್ತಿದ್ರು ಅಂದ್ಬಿಟ್ಟು ಹಿಂದೂ ಪೇಪರ್ ಸ್ಟ್ಯಾಂಡರ್ಡ್ ತಗೊಂಡ್ ಬರ್ತಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಓದ್ದೆ ಏನು ಅರ್ಥ ಆಗ್ಲಿಲ್ಲ. ಅವನ ಅಂಗಡಿ ಇವನ್ ಯಾಕೆ ಓದ್ ತಗೊಂಡು ಹೋಗ್ತಾನೆ ಬಿಡೋದಿಲ್ಲ ಅಂತ. ನಾನು ಆದ್ರೂ ಒಂದು ತಗೊಂಡು 2-3 ದಿನ ತಗೊಂಡು ಓದ್ಲು ಓದ್ ಗೊತ್ತಾಗ್ಲಿ ಇಟ್ಟೆ. ಥಿಂಕ್ ಮಾಡಿದೆ, ನೋಡ ನಂಗೆ ಯಾವ ಗೊತ್ತಿಲ್ಲ ಅದು ಓಡಿದಾಗ ಅವನ್ನೆಲ್ಲ ಡಿಕ್ಷನರಿ ತಗೊಂಡೆ, ಹೆಡ್ಡಿಂಗ್ ಓದ್ದೆ. ಫಸ್ಟ್ ದಿನ ಆ ಟೈಮಲ್ಲಿ ಜೈಲಲ್ಲಿ ಇದಾಗಿದ್ರು, ಆ ಹೆಡ್ಡಿಂಗ್ ಓದ್ದೆ. ಓಕೆ, ಅರ್ಥ ಆಗ್ಲಿಲ್ಲ ಬರ್ಕೊಂಡೆ ಡಿಕ್ಷನರಿ ತಗೊಂಡೆ, ಆ ವರ್ಡ್ಗಳನ್ನೆಲ್ಲ ಬರ್ಕೊಂತ ಹೋದೆ. 3 ವರ್ಡ್ ಬರದೆ ಅರ್ಥ ಆಗಿಲ್ಲ. ನೆಕ್ಸ್ಟ್ ದಿನ ಒಂದ್ ಮತ್ತೆ ಹೆಡ್ಡಿಂಗ್ ತಗೊಂಡೆ, 3 ವರ್ಡ್ ಬರದೆ ಅರ್ಥ ಆಗ್ಲಿಲ್ಲ. ಆ 3 ವರ್ಡ್ ಬಯಟ್ ಹಾಕಿದೆ. ಹೀಗೆ ಒಂದ್ ವಾರ ಕಂಟಿನ್ಯೂಸ್ ಆಗಿ ಹೆಡ್ಡಿಂಗ್ನೇ ಬರೀತಾ ಹೋದೆ ಅರ್ಥ ಆಗಿದ್ದಾಗ. ಓಕೆ, ಒಂದ್ ವಾರ ಆದ್ಮೇಲೆ ಗೊತ್ತಾಯ್ತು ಅವೇ ವರ್ಡ್ಸ್ ಹಿಂದೂ ರಿಪೀಟ್ ಆಗ್ತಾ ಹೋದ್ವು. ಅದೇ ವರ್ಡ್ಸ್ ರಿಪೀಟ್ ಆಗ್ತಾ ಹೋದ್ವು. ನೆಕ್ಸ್ಟ್ ದಿನ ಒಂದ್ ವಾರ ಆದ್ಮೇಲೆ ಓದಕ್ ಸ್ಟಾರ್ಟ್ ಆದ ಹೆಡ್ಡಿಂಗ್ ಅರ್ಥ ಆಯ್ತು ನನಗೆ. ಓಕೆ, ಓ ಇದ್ರ ಮೀನಿಂಗ್ ಇದಿದೆ ಅಂದ್ರೆ ವರ್ಡ್ಸ್ ರಿಪೀಟ್ ಆಗ್ತಾ ಇದಾವೆ ಅಂದ್ರೆ ಒಂದು ಗ್ರಾಮರ್ ಆಯ್ತು, ಒಂದು ಸೆಂಟೆನ್ಸ್ ಇದೆ ಅಂದ್ರೆ ವರ್ಡ್ ರಿಪೀಟ್ ಆಗ್ತವೆ ಯಾವ್ದ್ರ ಇದ್ದು ಅಂತ. ಆಮೇಲೆ ನೆಕ್ಸ್ಟ್ ವೀಕ್ ಏನಿದೆ ಹೆಡ್ಡಿಂಗ್ ಓದಕ್ ಬಂತು ಮೀನಿಂಗ್, ಯಾಕಂದ್ರೆ ಗೊತ್ತಾಯ್ತು ನನಗೆ ಮೀನಿಂಗ್, ಓ ಇದೇ ಮೀನಿಂಗ್ ಇದೆ ಅಂತ ಡಿಕ್ಷನರಿ. ಯಾಕಂದ್ರೆ ವರ್ಡ್ ಎಲ್ಲ ಬರ್ದ ಇಟ್ಕೊಂಡಿದ್ದು ಒಂದ್ ಕಡೆ, ಡಿಕ್ಷನರಿ ನೋಡಿದೆ ವರ್ಡ್ ಬರದೆ, ಡಿಕ್ಷನರಿ ನೋಡಿ ಬರದೆ. ನನಗೆ ಅಷ್ಟೊತ್ತಿಗೆ ಒಂದ್ ವಾರದಲ್ಲಿ 50 ವರ್ಡ್ ನನಗೆ ಗ್ರಿಪ್ ಸಿಕ್ತು. ಓ 50 ವರ್ಡ್ ಮೀನಿಂಗ್ ನಾನು ಹೇಳುವಲ್ಲೇ.
ಇದೇ ರೀತಿಯಾಗಿ ನೆಕ್ಸ್ಟ್ ವಾರ ಮಾಡಿದೆ, ಒಂದ್ ವಾರ ಆಯ್ತು, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಕ್ ಸ್ಟಾರ್ಟ್ ಮಾಡಿದೆ, ಪ್ಯಾರಾಗ್ರಾಫ್ ವರ್ಡ್ಗಳೆಲ್ಲ ನನ್ಗೆ ಗೊತ್ತಾಗ್ತಾ ಹೋದ್ವು. ಇದೇ ರೀತಿ ಎಕ್ಸಾಮ್ ನೋಟಿಫಿಕೇಶನ್ ಆಗಿ ಮುಗಿಯವರೆಗೆ ಮಾಡ್ತಾ ಹೋದ್ವಿ ಗುರುಜಿ. ಏನಿಲ್ಲ ಅಂದ್ರೆ ಒಂದ್ 1,000-1,500 ವರ್ಡ್ಸ್ ಬರೆದಿರುವುದು ನನ್ನ ನೋಟ್ಬುಕ್ ಅಲ್ಲಿ. ಅಷ್ಟು ಅಷ್ಟು ವರ್ಡ್ಸ್ ಮೀನಿಂಗ್ ನನಗೆ ಗೊತ್ತಾದ್ವು. ವೆರಿ ಗುಡ್. ಇನ್ನ ಆ ಪೇಪರ್ ಅಲ್ಲಿ ಈಸ್ ಆರ್ ಬಂದ್ರೆ ನಡೀತಾ ಇದೆ ಅಂತ ಗೊತ್ತು, ವಾಸ್ ಬರ್ ಬಂದ್ರೆ ಹ್ಯಾವ್ ಹ್ಯಾಡ್ ಬಂದ್ರೆ ಆಗಿದೆ ಅಂತ ಗೊತ್ತು, ವಿಲ್ ಬಂತಂದ್ರೆ ಶೆಲ್ ಶುಡ್ ಬಂತಂದ್ರೆ ವುಡ್ ಬಂತಂದ್ರೆ ಫ್ಯೂಚರ್ ಇದೆ ಅಂತ ಗೊತ್ತಾಯ್ತು. ಈ ಮೀನಿಂಗ್ ಗೊತ್ತಾಯ್ತು, ಈ ವರ್ಡ್ ಮೀನಿಂಗ್ ಗ್ರಾಮರ್ ಸೇರಿಸ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದೆ. ಇಂಗ್ಲಿಷ್ ಅನ್ನೋ ಪೇಪರ್ ಅವತ್ತಿಂದ ನಾನು ಸ್ಟ್ಯಾಂಡರ್ಡ್ ಆಗಿ ಓದಕ್ ಸ್ಟಾರ್ಟ್ ಮಾಡಿದೆ. ಇವತ್ತು ಹಿಂದೂ ಪೇಪರ್ ನ ಸುಲಭವಾಗಿ ಓದ್ತೀನಿ, ಯಾಕಂದ್ರೆ ಆ ಮೀನಿಂಗ್ ಗಳೆಲ್ಲ ನನ್ಗೆ ಗೊತ್ತಿದ್ದಾವೆ. ಇದನ್ನೇ ಸೇಮ್ ಹೋಗ್ಬಿಟ್ಟು ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡಿದೆ, ಅಲ್ಲಿ ಸಕ್ಸಸ್ ಆಯ್ತು ಡೆಫಿನೆಟ್ಲಿ ಹೇಳ್ತೀನಿ. ಅವಾಗ ಏನೋ ಸುಮ್ ಸುಮ್ನೆ ಕಾಟಾಚಾರಕ್ಕೆ ಸೇರಿಸ್ತಿದೆ, ಎಲ್ಲಿ ಈಜ್ ಆಗ್ಬೇಕು ಎಲ್ಲಿ ವಾಸ್ ಆಗ್ಬೇಕು ಗೊತ್ತಾಯ್ತು. ಆಮೇಲೆ ವರ್ಡ್ ವೊಕ್ಯಾಬ್ಯುಲರಿ ಗೊತ್ತಿತ್ತು. ಓಕೆ, ಅದೇನಂತಲ್ಲ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ, ಏನೋ ಗೊತ್ತಿಲ್ಲದಂಗೆ ಬರೆಯಕ್ ಹೋದಾಗ ನನಗೆ ಅಷ್ಟೊಂದು ಮೀನಿಂಗ್ ವರ್ಡ್ ಇಂಗ್ಲಿಷ್ ವೊಕ್ಯಾಬ್ಯುಲರಿ ವರ್ಡ್ ಗ್ರಾಮರ್ ತಗೊಂಡು ಹೋದಾಗ ನನಗೆ ನಾನು ಇಂಗ್ಲಿಷ್ ಬಗ್ಗೆ ಗೊತ್ತು ಅಂತ ಒಂದು ಕಾನ್ಫಿಡೆನ್ಸ್ ನಲ್ಲಿ ಹೋದೆ. ಆ ವರ್ಡ್ಸ್ ಎಷ್ಟೋ ವರ್ಡ್ಸ್ ಅಲ್ಲೇ ಕಂಟಿನ್ಯೂ ಆಗಿದ್ದು, ಅದನ್ನೇ ಈಸಿಯಾಗಿ ಟ್ರಾನ್ಸ್ಲೇಷನ್ ಆಯ್ತು ಗುರು. ಇದನ್ನೇ ಈಸಿಯಾಗಿ ಕ್ಲಾರಿಫೈ ಮಾಡಿದೆ. ಬಹಳ ಬಹಳ ಒಳ್ಳೆ ಒಂದು ಮಾರ್ಗದರ್ಶನ ಹೇಳಿದ್ರಿ. ಯಾಕಂದ್ರೆ ಈಗ ನೀವು ಸ್ಟೆಪ್ ಗಳನ್ನ ಹೆಂಗ್ ಫಾಲೋ ಮಾಡಿದ್ರಿ, ಸ್ಟಾರ್ಟಿಂಗ್ ನ ಹೆಂಗಿದೆ, ಜೀರೋ ಇದೆ, ಇವಾಗ ಹೆಂಗಿರೋ ಅದೇ, ಇದನ್ನೆಲ್ಲ ಇವಾಗ ನಮ್ಮ ಸ್ಪರ್ಧಾರ್ಥಿಗಳು ಕೇಳ್ತಾ ಇದಾರಲ್ಲ, ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾನು ಮಾಡಬಹುದಲ್ಲ, ಎಸ್ ನನ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ರಾಮನಗೌಡ ಸರ್ ಮಾಡಿದಾರಂದ್ರೆ ನಾವ್ ಯಾಕೆ ಮಾಡಕ್ಕಾಗಲ್ಲ, ಖಂಡಿತ ಮಾಡಕ್ಕಾಗತ್ತೆ. ನಾವೇನು ಅಷ್ಟು ಇಂಗ್ಲಿಷ್ ವೀಕ್ ಇಲ್ಲ, ಪರವಾಗಿಲ್ಲ ಒಂದ್ ಲೆಕ್ಕದಾಗಿದ್ದೀವಿ ಮಾಡ್ತೀವಿ ಅಂತ ಇವತ್ತಿನಿಂದ ಡಿಸೈಡ್ ಮಾಡಿ ಅವರು ಕೂಡ ಇಂಗ್ಲಿಷ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ, ಜೊತೆಗೆ ಟ್ರಾನ್ಸ್ಲೇಷನ್ ಬಹಳ ಈಸಿ ಆಗತ್ತೆ. ಓಕೆ ಸರ್, ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮಗೆ ಪ್ರೀಸ್ಟೇ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರೂ ಮಾಹಿತಿ ಹೇಳಿದ್ರೆ ಒಳ್ಳೇದಾಗ್ತಿತ್ತು ಅಂತ. ಪ್ರೀಸ್ಟೇ ರೇಟಿಂಗ್ ಗುರುಜಿ ಆದಷ್ಟು ತುಂಬಾ ಸುಲಭ ಆಗಿದೆ, ಯಾವ್ದು ಇಲ್ಲ ಹೇಳ್ಬೇಕಂದ್ರೆ. ಅದು ಎಸ್ಪೆಷಲಿ ಕನ್ನಡ ಮೀಡಿಯಂ ಅವರು ಅಂತೂ ಬೇಗ ಈಸಿ ಮಾರ್ಕ್ಸ್ ತಗೋಬಹುದು. ಪ್ರೀಸ್ಟೇದಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರ ಅಂತಂದ್ರೆ, ಜನ ಫಸ್ಟ್ ಫೇಲ್ಯೂರ್ ಆಗ ಎಲ್ಲಾ ಟೈಮ್ ಶಾರ್ಟೇಜ್ ಮಾಡ್ಕೊಂಡು ಬರ್ತಾರೆ ಅಲ್ಲಿಗೆ. ಟೈಮ್ ಶಾರ್ಟೇಜ್ ಮಾಡ್ಕೊಂಡ್ ಬಂದು ಕೊನೆ ಒಂದ್ ನನ್ ಗೊತ್ತಿದೆ ಬಿಡು, ಪ್ರೆಸ್ ಅಲ್ಲಿ ಏನೋ ಒಂದು ಬರೆದ್ರಾಯ್ತು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಕೊನೆಗೆ ಕನ್ನಡ ಅಲ್ವಾ, ಕನ್ನಡದಲ್ಲಿ ಏನೋ ಒಂದು ವರ್ಡ್ ಅಲ್ಲಿ ಬಾಕ್ಸ್ ಅಲ್ಲಿ ತುಂಬಿಟ್ರೆ ಆಯ್ತು ಅಂದ್ಬಿಟ್ಟು ಏನೋ ಒಂದು ತುಂಬಿಕೊಂಡು ಹೋಗ್ತಾರೆ. ಡೆಫಿನೆಟ್ಲಿ ಹೇಳ್ತೀನಿ, ಅದ್ ಸುಲಭವಾಗಿ 10 9 8-9 ಮಾರ್ಕ್ಸ್ ಪಡ್ಕೊಳ್ಳೋದು ಏನಾದ್ರು ಇದೇ ಚಾನ್ಸಸ್ ಇದೆ ಅಂದ್ರೆ ಪಿ ಎಸ್ ಐ ಅಲ್ಲಿ, ಅದು ಪ್ರೆಸ್ ರೇಟಿಂಗ್ ಮಾತ್ರ. ವೆರಿ ಗುಡ್. ದಯವಿಟ್ಟು ಕೂಡ ಅದಕ್ಕೂ ಸಹಿತ ಒಂದು ಮಿನಿಮಮ್ ಲಾಸ್ಟ್ ಗೆ 15-20 ನಿಮಿಷ ತೆಗೆದಿಡಬೇಕು. ಓಕೆ, ತೆಗೆದಿಡಬೇಕು. ಆ ರೀತಿಯಾಗಿ ನಾವು 15 ನಿಮಿಷ ಮಿನಿಮಮ್ 15 ನಿಮಿಷ ತೆಗೆಯುವಷ್ಟು ಟೈಮ್ ನಾವು ಫಿಕ್ಸ್ ಮಾಡ್ಕೋಬೇಕು. ನಾ ಪ್ರೆಸ್ ಎಸ್ ಐಗೆ 30-35 ನಿಮಿಷ ತಗೋತೀನಿ, ಇನ್ನ ಟ್ರಾನ್ಸ್ಲೇಷನ್ ಬಂದ್ರೆ ಒಂದೊಂದಕ್ಕೆ 20 ನಿಮಿಷ ತಗೋತೀನಿ, 75 ನಿಮಿಷ ಅಲ್ಲ ಆಯ್ತು. ಓಕೆ, 75 ನಿಮಿಷ ಎಷ್ಟು, 1.5 ಗಂಟೆ 90 ನಿಮಿಷ ಇದೆ. ಹೌದೌದು, 75 ನಿಮಿಷ ಇನ್ನ ಅಲ್ಲಿ 15 ನಿಮಿಷ ಸಿಕ್ತು ನಮಗೆ. 15 ನಿಮಿಷ ಮಿನಿಮಮ್ ತೆಗೆದಿಡ್ತೀನಿ ನನ್ನ ಮೆಂಟಾಲಿಟಿ, ನನ್ಗೆ ಬೇಕು ಅಷ್ಟೊಂದು ಉಳಿಸ್ಕೊಳ್ಳೇಬೇಕು. ಅದು ಉಳಿಸ್ಕೊಂಡಾಗ ಮಾತ್ರ ನಮ್ಗೆ ನಾವು ಪ್ರೆಸರ್ ಏನು ಸುಲಭವಾಗಿ ಮಾಡಕ್ಸದ್ದು. ಓದ್ಬೇಕಾರೆ ಒಂದ್ ಸರಿ ಓದಿ, ಜನ ಏನ್ ಮಾಡ್ತಾರೆ ಓದ್ತಾರೆ, ನೆಕ್ಸ್ಟ್ ಟೈಮ್ ಡೈರೆಕ್ಟ್ ಆಗಿ ಬರ್ಬೇಕು, ಹಂಗ್ ಮಾಡ್ಬೇಡಿ. ಯಾವಾಗ್ಲೂ ಒಂದು ಪೆನ್ಸಿಲ್ ಕ್ಯಾರಿ ಮಾಡ್ಕೊಂಡು ಹೋಗಿ, ಪೆನ್ಸಿಲ್ ಕ್ಯಾರಿ ಮಾಡ್ಕೊಂಡು ಹೋಗಿ, ಒಂದ್ಸರಿ ಓದ್ಬೇಕಾರೆ ನಿಮ್ಗೆ ಆ ವರ್ಡ್ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸುಮ್ಮನೆ ಜಸ್ಟ್ ಒಂದ್ ಅಂಡರ್ಲೈನ್ ಮಾಡಿ, ಎಲ್ಲ ಅಂಡರ್ಲೈನ್ ಅಂತ ಆ ವರ್ಡ್ ಮೀನಿಂಗ್ ನಿಮ್ಗೆ ಅರ್ಥ ಆಗ್ಬೇಕು. ಯಾವ್ದೋ ಒಂದು ಇರುತ್ತೆ, ಭಾರತ ಚೀನಾ, ಸಾರಿ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಬ್ರಿಕ್ಸ್ ನ 10ನೇ ಸಮ್ಮೇಳನ ಇತ್ತೀಚೆಗೆ ನಡೆಯುತ್ತಿತ್ತು ಅಂದಾಗ ಅಲ್ಲಿ 10 ಅನ್ನೋದು ಒಂದು ಬ್ರಿಕ್ಸ್ ನ 10 ಅನ್ನೋದು ಒಂದು ಇಂಪಾರ್ಟೆಂಟ್ ಇದೆ. ಚೀನಾ ಇದೆ, ಭಾರತದ ಎಲ್ಲ ಇದೆ, 10 ಅನ್ನೋದು ನಮ್ದು ಈ ಸರಿ 15 ನಡೀತಾ ಇದೆ ಏನೋ ಒಂದು ಆ ರೀತಿ ಒಂದು 10 ಅಂಡರ್ಲೈನ್ ಮಾಡೋ ಇದೆ ಮಾಡ್ಕೊಳಕ್ಕೆ ನಮ್ಗೆ ಮೆಂಟಾಲಿಟಿ ಇರಲಿ. ನೆಕ್ಸ್ಟ್ ಇದೇ ರೀತಿ ಮಾಡ್ಕೊಂಡು ಹೋದಾಗ ನಾವು ಎಂಡ್ ಆಫ್ ನೋಡಿದಾಗ ಮಿನಿಮಮ್ ಒಂದು ಎಲ್ಲಾದ್ರೂ 80-100 ವರ್ಡ್ಸ್ ಅಂಡರ್ಲೈನ್ ಮಾಡಿರ್ತೀವಿ. ಅಂಡರ್ಲೈನ್ ಮಾಡಿದ್ರೆ ನಮ್ಗೆ ಬಾಕ್ಸ್ ಕೊಡಲದು ಒಂದು 70-80 100-120 ಬಾಕ್ಸ್ ಕೊಟ್ಟಿರ್ತಾರಲ್ಲಿ. ನಾವು ಮಾರ್ಕ್ ಮಾಡೋದು ಕೂಡ 70-80 ಆಗಿರ್ತವೆ, ಕೆಲವೊಮ್ಮೆ 80-100 ಆಗಿರ್ತವೆ. ಎಲ್ಲಾ ಬಾಕ್ಸ್ ಮಾಡ್ಬೇಕಂತ ಏನಿಲ್ಲ, ನಮಗೆ ಅಲ್ಲಿ ಮೀನಿಂಗ್ ಕರೆಕ್ಟ್ ಆಗಿ ಬರಬೇಕಷ್ಟೇ. ಏನಾಗಿತ್ತು ಅಂದ್ರೆ ಮೊನ್ನೆ ಲಾಸ್ಟ್ ಟೈಮ್ 2017-18 ಅಲ್ಲಿ ಕೇವಲ 2 ಪ್ಯಾರಾಗ್ರಾಫ್ ಕೊಟ್ಟಿದ್ರು, ಬಾಕ್ಸ್ ಮಾತ್ರ ಜಾಸ್ತಿ ಇದ್ವು. ಕೆಲವು ಸಂದರ್ಭ ನಮ್ಮ ಪ್ರೆಸ್ ರೇಟಿಂಗ್ ಅಂತಂದ್ರೆ ಎಲ್ಲಾ ಬಾಕ್ಸ್ ತುಂಬಿಸ್ಲೇಬೇಕಂತಿಲ್ಲ, ಕೊಟ್ಟಿರೋ ವಿಷಯವನ್ನ ಎಷ್ಟು ಅರ್ಥಪೂರ್ಣವಾಗಿ ಕಡಿಮೆ ಇದ್ರಲ್ಲಿ ನಮ್ಗೆ ಮಾಡಿ ತೋರಿಸ್ತಾರೆ ಅಂತ ಅಷ್ಟೇ. ವೆರಿ ಗುಡ್. ಎಲ್ಲಾ ಬಾಕ್ಸ್ ನೇ ತುಂಬಿಸ್ಬೇಕು, ಇವ್ರು ಬಾಕ್ಸ್ ಇಷ್ಟು ಬಾಕ್ಸ್ ಕೊಟ್ಟಿದ್ದಾರೆ ಅಷ್ಟು ದೊಡ್ಡದು ಕೊಟ್ಟಿರ್ತಾರೆ ಅಂದ್ರೆ ನಾವು ಅಷ್ಟು ಬಾಕ್ಸ್ ತುಂಬಿಸ್ಬೇಕನ್ನೋ ಮೆಂಟಾಲಿಟಿ ಬೇಡ. ಕೊಟ್ಟಿರೋ ವಿಷಯವನ್ನ ಎಷ್ಟು ಅರ್ಥಪೂರ್ಣವಾಗಿ ನಮಗೆ ತೋರಿಸ್ತೀರಿ,
ಸರ್, ಬಹಳ ಜನ ಸ್ಪರ್ಧಾರ್ಥಿಗಳು ಈ ಪ್ರೀಸಿ ಅಂದ ತಕ್ಷಣ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಟ್ ಅಂಡ್ ಪೇಸ್ಟ್ ಮಾಡ್ತಾ ಇದಾರೆ, ಕೆಲವೊಂದಿಷ್ಟು ಕಟ್ ಮಾಡ್ಬಿಡೋದು, ಅದೇ ಯಥಾ ಪ್ರಕಾರ ಪೇಸ್ಟ್ ಮಾಡೋದು ಅಂತ. ಇದು ಸರಿನಾ ಅಂತ? ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಅರ್ಥ ಇರಲ್ಲ. ಅಲ್ಲಿ ನಾನು ಏನ್ ಹೇಳಿದೆ, ವರ್ಡ್ ಮಾತ್ರ ತಗೊಳ್ಳಿ, ಆ ವರ್ಡ್ ತಗೊಂಡ್ಬಿಟ್ಟು ಅದಕ್ಕೆ ಮೀನಿಂಗ್, ಹತ್ತನೇ ಬ್ರಿಕ್ಸ್ ಸಮ್ಮೇಳನ ಇತ್ತೀಚೆಗೆ ನಡೆಯಿತು ಅಲ್ಲಿತ್ತು, ಭಾರತ ಚೀನಾ ಬ್ರಿಕ್ಸ್ ಇರೋದೇ 5 ಕಂಟ್ರಿ, ಅದು ಆಗ್ಬೇಕಾದ್ರೆ ಇಷ್ಟು ಇತ್ತೀಚೆಗೆ ನಡೆಯಿತು. ಬ್ರಿಕ್ಸ್ ದೇಶ ಬ್ರಿಕ್ಸ್ ಅಂದ್ರೆ ಬಂದೋದು 5 ಕಂಟ್ರಿ, ಮತ್ತೆ ನಾವೇನ್ ಮೆನ್ಷನ್ ಮಾಡೋ ಅವಶ್ಯಕತೆ. ಈ ರೀತಿಯಾಗಿ ಅಲ್ಲಿ ಏನಿದೆ ಆ ವರ್ಡ್ ಗಳು ಏನ್ ಮಾಡ್ತಾರಲ್ಲ ಅದನ್ನೇ ತುಂಬಾ ಹೋಗ್ಬೇಡಿ, ಅದ್ರ ಮೆನ್ಷನ್ ಮಾಡಿ ಅಲ್ಲಿ ನಡೆಯಿತು ಇತ್ತೀಚೆಗೆ ಆಯ್ತು, ಅದ್ರ ವಿಸ್ತಾರವಾಗಿ ನಿಮ್ಮದೇ ಆದ ಸೆಂಟೆನ್ಸ್ ಅಲ್ಲಿ ಫಾರ್ಮ್ ಮಾಡ್ತಾ ಹೋದಾಗ ನೆಕ್ಸ್ಟ್ ಟೈಮ್ ನೀವು ಪ್ರೆಸರ್ ರೈಟಿಂಗ್ ಬರೀಬೇಕು, ಅದು ಬಾಕ್ಸ್ ಫಿಲ್ ಮಾಡೋ ಹೊತ್ತಿನಾಗೆ ಹುಡುಕಾಡೋ ಅವಶ್ಯಕತೆ ಇರಲ್ಲ, ನಾನು ಏನ್ ಬರೀಬೇಕು ಏನ್ ಬರೀಬೇಕು ಅಂತ ಅದಕ್ಕೆ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಅಲ್ಲಿಂಗೆ ಕಂಡುಬಿಡುತ್ತೆ, ನಾನು ಅಂಡರ್ಲೈನ್ ಮಾಡು, ಇದು ಇಂಪಾರ್ಟೆಂಟ್ ಇದೆ, ಇದನ್ನ ಬರೀ, ಇದಕ್ಕೆ ಸಂಬಂಧಪಟ್ಟಂಗೆ ಬರೀಬೇಕು, ನಾನು ಇದು ಇಂಪಾರ್ಟೆಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಬರೀಬೇಕು, ಇಲ್ಲಿ ಏನಾಗುತ್ತೆ ಟೈಮ್ನು ಉಳಿಯುತ್ತೆ, ಅದು ವರ್ಡ್ ಮೀನಿಂಗ್ನು ಗೊತ್ತಾಗುತ್ತೆ, ನಿಜ ಆಮೇಲೆ ಬೇಗ ಅರ್ಥ ಮಾಡ್ಕೊಂಡು ಅಲ್ಲಿ ನೀನ್ ಯೋಚನೆ ಮಾಡ್ಕೊಂಡು ಟೈಮ್ ಸಿಗುತ್ತೆ. ನೀವು ಇಲ್ಲ ಅಂದ್ರೆ ಒಂದ್ಸರಿ ಓದ್ಕೊಂಡು ಹೋಗೋದು, ಮತ್ತೊಂದ್ಸರಿ ಬಾಕ್ಸ್ ಫಿಲ್ ಮಾಡ್ಬೇಕು, ಮತ್ತೆ ಓದ್ಕೊಂಡ್ ಬರೆಯೋದು, ಇದು ಮಾಡ್ತಾ ಹೋದಾಗ ಕೊನೆ ಟೈಮಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಬೆಲ್ಲರ್ ಹೇಳ್ತಾರ್ತಾನೆ ಟೈಮ್ ಆಯ್ತು ಅಂತ ಇರ್ತಾನೆ, ಆ ಟೈಮಲ್ಲಿ ನೀವು ಹ್ಯಾಂಡ್ ರೈಟಿಂಗ್ ಅಲ್ಲಿ ಗೀಚ್ ಹಾಕೋದು ಎಲ್ಲ ತಪ್ಪುಗಳು ಆಗ್ತವೆ. ಅದಕ್ಕೆ ಹೇಳಿದ್ದು 15 ನಿಮಿಷದಲ್ಲಿ ಎಂಗ್ ಟೈಮ್ ಉಳಿಸ್ಕೋಬೇಕು, ಪೆನ್ಸಿಲ್ ತಗೊಳ್ಳಿ, ಅಂಡರ್ಲೈನ್ ಮಾಡಿ ಅದನ್ನೇ ಅಲ್ಲಿ ಅರ್ಥಪೂರ್ಣವಾಗಿ ಬರೀರಿ. ಖಂಡಿತ ಸರ್, ಮಾಡಿದ್ರೆ ಪ್ರೆಸ್ ರೈಟಿಂಗ್ ಬರೀಬಹುದು. ಬಹಳ ಉತ್ತಮವಾದಂತ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಬಹಳ ಒಳ್ಳೇದು ಸರ್. ಈ ತರ ಯಾರು ಬಿಡಿ ಬಿಡಿ ಬಿಡಿಸಿ ಆಗಿ ಇದು ಕಡಿಮೆ, ಅಪರೂಪ, ನಿಜವಾಗ್ಲೂ ನಮ್ಮ ಸ್ಪರ್ಧಾರ್ಥಿಗಳು ಬಹಳ ಲಕ್ಕಿ. ಸರ್, ಈ ಆಡಿಯೋ ಕ್ಲಿಪ್ ಅನ್ನ ಯಾರು ಯಾವ ಸ್ಪರ್ಧಾರ್ಥಿಗಳು ಕೇಳ್ತಾ ಇದ್ದಾರೆ, ಸ್ನೇಹಿತರೆ ನೀವು ಕೇಳುವಂತಹ ಮಾತುಗಳು ಈ ವಾರದ ಸಾಧಕರ ಒಂದು ಸಲಾಂ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಈ ಮಾತಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರಂದ್ರೆ ಶ್ರೀಯುತ ರಾಮನ್ಗೌಡ ಸರ್ ಅವರು. ಅವರು 2016ನೇ ಸಾಲಿನ ಸಿವಿಲ್ PSO ನೇಮಕಾತಿಯಲ್ಲಿ ಆಯ್ಕೆಯಾಗಿ ಪ್ರಸ್ತುತ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರೋರು, ಅವರನ್ನ ಸಂದರ್ಶನ ಮಾಡ್ತಾ ಇರೋರು ನಾನು ಶಂಕರ್ ಜಿ ಬೆಳ್ಳುಬಿ, ಅಸಿಸ್ಟೆಂಟ್ ಕಮಿಷನರ್ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ. ಹಾಗಿದ್ರೆ ಸ್ನೇಹಿತರೆ, ತಾವು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬಹುದು. ತಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಾದ್ರೆ ಟೆಲಿಗ್ರಾಮ್ ಯೂಸ್ ಮಾಡುವಂತಹ ಸ್ಪರ್ಧಾರ್ಥಿಗಳು ಸರ್ಚ್ ನಲ್ಲಿ ಹೋಗಿ SR World 2 ಶಂಕರ್ ಬೆಳ್ಳುಬಿ ಸರ್ ಅಂತ ಸರ್ಚ್ ಕೊಟ್ರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಓಪನ್ ಆಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆದ್ರೆ ನಿಮಗೆ ಎಲ್ಲಾ ಮೆಸೇಜ್ ಕೂಡ, ಈ ತರ ಒಂದು ಸಾಧಕರಿಗೆ ಒಂದು ಸಲಾಂ ಕಾರ್ಯಕ್ರಮದ ಎಲ್ಲಾ ಆಡಿಯೋಗಳು ಕೂಡ ಸಿಗ್ತವೆ. ನಿಮಗೇನಾದ್ರೂ ಜಾಯ್ನ್ ಆಗ್ಲಿಕ್ಕೆ ತೊಂದರೆ ಆದ್ರೆ, ತಾಂತ್ರಿಕಗಳಾದ್ರೆ ಮೊಬೈಲ್ ನಂಬರ್ ಕೊಡ್ತಾ ಇದ್ದೀವಿ, 9538781570. ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ನಿಂದ ನಿಮ್ಮ ಹೆಸರಿನೊಂದಿಗೆ ನನಗೆ ಟೆಲಿಗ್ರಾಮ್ ಲಿಂಕ್ ಮೆಸೇಜ್ ಮಾಡಿ ಅಂತ ತಿಳ್ಕೊಂಡು ಲಿಂಕ್ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಅಂದ್ರೆ ಖಂಡಿತ ನಿಮಗೆ ಲಿಂಕ್ ಕಳಿಸ್ತೀವಿ, ಜಾಯ್ನ್ ಆಗ್ಬಹುದು. ತಾವು ಕೂಡ ಈ ರೀತಿಯಾದ ಸಾಧಕರ ಸಂದರ್ಶನ ಹಾಗೂ ಉಚಿತ ಮಾರ್ಗದರ್ಶನ ಪಡೀಲಿಕ್ಕೆ ಈ ಒಂದು ವೇದಿಕೆ ನಮಗೆ ಬಳಕೆ ಆಗತ್ತೆ. ಓಕೆ ಬನ್ನಿ ಸ್ನೇಹಿತರೆ, ಮುಂದುವರೆದಾಗಿ ನಾವು ರಾಮನ್ಗೌಡ ಸರ್ ಜೊತೆ ಮಾತಾಡ್ತಾ ಇದ್ವಿ. PSI ಪರೀಕ್ಷಾ ತಯಾರಿ ಹೇಗಿರಬೇಕು ಅನ್ನುವಂತ ಒಂದು ವಿಚಾರವನ್ನ ಬಹಳ ಮಾರ್ಮಿಕವಾಗಿ ಮತ್ತು ಅಷ್ಟೇ ವಿವರವಾಗಿ ತಿಳಿಸಿಕೊಡ್ತಾ ಇದ್ರು. ಹಾಗಿದ್ರೆ ಇವತ್ತು 2017-18 ಸಾಲಿನ ಸಿವಿಲ್ PSI ನೇಮಕಾತಿಯ ಸಂದರ್ಶನಕ್ಕೆ ಆಯ್ಕೆಯಾದಂತಹ ಪಟ್ಟಿಯನ್ನ ನಿನ್ನೆ ಬಿಡುಗಡೆ ಮಾಡಿದ್ರು. ಹಾಗಿದ್ರೆ ಇಂಟರ್ವ್ಯೂ ಕ್ವಾಲಿಫೈ ಆದಂತಹ ಸ್ಪರ್ಧಾರ್ಥಿಗಳು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ರಾಮನ್ಗೌಡ ಸರ್ಗೆ ಇಂಟರ್ವ್ಯೂದಲ್ಲಿ ಯಾವ ರೀತಿ ಅನುಭವ ಇತ್ತು ಅನ್ನೋದನ್ನ ಖಂಡಿತ ಕೇಳೋಣ. ಗೌಡ್ರೆ, ತಾವು ಸಿವಿಲ್ PSI ಇಂಟರ್ವ್ಯೂ ಫೇಸ್ ಮಾಡಿದಿರಲ್ಲ, ತಮ್ಮ ಅನುಭವ ಹೇಗಿತ್ತು, ಜೊತೆಗೆ ಸಂದರ್ಶನ ತಯಾರಿ ಹೇಗಿತ್ತು ತಮ್ದು, ಪ್ಲೀಸ್ ತಿಳಿಸ್ಕೊಡಿ. ಗುರುಜಿ, ಮೊದಲನೇದಾಗಿ ನಾನು PSI ವೈಭವ ಸೆಲೆಕ್ಷನ್ ಆಗಿರುವ ನನ್ನ ಮಿತ್ರರಿಗೆ ಅರ್ಪಿಸ್ತೇನೆ. ಕಂಗ್ರಾಚುಲೇಷನ್ಸ್ ಸರ್ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ. ಸರಿ ಹೇಳಿ. PSI ವೈಭವ ಅನ್ನೋದು ಒಂದು ಅದ್ಭುತ ಕ್ಷಣ. ಯಾಕಂತಂದ್ರೆ PSIಗೆ ಯೂನಿಫಾರ್ಮ್ ಅಂದ್ರೆ ಕರ್ನಾಟಕ ಸೇವೆಗೆ ಯೂನಿಫಾರ್ಮ್ ಧರಿಸ ಎರಡು ಸ್ಟಾರ್ಗಳ ಮೇಕಿಂಗ್ ಮೇಲೆ ಬರೋಕೆ ಒಂದೇ ಒಂದು ಹಂತ ನಮ್ಮಲ್ಲಿ ಬಾಕಿ ಇರೋದು ಅದ್ಭುತ ಕ್ಷಣ. ಅದು ಅದನ್ನ ನಾನು ಪಾಸ್ ಆದ್ರೆ ಏನ್ ಆಗ್ತೀನಿ ಅನ್ನೋ ಯೋಚನೆ ಬರುತ್ತಲ್ಲ, ಅದೇ ಒಂದು ಅದ್ಭುತ. ಅದಕ್ಕೋಸ್ಕರ ನಾವು ಪ್ರಿಪರೇಷನ್ ಬಹಳ ಏನಿಲ್ಲ, ಸಿಂಪಲ್ ಆಗಿ ಸರಳವಾಗಿ ಮಾಡಬೇಕು. ಮೊದಲನೇದಾಗಿ ಅವರ ಹುಟ್ಟಿದ ಊರು, ಅವ್ರ ಹೆಸರು, ಆಮೇಲೆ ಅವ್ರಿಗೆ ಅಕಸ್ಮಾತ್ ಏನಾರ ಅಡ್ಡ ಹೆಸರು ಇತ್ತಂದ್ರೆ ಯಾಕೆ ಬಂತು ಅಡ್ಡ ಹೆಸರು, ಅವರ ಕುಟುಂಬ ಹಿನ್ನೆಲೆ ಜಾಸ್ತಿ ತಿಳ್ಕೊಬೇಕಂತೇನಿಲ್ಲ. ಫಾರ್ ಎಕ್ಸಾಂಪಲ್, ನಾನು ವ್ಯವಸಾಯ ಮಾಡ್ತೇನೆ, ನಾನು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಜಮೀನಲ್ಲಿ ಏನಾದ್ರು ಇರೋದು, ನಾನು 4 ಎಕರೆನೋ 5 ಎಕರೆ ಎಷ್ಟು ಜಾಸ್ತಿ ಹೇಳ್ಬೇಡಿ, ನಿಮ್ಗೆ ಕೋಟ್ಯಾಧೀಶ್ವರ ಆದ್ರೂ ಕೂಡ ಕಡಿಮೆನೆ ಹೇಳಿ, 4 ಎಕರೆ 4 5 6 ಇದ್ರೆ 6 ಹೇಳಿ. ಹೇಳ್ಬೇಕಂದ್ರೆ ಯಾವ್ದೋ ಒಂದು ಬೆಳೆ ಬೆಳಿತೀವಿ,
ನಾವ್ ಎಷ್ಟೇ ಬೆಳಿಬೋದು, ಯಾವ್ದೊಂದು ಪರ್ಟಿಕ್ಯುಲರ್ ಒಂದು ಬೆಳೆ ಬೆಳಿತೀವಿ. ನೀವು ಹತ್ತಿ ಬೆಳಿದ್ರೆ ಹತ್ತಿ, ಭತ್ತ ಬೆಳೆದ್ರೆ ಭತ್ತ, ರಾಯಚೂರು ಯೂಶುವಲಿ ಭತ್ತ ಬೆಳಿತಾರೆ, ಹತ್ತಿ ಬೆಳಿತಾರೆ. ನಾವು ಹತ್ತಿ ಬೆಳಿತೀವಿ, ಹತ್ತಿ ಅಂತಾನೆ ನಾನು ಪ್ರಿಪೇರ್ ಆಗಿದ್ದೆ. ಓಕೆ. ಇನ್ನು ಬಂದ್ಬಿಟ್ಟು ನಮ್ಮ ವ್ಯವಸಾಯ, ಬಿ ಕಾಮ್ ಆಗಿದ್ರೆ ಬಿ ಕಾಮ್, ಬಿ ಎಸ್ಸಿ ಆಗಿದ್ರೆ ಬಿ ಎಸ್ಸಿ, ಬಿ ಎ ಆಗಿದ್ರೆ ಬಿ ಎ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇದು ಸಂಬಂಧಪಟ್ಟಂಗೆ ನೆಕ್ಸ್ಟ್ ಬಂದು ನಾನು ಓದಿದ ಯೂನಿವರ್ಸಿಟಿ, ಅದು ಯಾವ ಸ್ಥಾಪನೆ ಆಯ್ತು, ಏನಾಯ್ತು. ಒಂದು ಕಾಲೇಜ್ ಏನಾದ್ರು ಫೇಮಸ್ ಇದ್ರೆ ಕಾಲೇಜ್ ಬಗ್ಗೆ, ಇಲ್ಲ ಅಂದ್ರೆ ಯೂನಿವರ್ಸಿಟಿ, ಯೂನಿವರ್ಸಿಟಿ ಬಗ್ಗೆ ಫೇಮಸ್ ತಿಳ್ಕೊಂಡಿದ್ದೆ. ಇದು ಸಂಬಂಧಪಟ್ಟಂಗೆ ಇಷ್ಟು ನಮ್ಮ ವೈಯಕ್ತಿಕ ಹಿನ್ನೆಲೆ. ಅಕ್ಕ ತಂಗಿದ್ರೆ ಕೇಳ್ಬೇಕಾದ್ರೆ ಹೇಳ್ತಾರೆ ಅವರು, ಪರ್ಟಿಕ್ಯುಲರ್ ಆಗಿ ಕ್ಲಿಯರ್ ಆಗಿ ಹೇಳಂತಂದಾಗ ಅಕ್ಕ ತಂಗಿದ್ರೆ ಖಚಿತವಾಗಿ ಮೆನ್ಷನ್ ಮಾಡ್ಬೇಕು. ಮದುವೆ ಆಗಿದ್ರೆ ಬೇಡ, ಮದುವೆ ಆಗಿದ್ದಾರೆ ಅವ್ರು ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ. ಇದು ವೈಯಕ್ತಿಕವಾಗಿ ಹೋಗಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಸಾಮಾನ್ಯವಾಗಿ. ಇಂಟರ್ವ್ಯೂ ಪ್ಯಾನಲ್ ಮೆಂಬರ್ಸ್ ಗೆ ನಿಮ್ಮೇನಾದ್ರೂ ಬಯೋಡೇಟಾ ಕೊಡ್ಬೇಕಾಗತ್ತಾ ಅಥವಾ ಇಲ್ವಾ ಅಂತ? ಇಲ್ಲ, ಬಯೋಡೇಟಾ ಏನ್ ನಾವು ಕೊಡೋ ಹಾಗಿಲ್ಲ. ನಾವೇನು ಅಪ್ಲಿಕೇಶನ್ ಆಗ್ಬೇಕಾದ್ರೆ ಕೊಟ್ಟಿರ್ತೀವಿ, ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಕೊಡ್ಬೇಕಾಗುತ್ತೆ. ಪಿ ಎಸ್ ಐ ಇಲ್ಲ, ಪಿ ಎಸ್ ಐ ಏನಾಗುತ್ತೆ ಅಂತಂದ್ರೆ ನಾವೇನು ಅಪ್ಲಿಕೇಶನ್ ಆಗಿರ್ತೀವಿ ಡಾಕ್ಯುಮೆಂಟ್ ಅನ್ನು ಕೇಳ್ತಾನೆ, ಆ ದಿನ ಎರಡು ಸೆಟ್ ಸೆಲ್ಫ್ ಅಟೆಸ್ಟೆಡ್ ಡಾಕ್ಯುಮೆಂಟ್ ಕೇಳ್ತಾನೆ. ವೈವಾಗ ಹೋಗಕ್ ಮುಂಚೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಇವತ್ತು ವೈವಾಗ ಡೇಟ್ ಅನೌನ್ಸ್ ಆಗಿದೆ ಅಂತಂದ್ರೆ, ಇವತ್ತು ಆಗಿದೆ ಅಂತಂದ್ರೆ ಸರ್ ಮಾರ್ಚ್ 12ರಿಂದ ಇಂಟರ್ವ್ಯೂ ಹೋಗ್ತಾ ಇದ್ದಾರೆ ನಮ್ಮ ಸ್ಪರ್ಧಾರ್ಥಿಗಳು. ಇವತ್ತು ನಮ್ದು ಡೇಟ್ ಅನೌನ್ಸ್ ಆಗಿದೆ. ಓಕೆ. ನೆನ್ಪಿಟ್ಕೊಂಬಿಡಿ, ನಿಮ್ದು ಅಕಸ್ಮಾತ್ 12 ಇತ್ತು 14 ಇತ್ತು ಅಂದಾಗ ಎರಡು ದಿನ ಹಿಂದಿಂದೆ ರೆಡಿ ಮಾಡ್ಕೊಳ್ಳೋ ಅನ್ನೋ ಮನಸ್ಥಿತಿ ಬೇಡ. ಓಕೆ. ನಾಳೆನೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ಗಳು ತಗೊಂಡು ಎರಡು ಸೆಟ್ ಜೆರಾಕ್ಸ್ ಮಾಡ್ಕೊಂಡು, ನಿಮ್ಮ ಆಧಾರ್ ಜೊತೆಗೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡ್ಕೊಂಡು ಎರಡು ಫೋಟೋ ರೆಡಿ ಇಟ್ಕೊಳ್ಳಿ. ಎಲ್ಲರ ಮನಸ್ಥಿತಿ ಏನು, ಓ ನಂದು 14 ವಯೋ ಇದೆ, 12 ವಯೋ ಇದೆ, ಇನ್ನೂ ಬಹಳ ಜನ ಗ್ಯಾಪ್ ಇದೆ, ಹಿಂದಿಂದ ನೋಡ್ಕೊಂಡು ಆಯ್ತು, ಮುಂದಿಂದ ನೋಡ್ಕೊಂಡು ಆಯ್ತು ಅಂದಾಗ ಹೋಗೋ ಟೈಮಲ್ಲಿ ತುಂಬಾ ನಾವು ನರ್ವಸ್ ಆಗಿ, ಯಾವ್ದೊಂದು ಡಾಕ್ಯುಮೆಂಟ್ ಮಿಸ್ ಆಯ್ತು ಅಂದ್ರೆ ಅದಕ್ಕೂ ಟೆನ್ಷನ್ ಆಗಿ ಒದ್ದಾಡೋ ಪರಿಸ್ಥಿತಿ ಮಾಡ್ಕೊಂಡ್ರೆ ನಿಮ್ಮ ಮಾರಲಿಟಿಯಲ್ಲಿ ಮತ್ತೆ ಹಾಗೂ ನಿಮ್ ಫಿಸಿಕಲ್ ಏನಾಗುತ್ತೆ, ನೀವೇ ನರ್ವಸ್ ಆಗ್ಬಿಡ್ತೀರ. ಆ ನರ್ವಸ್ ಆಗಿರೋ ವೈಭವದಲ್ಲಿ ನಿಮ್ ಕಾನ್ಫಿಡೆನ್ಸ್ ನೀವೇನೆ ಕಳ್ಕೊಂಡಿರುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ, ಈಗಲಿಂದಾನೆ ಡಾಕ್ಯುಮೆಂಟ್ ನಾಳೆನೆ ರೆಡಿ ಮಾಡ್ಕೊಳ್ಳಿ, ನಾಳೆನೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಒಂದ್ 2 ಸೆಟ್ ನ ಜೋಡಿಸಿ ಇಟ್ಕೊಂಡ್ಬಿಡಿ. ಅದು ನಿಮ್ಗೆ ಮುಂದೆ ಏನಾಗುತ್ತೆ ಅಂದ್ರೆ ಡಾಕ್ಯುಮೆಂಟ್ ಒಂದ್ ಕಡೆ ಇದೆ, ಒಂದ್ ಕಾನ್ಫಿಡೆನ್ಸ್ ಇರುತ್ತೆ, ಮುಂದೆ ನೀವು ಪ್ರಿಪೇರ್ ಆಗೋಕೆ ಕೂಡ ನಿಮ್ಗೆ ಈಸಿ ಆಗುತ್ತೆ. ಓಕೆ. ಡಾಕ್ಯುಮೆಂಟ್ ಸಂಬಂಧಪಟ್ಟಂಗೆ. ಓಕೆ ಓಕೆ. ಸರ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂಬಂಧಪಟ್ಟಂಗೆ ತಾವ್ ಹೇಳಿದಂತ ಎಲ್ಲಾ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ ನಮ್ಮ ಸ್ಪರ್ಧಾರ್ಥಿಗಳು. ಜೊತೆಗೆ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಯಾವ ತರ ಡ್ರೆಸ್ ಕೋಡ್ ಇರ್ಬೇಕು, ಆಮೇಲೆ ಅವ್ರದ್ದು ಎಂಟ್ರಿ ಹೇಗಿರ್ಬೇಕು, ಯಾವ ರೀತಿ ನಾವು ಅವ್ರಿಗೆ ಸಲ್ಯೂಟ್ ಮಾಡ್ಬೇಕು ಅಥವಾ ಸಲಾಮ್ ಮಾಡ್ಬೇಕು ಅಥವಾ ನಮಸ್ತೆ ಅಂತ ಹೇಳ್ಬೇಕು. ಸೊ ತಮ್ಮ ಒಂದು ಅನುಭವ, ಇಂಟರ್ವ್ಯೂ ದಿನ ಬೆಳಿಗ್ಗೆಯಿಂದ ಹಿಡ್ಕೊಂಡು ಇಂಟರ್ವ್ಯೂ ಹೋಗಿ ವಾಪಸ್ ಇಂಟರ್ವ್ಯೂ ಮುಗಿಸ್ಕೊಂಡು ಬರುವವರೆಗಿನ ಸ್ವಲ್ಪ ಎಳೆಯಾಗಿ ಹೇಳಿದ್ರೆ ನಮಗೆ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಅವರು ನಡೀಲಿಕ್ಕೆ ಅನುಕೂಲ ಆಗತ್ತೆ ಸರ್ ಪ್ಲೀಸ್. ಇಂಟರ್ವ್ಯೂ ವೈವಾ ಹೋಗುವಂತವ್ರು ಹಿಂದಿನ ದಿನ ಚೆನ್ನಾಗಿ ಬೇಗನೆ ನಿದ್ರೆ, ಒಂದು ಸರಿ ನಿಮ್ಮ ಡಾಕ್ಯುಮೆಂಟ್ ಏನಿದಾವೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಬೆಳಿಗ್ಗೆ ರಾತ್ರಿ ಬೇಗ ಮಲ್ಗೆ, ಬೆಳಿಗ್ಗೆ ಶುಭ್ರವಾಗಿ ಬೆಳಿಗ್ಗೆ ಮಾರ್ನಿಂಗ್ ಎದ್ದೇಳಿ, ಒಂದ್ 2 ನಿಮಿಷ ಸಾಧ್ಯ, ಒಂದ್ 5 ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡ್ತಾ ಧ್ಯಾನ ಮಾಡಕ್ ಆಗ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಇಷ್ಟವಾದ ದೈವ ಭಕ್ತಿನ ದೇವಿಗೆ ಸ್ನಾನ ಮಾಡ್ಕೊಂಡು ನಿಮ್ ದೈವ ಇಷ್ಟವಾದ ಭಕ್ತಿನ ಪೂಜೆ ಮಾಡ್ಕೊಳ್ಳಿ. ಓಕೆ. ಪೂಜೆ ಮಾಡ್ಕೊಂಡು ಡ್ರೆಸ್ಸಿಗೆ ಸಂಬಂಧಪಟ್ಟಂಗೆ ಅವತ್ತು ಬೆಳಗ್ಗೆ ಯಾರು ಕೂಡ ಜಗಳಾಡಕ್ ಹೋಗ್ಬಿಡಿ, ದಯವಿಟ್ಟು ಎಷ್ಟೇ ಕೋಪ ಕೊಟ್ರು. ಆಮೇಲೆ ಅಪ್ಪ ಅಮ್ಮ ಕೂಡ ರೇಗಾಡೋದಾಯ್ತು, ಅವ್ರ ಆಶೀರ್ವಾದ ತಗೊಂಡು ಡ್ರೆಸ್ಸಿಗೆ ಸಂಬಂಧಪಟ್ಟಂಗೆ ವೈಟ್ ಡ್ರೆಸ್ ಆದ್ರೆ ತಗೋರಿ, ವೈಟ್ ಅಂಡ್ ಬ್ಲಾಕ್ ಬ್ಲಾಕ್ ಪ್ಯಾಂಟ್, ಅದರ್ವೈಸ್ ಬ್ಲೂ ಶರ್ಟ್ ಅಂದ್ರೆ ಸ್ಕೈ ಬ್ಲೂ ಬರುತ್ತಲ್ಲ, ಸ್ಕೈ ಬ್ಲೂ ಶರ್ಟ್ ಮತ್ತೆ ಬ್ಲಾಕ್ ಪ್ಯಾಂಟ್ ಬೆಟರ್, ಸ್ಕೈ ಬ್ಲೂ ಮತ್ತೆ ಇದಾದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ, ಮತ್ತದು ಇದಾಗಿರ್ಬೋದು ಜಾಸ್ತಿ ಹೊಳಪು ಇರಬಾರ್ದು, ಶೈನ್ ಇರಬಾರ್ದು, ಸ್ಕೈ ಬ್ಲೂ ಅಷ್ಟ ಒಂಥರ ಅದು ಚೆನ್ನಾಗಿರುತ್ತೆ. ಮತ್ತೆ ಬ್ಲಾಕ್ ಶೂ, ಟೋ ಜಾಸ್ತಿ ಇದಾಗಿರ್ಬಾರ್ದು, ನಾರ್ಮಲ್ ಆಗಿದ್ರೆ ಓಕೆ. ಇದು ಡ್ರೆಸ್ಸಿಂಗ್ ಸಂಬಂಧಪಟ್ಟಂಗೆ. ಹೋಗ್ಬೇಕಾದ್ರೆ 1/2 ಗಂಟೆ ಅಥವಾ 1 ಅವರ್ ಮುಂಚೆನೆ ಹೋಗಿ, ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ, CID ಆಫೀಸ್ ಬರೋಬೇಕಂತಂದ್ರೆ KR ಸರ್ಕಲ್ ಅಥವಾ ಇಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ಬಸ್ ನಂಬ್ಕೊಂಡು ಹೋಗಲ್ಲ, ಮೆಟ್ರೋ ತಗೊಂಡು ಡೈರೆಕ್ಟ್ ಅಂಬೇಡ್ಕರ್ ಇದ್ರಲ್ಲಿ ಇಳ್ಕೊಂಡು, ವಿಧಾನಸೌಧ ಅಂಬೇಡ್ಕರ್ ಇಳ್ಕೊಂಡು ಅಲ್ಲಿಂದ ಜಸ್ಟ್ ವಾಕೇಬಲ್ 500 ಮೀಟರ್ ಆಗುತ್ತೆ, 500 ಮೀಟರ್ ವಾಕೇಬಲ್ ಇದೆ. 1 ಅವರ್ ಮುಂಚೆನೆ ಹೋಗಿ ಇಂಟರ್ವ್ಯೂ ನಡೆಯುವಂತ ಸ್ಥಳ
ನಡೆಯುವಂತ ಕಾಲ್ಟನ್ ಭವನ್, ಓಕೆ ಕಾಲ್ಟನ್ ಭವನ್ ಸಿಐಡಿ ಆಫೀಸ್ ಕಾಲ್ಟನ್ ಭವನ್ ನಡೀತೆ. ವಿಧಾನಸೌಧ ಅಂಬೇಡ್ಕರ್ ಮೆಟ್ರೋ ಇದೆ ಅಲ್ಲಿವರೆಗೂ, ಮೆಟ್ರೋ ಇಳ್ಕೊಂಡು ಬಿಟ್ಟರೆ ನೀವು ಅಲ್ಲಿ ವಾಕೇಬಲ್ ಅದು ಆಟೋಗೋದು 5-10 minutes ಇರುತ್ತೆ. ಅಲ್ಲಿ ಹೋಗಿ ಹೋಗೋ ಮುಂಚೆ ನೀವು ಆ ದಿನದ ಪೇಪರ್, ಓಕೆ ಒಂದ್ ವೇಳೆ ನೀವು ಯಾವ್ದೇ ಪೇಪರ್ ತಗೊಂಡೋಗಿ ನೀವು ಅಕಸ್ಮಾತ್ ಹಿಂಗೆ ನೀವು ಹೇಳ್ಬೇಕಾದ್ರೆ ನಾನು ನ್ಯೂಸ್ ಪೇಪರ್ ರೀಡಿಂಗ್ ಅಭ್ಯಾಸ ಇದೆ ಅಂತ ಒಂದು ಹೇಳ್ತೀನಿ ಅನ್ನೋದಾಗಿದ್ರೆ ಆ ಪೇಪರ್ ಪ್ರತಿ ಒಂದು ಕೂಡ ನೀವು ಓದ್ಕೊಂಡೋಗಿರ್ಬೇಕು. ಅವ್ರು ಕೇಳ್ತಾರೆ ಈ ದಿನ ಆಯ್ತಪ್ಪ ಈ ಹೆಡ್ಡಿಂಗ್ ಓದೆ, ಪೊಂಗಿರಣ ಯಾರು, ಇವತ್ತೇನಿತ್ತು, ಅದು ಎಡಿಟರ್ ಯಾರು, ಎಡಿಟರ್ ಅದಕ್ಕೆ ಯಾರು, ಓಕೆ ಅದು ಕ್ರಿಕೆಟ್ ಬಂದಿತ್ತು ಅಂತಂದ್ರೆ ಕ್ರಿಕೆಟ್ ಎಡಿಟರ್ ಮಾಡಿ ಯಾರು ಬರೀತಾರೆ, ಯಾರು ಸಂಪಾದಕಿ ಯಾರಿದ್ದಾರೆ, ಅದು ಏನ್ ನ್ಯೂಸ್ ಇದೆ. ಹಂಗಾಗಿ ದಯವಿಟ್ಟು ಹೇಳ್ತೀನಿ ಒಂದ್ ಅಥವಾ ಎರಡು ಪೇಪರ್ ನೋಡ್ಕೊಂಡು ಹೋಗಿ. ಅದು ನಿಮ್ ದುರಾದೃಷ್ಟಕನ ಅದೃಷ್ಟಕನ ಆ ದಿನ ಹಿಂದಿನ ದಿನ ಪೊಲೀಸರಿಗೆ ಸಂಬಂಧಪಟ್ಟಂಗೆ ಏನಾದ್ರು ವಿಷಯಗಳು ನಡೆದಿದ್ರೆ, ಘಟನೆಗಳು ನಡೆದಿದ್ರೆ, ಪೊಲೀಸ್ ಪರ್ಟಿಕ್ಯುಲರ್ ಪೊಲೀಸ್ ಸಂಬಂಧಪಟ್ಟಂಗೆ ನಿನ್ನೆ ಏನಪ್ಪ ಅಲ್ಲಿ ಒಂದು ಗಲಾಟೆ ಆಗಿತ್ತಂತೆ, ಅದೊಂದು ಇಶ್ಯೂ ಆಗಿತ್ತಂತೆ ಪೇಪರ್ ಬಂದಿಲ್ಲ, ಏನದು ಈ ಪೇಪರ್ ಅಲ್ಲಿ ಅಂತ ಕೇಳಿದ್ರೆ ಆ ಪೊಲೀಸ್ ಸಂಬಂಧಪಟ್ಟಂಗೆ ಹೇಳೋ ಹಾಗೆ ನಿಮ್ಗೆ ಇರಬೇಕು. ಓಕೆ ಓಕೆ. ಅದು ಇದನ್ನ ಪೇಪರ್ ನೋಡ್ಕೊಂಡು ಹೋಗಿ. ಒಂದ್ ವೇಳೆ ಹೋಗ ಕರೀತಾರೆ ಅವ್ರ ಸರ್ ಸರ್ ಬಂದು ಬ್ರೀಫ್ ಮಾಡ್ತಾರೆ ನಿಮ್ಗೆ ಬಂದು ಮುಂಚೆ ಹೇಳ್ತಾರೆ. ಅಂದ್ರೆ ಸರ್ ಈಗ ನಾವು ಇಂಟರ್ವ್ಯೂ ಒಳಗಡೆ ಹೋಗೋಕಿಂತ ಪೂರ್ವದಲ್ಲಿ ಆ ರೂಮಿಗೆ ಹೋಗೋಕಿಂತ ಪೂರ್ವದಲ್ಲಿ ನಮ್ಮನ್ನ ಏನಾದ್ರು ಒಂದ್ ಕಡೆ ಕೂಡಿಸಿಕೊಂಡು ನಮ್ಗೆ ಏನಾದ್ರು ಸೂಚನೆಗಳನ್ನು ಕೊಡುವಂತ ಏನಾದ್ರು ಪ್ರಯತ್ನ ಮಾಡ್ತಾರ? ಮತ್ತೆ ಇಂಟರ್ವ್ಯೂ ಪ್ಯಾನಲ್ ನಲ್ಲಿ ಯಾರ್ಯಾರು ಇರ್ತಾರೆ, ಸಾಮಾನ್ಯವಾಗಿ ಎಷ್ಟು ಜನ ಇರ್ತಾರೆ, ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ನಮ್ಮ ಸ್ಪರ್ಧಾರ್ಥಿಗಳಿಗೆ. ಇಂಟರ್ವ್ಯೂಗೆ ನೋಡಿ ಹಿಂದಿನ ದಿನ ನಮ್ದು ನೋಟಿಸ್ ಕೂಡ ಹಾಕಿರ್ತಾರೆ, ಈ ದಿನದಲ್ಲಿ ನಮ್ಗಿದೆ ಈ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳ್ತಾರೆ. ಒಂದು 30 ಜನನೋ 15 ಜನನೋ ಅವತ್ತು ಆ ದಿನದಲ್ಲಿ ಇಂಟರ್ವ್ಯೂ ಫಿಕ್ಸ್ ಆಗಿರ್ತಾರೆ. 30 ಜನ ಇರುತ್ತೆ ಸಾಮಾನ್ಯವಾಗಿ ಅನ್ಕೊಳ್ಳೋಣ. 30 ಜನ ಇದ್ರೆ ನಮಗೊಂದು ಕಾಲ್ಟನ್ ಭವನದಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ರೂಮ್ ಇದೆ, ಅಲ್ಲೋಗಿ ಕೂರಿಸ್ತಾರೆ. ಕೂರಿಸ್ಬಿಟ್ಬಿಟ್ಟು ನಮ್ದು ಡಾಕ್ಯುಮೆಂಟ್ ನ ರಿಸೀವ್ ಮಾಡ್ತಾ ಹೋಗ್ತಾರೆ, ತಗೊಳ್ತಾರೆ. ನಮ್ ಡಾಕ್ಯುಮೆಂಟ್ ತಗೊಂಡಾದ್ಮೇಲೆ ನಮ್ನ ಅಲ್ಲೇ 30 ಜನ ಕೂರಿಸ್ತಾರೆ. ಕೂರಿಸಾದ್ಮೇಲೆ ಇಂಟರ್ವ್ಯೂ ಸ್ಟಾರ್ಟ್ ಆಗಿ, ಫಾರ್ ಎಕ್ಸಾಂಪಲ್ 10 ಗಂಟೆಗೆ ಬರೋ ಅಥವಾ 9 ಗಂಟೆಗೆ ಬರಕ್ಕೆ ಹೇಳಿದ್ರೆ 9 ಗಂಟೆಯಿಂದ 10 ಗಂಟೆ ಡಾಕ್ಯುಮೆಂಟ್ ಆದ್ರೆ 10:30 ಅವ್ರದ್ ಕರ್ಸರ್ ಬಂದ್ಬಿಟ್ಟು ಹೇಳ್ತಾರೆ. ನಮ್ಗೆ ನಮ್ ಬಗ್ಗೆ ಬ್ರೀಫ್ ಮಾಡ್ತಾರೆ, ನೋಡಿ ಇದು ನಿಷ್ಪಕ್ಷವಾಗಿ ನಡೀತಾ ಇದೆ, ಇಲ್ಲಿ ಯಾರಿಗೆ ಆದ್ರಾಯ್ತು, ದುಡ್ಡು ಕೂಡ ವಿಚಾರದಲ್ಲಾಯ್ತು, ಯಾರನ್ನ ಕಾಂಟ್ಯಾಕ್ಟ್ ಮಾಡೋದಾಗಿದ್ರೆ ಅದು ನಿಮ್ಮ ಮೂರ್ಖತನ ಹೊರತು ಇದು ಮಾತ್ರ ನೀವೇ ದುಡ್ಕೊಳ್ಳೋಕೆ ನೀವೇ ಜವಾಬ್ದಾರರು, ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ. ಓಕೆ, ಹಂಗೇನಾದ್ರೂ ನಮ್ಮ ಇಲಾಖೆ ಮೇಲೆ ಬಂದು ನಮ್ಗೆ ಆರೋಪ ಬಂದರೆ ನಾವು ಇದನ್ನ ಕ್ರಿಮಿನಲ್ ಕೇಸ್ ಆಗಿ ಪರಿಗಣಿಸ್ತೀವಿ. ವೆರಿ ಗುಡ್. ಅದನ್ನ ಬ್ರೀಫ್ ಮಾಡ್ತಾರೆ ಇಲಾಖೆ ಪರವಾಗಿ. ಸ್ಪಷ್ಟವಾದಂತಹ ಒಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಅನ್ನು ಮಧ್ಯ ಸ್ಪರ್ಧಾರ್ಥಿಗಳಿಗೆ ಕೊಡ್ತಾರೆ. ನಾನು ಹೇಳೋದಷ್ಟೇ, ನಮ್ಮ ಯಾರು ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋ ಸ್ಪರ್ಧಾ ಮಿತ್ರರಿಗೆ ಹೇಳೋದಷ್ಟೇ, ದಯವಿಟ್ಟು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ ಅನ್ಬಿಟ್ಟು ಯಾವ್ದೊಬ್ಬ ರಾಜಕಾರಣಿಯಿಂದನೋ, ಯಾವ್ದೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದನೋ, ಯಾರೋ ನಿಮ್ಮ ಪೊಲೀಸ್ PSA ಫ್ರೆಂಡ್ಸ್ ಆಗಿದ್ರಂತ ಅವ್ರ ಮುಖಾಂತರನೋ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ವೆರಿ ಗುಡ್, ವೆರಿ ಗುಡ್. ಮಾರ್ಗದರ್ಶನ ಹೇಳಿ ಸರ್ ಪ್ಲೀಸ್. ಇದರಲ್ಲಿ ಹೇಳ್ತೀನಿ ಕೇಳಿ, ದಯವಿಟ್ಟು ನಿಷ್ಪಕ್ಷಪಾತ ಎಷ್ಟು 100 ನಾನು ಕಂಡ ಮಟ್ಟಿಗೆ ವೈವ ಏನಿದೆ ನಮ್ದು 418 ಜನರಲ್ಲಿ ನಿಷ್ಪಕ್ಷಪಾತವಾಗಿ ನಡೆದಿದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಗೆ ನಿಮ್ಮ ಸ್ಕೋರ್ ಮೇಲೆ ನಂಬಿಕೆ ಇರ್ಲಿ, ನೀವು ವೈವ ಕೊಡುವಂತ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರ್ಲಿ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವುದೇ ಮಾಟ ಮಾಯ ಜಾದೂಗೆ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಹಾಗೇನಾದ್ರೂ ಮಾಡಕ್ ಹೋದ್ರೆ ನಿಮ್ಮ ಮೂರ್ಖತನ ನೀವೇ ದುಡ್ಡು ಕೊಳ್ಕೋತೀರಾ. ನೋಡ್ರಿ, ಬಹಳ ಉತ್ತಮವಂತ ಒಂದು ಕಿವಿಮಾತನ್ನು ಕೂಡ ಹೇಳಿದ್ರಿ. ಯಾಕಂದ್ರೆ ತಾವು ಸಾಧಕರು, ತಾವು ಹೇಳಿದ್ದು ನಿಜವಾಗ್ಲು ನಮ್ಮ ಸ್ಪರ್ಧಾರ್ಥಿಗಳಿಗೆ ಮನ ಮುಟ್ಟತ್ತೆ. ಸ್ಪರ್ಧಾರ್ಥಿಗಳೇ, ಯಾವುದೇ ಒಂದು ವಾಮ ಮಾರ್ಗವನ್ನ ಹಿಡಿಬೇಡಿ, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ. ನಿಜವಾಗ್ಲು ನಮ್ಮ ರಾಜ್ಯ ಸರ್ಕಾರ ಆಗ್ಲಿ, ವಿಶೇಷವಾಗಿ ಪೊಲೀಸ್ ಇಲಾಖೆ ಬಹಳಷ್ಟು ಪ್ರಾಮಾಣಿಕ ಮತ್ತು ಪಾರದರ್ಶಕವಂತ ನೇಮಕಾತಿಯನ್ನು ಮಾಡ್ತಾ ಇದೆ. ಮಾಡಿದ್ರಿಂದಲೇ ಇವತ್ತು ರಾಮನ್ಗೌಡ ಸರ್ ಅವರು ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಅದು ಪಾರದರ್ಶಕ ಆಗಿರ್ಲಿಲ್ಲ ಅಂದ್ರೆ ಇಂಥವ್ರಿಗೂ ಕೂಡ ಅದು ಅವಕಾಶ ಸಿಗ್ತಿರ್ಲೇ ಇಲ್ಲೇನು, ಹೌದಲ್ವಾ ಸರ್? ಗುರುಜಿ, ಹೀಗೆ ಅವರು ಇತ್ತೀಚಿನ ಮೊನ್ನೆ ನಡೆದ ಈಗೇನು ವೈವಾಗ ಸೆಲೆಕ್ಟ್ ಆಗಿದ್ದಾರೆ, ಆ PSA ಪ್ರಶ್ನೆ ಪತ್ರಿಕೆಯನ್ನ ಇದ್ ಮಾಡಿದ್ರು, ಔಟ್ ಮಾಡಿದಾರೆ ಅನ್ಬಿಟ್ಟು ಒಂದು ಆರೋಪ ಇತ್ತು. ಓಕೆ, ಔಟ್ ಆಗಿರ್ಲಿಲ್ಲ. ಆಗಿದೆ ಅನ್ನೋ ಆರೋಪದ ಮೇಲೆ ಯಾರೆಲ್ಲ ಪ್ರಯತ್ನ ಆಗಿದ್ರು ಇವತ್ತು ಅವರೆಲ್ಲ ನಮ್ಮ ಸೈಬರ್ ಕ್ರೈಮ್ ನ ಪೊಲೀಸ್ ಠಾಣೆಯ ಮೆಟ್ಟಿಲತ್ತಿದ್ದಾರೆ. ನೋಡಿ ನೋಡಿ ನೋಡಿ, ಅದೇ ರೀತಿಯಾಗಿ ನೀವೇನಾದ್ರು ಮತ್ತೆ ಎಕ್ಸಾಮ್ ಆಗಿದೆ ಅಂತ ವೈವಾ ಪ್ರಯತ್ನ ಸಲುವಾಗಿ ಏನಾದ್ರು ಪ್ರಯತ್ನ ಪಟ್ರೆ, ಡೆಫಿನೆಟ್ಲಿ ಹೇಳ್ತೀನಿ ನೀವು ಕೂಡ ಸೈಬರ್ ಕ್ರೈಮ್ ಅತ್ಯುತ್ತಮ ನೀವೇ ಸಬ್ ಇನ್ಸ್ಪೆಕ್ಟರ್ ಅತಿಥಿಗಳಾಗ್ತೀರಾ. ದಯವಿಟ್ಟು ಅಂತ ಪ್ರಯತ್ನ ಕೈ ಹಾಕೋಗ್ಬೇಡಿ. ನಿಷ್ಪಕ್ಷಪಾತವಾಗಿ ನಡೀತೆ, ನಿಮ್ ಮೇಲೆ ಸಾಮರ್ಥ್ಯ ಇದೆ, ನಿಮ್ ಸಾಮರ್ಥ್ಯ ಮೇಲೆ ನಂಬಿಕೆ ಇರಲಿ. ಖಂಡಿತ ಸರ್, ಬಹಳ ಉತ್ತಮವಂತ ಒಂದು ಕಿವಿ ಮಾತಿದೆ.
ಸರ್ ಇವಾಗ ಇಂಟರ್ವ್ಯೂ ಬಗ್ಗೆ ಹೇಳಿ ಸರ್, ನಾವು ಆಯ್ತು, ನಾವು ಇವಾಗ ಮೈಂಡ್ ಸೆಟ್ ಹೆಂಗ್ ಮಾಡ್ಕೊಂಡ್ರೆ ನಮ್ಮ ಸ್ಪರ್ಧಾರ್ಥಿಗಳಂದ್ರೆ ಇಲ್ಲಪ್ಪ ಇನ್ನು ಯಾವ್ದು ದುಡ್ಡು ನಡೆಯಲ್ಲ ಏನು ನಡೆಯಲ್ಲ, ನಿಜವಾಗ್ಲಂತ ಪ್ರತಿಭಾವಂತರಿಗೆ ಅವಕಾಶ ಸಿಗತ್ತೆ, ಹಾಗಿದ್ರೆ ನಾವು ತಯಾರಿ ಮಾಡ್ಕೊಳ್ಳೋಣ ಅಂತ ರೆಡಿ ಆಗಿಬಿಟ್ರು. ಹಾಗಿದ್ರೆ ಇಂಟರ್ವ್ಯೂದಲ್ಲಿ ಯಾವ ರೀತಿ ಒಳಗಡೆ ಹೋಗ್ತೀವಿ, ಆಮೇಲೆ ಎಷ್ಟು ಜನ ಇರ್ತಾರೆ, ಯಾವ್ಯಾವ ಹಿನ್ನೆಲೆ ಇದ್ದವ್ರು ಇರ್ತಾರೆ, ಏನ ಪೊಲೀಸ್ ಅಧಿಕಾರಿಗಳು ಇರ್ತಾರ ಅಥವಾ ವಿಷಯ ತಜ್ಞರು ಇರ್ತಾರ, ಮತ್ತೆ ಯಾರ್ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ ಪ್ಲೀಸ್ ಹೇಳಿ ಸರ್. ಇಂಟರ್ವ್ಯೂ ಅಂದ್ರೆ ನೋಡಿ ಗುರುಜಿ, ಪಿ ಎಸ್ ಐ ಸಂಬಂಧಪಟ್ಟಂಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ಈ ಫಿಲ್ಮ್ ಅಲ್ಲಿ ನಡೀತೇವಲ್ಲ, ನಾಲ್ಕು ಜನ ಲೈನ್ ಕೂತಿರ್ತಾರೆ, ನನಗೊಂದು ಚೇರ್ ಹಾಕಿರ್ತಾರೆ ಎಲ್ಲೋ ಸೆಂಟರ್ ಅಲ್ಲಿ, ನಾನ್ ಬರ್ತೀನಿ ಅಲ್ಲಿ ಕೂರ್ತೀನಿ ಅನ್ನೋ ಮನೋಭಾವನೆ ಇದು ಪಿ ಎಸ್ ಐ ಅಲ್ಲಿ ನಡೆಯೋದಿಲ್ಲ. ಪಿ ಎಸ್ ಐ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಇದು ಒಂಥರ ಡೈನಿಂಗ್ ಟೇಬಲ್, ಡೈನಿಂಗ್ ಟೇಬಲ್ ತರ ಕೂತಿರ್ತಾರೆ. ಈ ಸೈಡ್ ಮೂರು, ಲೆಫ್ಟ್ ಸೈಡ್ ಅಲ್ಲಿ ಮೂರು ಜನ, ರೈಟ್ ಸೈಡ್ ಅಲ್ಲಿ ಮೂರು ಜನ, ಆರು ಜನ ನಮ್ಮ ಎದುರುಗಡೆ ಒಬ್ರು ಕೂತಿರ್ತಾರೆ, ಅದು ರಾಘವೇಂದ್ರ ಅವರತ್ಕರ್ ಸಾಹೇಬ್ರು. ಓಕೆ, ಅವ್ರ ಅಪೋಸಿಟ್ ಆಗಿ ನಾನು ಇರ್ತೀನಿ, ಯಾರು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಇರ್ತೀವಿ. ಇದು ಪಿ ಎಸ್ ಐ ವೈವಾ ನಡೆಯುವಂತ ಕ್ಲಿಯರ್ ಸ್ಟ್ರಕ್ಚರ್ ಸರ್. ಇವಾಗ ಏಳು ಜನ ಇರ್ತಾರೆ ನಂಗಾಯ್ತು. ಏಳು ಜನ ಇರ್ತಾರೆ ಗುರುಜಿ. ಓಕೆ, ಅಂದ್ರೆ ಒಂದೇ ಪ್ಯಾನಲ್ ಅಥವಾ ಬೇರೆ ಬೇರೆ ಪ್ಯಾನಲ್ ಇರ್ತಾವ? ಒಂದೇ ಒಂದೇ ಪ್ಯಾನಲ್, ಪಿ ಎಸ್ ಒಂದೇ ಒಂದೇ ಪ್ಯಾನಲ್. ಸಾಹೇಬರ್ ಖಂಡಿತ ಇದೇ ಇರ್ತಾರೆ ಅಂದಂಗಾಯ್ತು. ಖಂಡಿತವಾಗ್ಲೂ ಅವ್ರ ಎದುರುಗಡೆ ನಮ್ಮ ಅಪೋಸಿಟ್ ಕೂತಿರ್ತಾರೆ. ಗ್ರೇಟ್ ಸರ್, ಗ್ರೇಟ್. ಮೂರು ಜನ, ಇದು ಒಂಥರ ಕ್ಲಿಯರ್ ಕಟ್ ಡೈನಿಂಗ್ ಟೇಬಲ್, ನಾವು ಊಟ ಮಾಡಕ್ಕೆ ಅದೇ ರೀತಿನೇ ನಮ್ಮ ಪಕ್ಕದಲ್ಲೇ ಕೂತಿರ್ತಾರೆ. ಈ ಫಿಲ್ಮ್ ಅಲ್ಲೆಲ್ಲ ನಡೀತಾರಲ್ಲ, ಫಿಲ್ಮ್ ಅಲ್ಲಿ ಟೇಬಲ್ ಮೂರು ಲೈನ್ ಹಾಕಿರ್ತಾರೆ, ನಾ ಸೆಂಟರ್, ಆದ್ರೆ ಆ ರೀತಿ ಮನೋಭಾವನೆ ಬೇಡ. ಓಕೆ 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 ಸರ್. ಈಗ ಏಳು ಜನರಲ್ಲಿ ಒಬ್ರು ರಾಜ್ಕರ್ ಸಾಹೇಬ್ರ ಆಯ್ತು, ಇನ್ನು ಉಳಿದಂತ ಆರು ಜನ ಏನಾರ ಅವರು ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೋ ಅಂತ? ಒಬ್ರು ಅಥವಾ ಇಬ್ರು ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಎ ಡಿ ಜಿ ಪಿ ರ್ಯಾಂಕ್ ಅಥವಾ ಡಿ ಐ ಜಿ ರ್ಯಾಂಕ್ ಅಥವಾ ಡಿ ಜಿ ರ್ಯಾಂಕ್ ಯಾರೋ ನಮ್ಗೆ ಇರ್ತಾರೆ. ಓಕೆ, ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಒಬ್ರು ಅಥವಾ ಇಬ್ರು ಇರ್ತಾರೆ. ಇನ್ನ ಒಬ್ರು ಮನಃಶಾಸ್ತ್ರಜ್ಞ ಇರ್ತಾರೆ. ಓಕೆ, ಅವರು ಅವ್ರು ಎಲ್ಲಿ ಕೂತಿರ್ತಾರೆ ಅಂದ್ರೆ ನಮ್ಮ ಪಕ್ಕದ ರೈಟ್ ಸೈಡ್ ಕೂತಿರ್ತಾರೆ, ನಮ್ಮ ಹತ್ರ. ಅಂದ್ರೆ ನಾವು ಮಾಡೋ ಫಿಂಗರ್ ಮೂವ್ಮೆಂಟ್ ಆಗಿರ್ಬೋದಾಯ್ತು, ನಮ್ಮ ಮುಖದ ಎಕ್ಸ್ಪ್ರೆಷನ್ ಆಗಿರ್ಬೋದಾಯ್ತು, ಕೆಲವೇ ಒಂದ್ಸಲ ಬಗ್ ನೋಡ್ತಾರೆ, ಕಾಲ ಏನು ಶೇಕ್ ಮಾಡ್ತಾರೆ ಅಂತಾನು, ಅವ್ರು ಅಬ್ಸರ್ವ್ ಮಾಡೋ ಮನಃಶಾಸ್ತ್ರ ಇಲ್ಲೇ ಕೂತಿರ್ತಾರೆ. ಓಕೆ, ಒಬ್ರು ಸೋಷಿಯಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಬಂದಿರಂತ ಒಬ್ರು ಕೂತಿರ್ತಾರೆ. ಇನ್ನ ಒಂದ್ ಇಬ್ರು ಏನಾರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಗು ಅಥವಾ ನಮ್ಮ ಇಲಾಖೆಗೆ ನಾಲೆಜ್ ಇರುವಂತ ಒಂದ್ ಇಬ್ರು ಕೂತಿರ್ತಾರೆ. ಇವರು ಕಂಪ್ಲೀಟ್ ಪ್ಯಾನೆಲ್, ನಮ್ಮ ಆರು ಜನ ಪ್ಲಸ್ ನಮ್ಮ ಅವರ ಹತ್ತಿರ ಸರ್ ಇರ್ತಾರೆ. ಓಕೆ ಸರ್, ಓಕೆ. ಈಗ ತಾವು ಇಂಟರ್ವ್ಯೂ ಬೋರ್ಡ್ಗೆ ಅಥವಾ ರೂಮಿಗೆ ಒಳಗಡೆ ಹೋಗೋದ್ನಾಗ ತಾವು ಯಾವ ರೀತಿ ಹೋದ್ರಿ, ತಮ್ಗೆ ಎಷ್ಟು ನಿಮಿಷ ಇಂಟರ್ವ್ಯೂ ಆಯ್ತು, ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಯಾವ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ರು, ಹೊರಗಡೆ ಬರುವಾಗ ಯಾವ ರೀತಿ ಅಂತ ಒಂದು ಗೌರವ ಕೊಟ್ಟು ತಾವು ಹೊರಗಡೆ ಬಂದ್ರಿ, ಸೊ ದಯವಿಟ್ಟು ತಿಳಿಸ್ಕೊಡಿ. ಬಿಫೋರ್ ನಾವೇನ್ ಬಾಗಿಲ್ ತೆಗಿಯೋಕ್ ಮುಂಚೆ ಅವ್ರಿಗೆ ವೈವಾ ಪ್ರಿಪರೇಷನ್ ಹೇಳ್ಬಿಡ್ತೀನಿ ಒಂದ್ ರೀತಿ. ಎಸ್ ಸರ್, ಪ್ಲೀಸ್. ನಿಮಗೆ ಮುಂಚೆನೆ ಹೇಳ್ತೀನಿ ಕೇಳಿ, ನಾನು ಒಂದು ವೈವಾ ಇವತ್ತು ಹೋಗ್ತಾ ಇದ್ದೇನಂದ್ರೆ ಅದನ್ನ ಎರಡು ಮೂರು ನಾಲ್ಕು ಸರಿ ನಿಮಗೆ ಪ್ರಿಪೇರೇಷನ್ ಮೈಂಡ್ ಸೆಟ್ ಫಿಕ್ಸ್ ಆಗ್ಬೇಕು. ಏನಂತ, ನಾನು ಮೊದಲಿಗೆ ನನ್ನ ಹೆಸರು ಹೇಳ್ತೇನೆ, ನನ್ನ ಹೆಸರು ಹೇಳಿದ ತಕ್ಷಣ ನಾನು ಈ ಬಿ ಕಾಮ್ ಅನ್ನ, ಬಿ ಕಾಮ್ ಅಂತ ಯಾವ್ದೇ ಕಾರಣಕ್ಕೆ ಹೇಳ್ಬಿಡಿ, ಬ್ಯಾಚುಲರ್ ಆಫ್ ಕಾಮರ್ಸ್ ಬಿ ಕಾಮ್ ಆಗಿದ್ರೆ, ಬಿ ಆಗಿದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್, ಬಿ ಎಸ್ ಆಗಿದ್ರೆ ಬ್ಯಾಚುಲರ್ ಆಫ್ ಸೈನ್ಸ್, ಅವ್ರು ಕೇಳ್ತಾರೆ ಬಿ ಕಾಮ್ ಯಾಕೆ ಫುಲ್ ಹೆಸರು ಗೊತ್ತಿಲ್ಲ ಏನಂತಾನೆ ಕೇಳ್ತಾರೆ ಡೈರೆಕ್ಟ್ ಆಗಿ, ಅವ್ರ ಕೇಳ್ತಾರೆ, ಅವ್ರು ಬೈದ ತಕ್ಷಣ ನರ್ವಸ್ ಆಗ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೆ ಹೇಳ್ತೀನಿ, ಬಿ ಕಾಮ್ ಅಂತಾನೋ, ಬಿ ಎಸ್ ಸಿ ಅಂತಾನೋ, ಬಿ ಅಂತಾನೋ, ಅಥವಾ ಬಿ ಇ ಅಂತಾನೋ ಹೇಳ್ಬೇಡಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತಾನೆ ಫುಲ್ ಫಾರ್ಮ್ ಹೇಳಿ. ಓಕೆ ಸರ್. ನಾನು ಫಾರ್ ಎಕ್ಸಾಂಪಲ್, ನನ್ನ ಹೆಸರು ರಾಮನ್ಗೌಡ ಸರ್, ನನ್ನ ಹೆಸರು ರಾಮನ್ಗೌಡ, ಅದು ರಾಯಚೂರು ಜಿಲ್ಲೆಯ, ನಾನು ಹೇಳಿದೆ ಭತ್ತದ ನಾಡು ಚಿನ್ನದ ಬೀಡು, ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಮುಸ್ಟೂರು ಗ್ರಾಮದಿಂದ ಬಂದಿದ್ದೇನೆ. ನಾನು ಬ್ಯಾಚುಲರ್ ಆಫ್ ಕಾಮರ್ಸ್ ನಲ್ಲಿ ವಾಣಿಜ್ಯ ಪದವಿಯನ್ನು ಮಾನಸ ಎಂಬುದರಿಗೆ ಮೈಸೂರಿನಲ್ಲಿ ಪಡ್ಕೊಂಡಿದ್ದೇನೆ. ವೆರಿ ಗುಡ್, ವೆರಿ ಗುಡ್. ನನಗೆ ಒಬ್ಬ ತಮ್ಮ ಇದ್ದು, ಅವರು ಓದ್ತಾ ಇದ್ರೆ ಅಂತ ಹೇಳಿ ಮದುವೆ ಆಗಿದ್ರೆ ಬೇಡ, ಓದ್ತಾ ಇದ್ರೆ ಅವ್ರ ಜೊತೆ ಪಿ ಯು ಸಿ ಅನ್ನೋದು. ನಾಲ್ಕೈದು ಜನ ಇರ್ತಾರೆ ಸರ್, ನಾಲ್ಕೈದು ಜನ ಹೇಳ್ಬೇಕಾ, ನೆಸೆಸರಿ ಇಲ್ಲ, ಅಲ್ಲೇ ನಾವೇನ್ ಮೆನ್ಷನ್ ಮಾಡಿರಲ್ಲ, ಅವ್ರಿಗೆ ಎಷ್ಟು ಜನ ಇರುತ್ತೆ ಅವ್ರಿಗೂ ಗೊತ್ತಾಗಲ್ಲ. ಓಕೆ, ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಜನ ಹೇಳ್ಬೇಕ, ನಿಮ್ಗೆ ಕಂಫರ್ಟ್ ಆಗಿ ಎಷ್ಟು ಜನ ಹೇಳಕ್ಕಾಗುತ್ತೆ ಅಷ್ಟು ಹೇಳಿ. ನಾನು ನನಗೊಬ್ಬ ತಮ್ಮ ಇದ್ದು, ಅವ್ರ ಜೊತೆ ಪಿ ಯು ಸಿ ಓದ್ತಾ ಇದ್ರೆ ಸಿಂಪ್ಲಿ ಆಗಿ ಯಾವ್ದು ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ ಅದನ್ನ ಹೇಳಕ್ ಟ್ರೈ ಮಾಡಿ. ಓಕೆ, ಬಿ ಕಾಮ್ ದ್ವಿತೀಯ ಪಿ ಯು ಸಿ, ಯಾಕಂದ್ರೆ ಕೆಲವರಂತೆ ನಾನು ತಮ್ಮ ಇದ್ದು ಅವ್ರು ಮತ್ತೆ ಅಲ್ಲಿ ತಪ್ಪು ಮಾಡ್ಬಿಡ್ತಾರೆ, ಬಿ ಕಾಮ್ ಓದ್ತಾ ಇದಾರೆ, ಬಿ ಎಸ್ ಸಿ ಓದ್ತಾ ಇದಾರೆ, ಸೆಕೆಂಡ್ ಇಯರ್ ಬಿ ಎಸ್ ಸಿ ಓದ್ತಾರೆ, ಈ ರೀತಿ ಅಂದ್ರೆ ಮತ್ತೆ ನಾವು ತಪ್ಪು ಮಾಡ್ತೀವಿ. ನಿಜ ನಿಜ. ಅದ್ರ ಬದಲು ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಓದ್ತಾ ಇದಾರೆ, ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೋಗ್ಬಿಡ್ತಾರೆ, ಅವ್ರು ಅದೆಲ್ಲ ಕೇಳಕ್ ಹೋಗಲ್ಲ ಮತ್ತೆ ಏನ್ ಓದ್ತಾ ಇದ್ರೆ ಏನ್ ಕತೆ ಅಂತ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಓಕೆ. ಆಮೇಲೆ ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಿದ್ದಾರೆ,
ನಾನು ನಾಲಿಗೆಯಿಂದ ಯಾವ ಪದನ ಹೊರಗಾಗ್ತಾ ಇದೀನೋ ಅದ್ರ ಬಗ್ಗೆ ನನಗೆ ಅರಿದಿರಬೇಕು. ಪ್ರತಿಯೊಂದು ಪದದ ಬಗ್ಗೆನೂ ನಮಗೆ ಗೊತ್ತಿರಬೇಕು. ನಾಲಿಗೆಯಿಂದ ಹೊರಹಾಕುವ ಪ್ರತಿಯೊಂದು ಪದದ ಬಗ್ಗೆನೂ ನನಗೆ ಅರಿದಿರಬೇಕು. ನಾನು ಹೀಗೆ ಇರ್ತೀನಿ, ನಾನು ವ್ಯವಸಾಯ ಮಾಡ್ತಾ ಇದ್ರೆ ಅವ್ರು ನಾನು ಪರ್ಟಿಕ್ಯುಲರ್ ನನಗೆ ನನ್ನ ಇಂಟರ್ವ್ಯೂ ಬಗ್ಗೆ ಹೇಳ್ಬಿಡ್ತೀನಿ ಒಂದ್ಸರಿ. ಸರ್ ಪ್ಲೀಸ್ ಹೇಳಿ. ಹಾ, ನಾನು ಹೇಳಿದೆ ರಾಮನಗೌಡ ಆಯ್ತು, ನಾನು ಮೆನ್ಷನ್ ಮಾಡಿದ್ದಲ್ಲಿ ಭತ್ತದ ನಾಡು ಚಿನ್ನದ ಬೀಡು ರಾಯಚೂರಿನಲ್ಲಿ ಇದು ಮಾಡಿದ್ದೇನೆ. ನಾನು ವ್ಯಾಸವನ್ನು ಮೈಸೂರಿನಲ್ಲಿ ಪಡೆದಿದ್ದೆ, ಬಿ ಯು ಯೂನಿವರ್ಸಿಟಿ ಪಡೆದಿದ್ದೇನೆ. ನನಗೆ 4 ಎಕರೆ ಜಮೀನಿದ್ದು ನಾನು ಹತ್ತಿಯನ್ನೇ ಬೆಳಿತೇನೆ ಅಂತ ಹೇಳಿದೆ ಅವರಿಗೆ. ನಾನು ವ್ಯವಸಾಯದ್ದು ನಾನು ಹತ್ತಿಯನ್ನೇ ಬೆಳೀತಿದ್ದೇನೆ ಅಂತ ಅವ್ರು ಮೆನ್ಷನ್ ಮಾಡಿದೆ. ಆಗ ಕ್ವಶನ್ ಸ್ಟಾರ್ಟ್ ಆಗಿ, ನಾನು 2014ರಲ್ಲಿ KS ಮೇನ್ಸ್ IDಯನ್ನು ತಗೊಂಡಿದ್ದೇನೆ. ಇಷ್ಟನ್ನ ಅವ್ರಿಗೆ ನಾನು ಇಷ್ಟ ಹೇಳಿದೆ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು. ಕ್ವಶನ್ ನಂಬರ್ ಒನ್ ಸ್ಟಾರ್ಟ್ ಆಯ್ತು ಅವ್ರಿಗೆ. ರಾಮನಗೌಡ್ರೆ ರಾಯಚೂರ್ ಅಂತೀರಾ? ರಾಯಚೂರಲ್ಲಿ ಏನ್ ಯಾವ್ದೋ ಒಂದು ಶಾಸನ ಇದೆಯಂತಲ್ಲ ಯಾವ್ದು ಅಂತ. ಸರ್ ನಾನು ಮಕ್ಕಿ ಶಾಸನ ಸರ್ ಅಂದೆ. ಹೌದಾ, ಯಾರ ಇದ್ ಮಾಡಿದ್ದು? ಸರ್ ಅಶೋಕ ಅವ್ರ ಕಾಲದ್ದು. ಅಶೋಕ ಯಾರು? ನಿಮ್ ತಾತನ ಅಂದ್ರು. ಇಲ್ಲ ಸರ್, ಮಗಧದ ಶ್ರೇಷ್ಠ ವಂಶದ ದೊರೆ ಅಂತಂದ್ರೆ. ನೆಕ್ಸ್ಟ್ ಅಲ್ಲಿಗಾಯ್ತು. ಹತ್ತಿ ಬೆಳಿತೀನಿ ಅಂತೀರ? ಯಾವ ಹತ್ತಿ ಬೆಳಿತೀರಾ ಅಂತ ಕೇಳಿದ್ರು. ನಾವು BT ಹತ್ತಿ ಬೆಳಿತೀವಿ. ನಾನೇ ಹಾಕೊಟ್ಟಿದ್ದೆ ಕ್ವಶನ್ ಎಲ್ಲ. ನಾನೇ ಭತ್ತದ ನಾಡ ರಾಯಚೂರು ಅಂದ್ರೆ ನಾನೇ ಹತ್ತಿ ಅಂತಾನೆ ಹೇಳಿದ್ದೆ. ಅವ್ರು ನಾವೇ ಒಂಥರ ಟ್ರ್ಯಾಪ್ ಮಾಡಿದ್ದೆ ಅವ್ರನ್ನ. ಹತ್ತಿನೇ ಬೆಳಿತೀನಿ ಅಂತ ಹೇಳಿದ್ದೆ. ಹತ್ತಿ ಬಗ್ಗೆ ನಂಗೆ ಸಂಪೂರ್ಣ ನಾಲೆಜ್ ಇತ್ತು. ಯಾವ ಹತ್ತಿ ಬೆಳಿತೀವಿ, ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ, ಯಾವ ಗೊಬ್ಬರ ಹಾಕ್ತಿವಿ, ಯಾವ ಎಣ್ಣೆ ಉಳಿತೀವಿ, ಅದ್ರ ರೇಟ್ ಎಷ್ಟಿದೆ, ಸಂಪೂರ್ಣವಾಗಿ ತಿಳ್ಕೊಂಡೋಗಿದ್ದೆ ನಾನು. ಅದಕ್ಕೋಸ್ಕರ ನಾನು ಹತ್ತಿನೇ ಬೆಳಿತೀನಿ, ಅಲ್ಲಿಗೆ ಮುಗಿಸ್ಬೋದು, ನಾನು ವ್ಯವಸಾಯ ಮಾಡ್ತೀನಿ ಅಂತ ಮುಗಿಸ್ಬೋದಾಗಿತ್ತು ನಾನು. ಇಲ್ಲ, ಅಲ್ಲಿಗೆ ಇದು ಮಾಡ್ತಾ ಹೋದೆ. ಅವ್ರ ಹತ್ತಿ ಸರ್ BT ಹತ್ತಿ ಬೆಳಿತೀವಿ ಸರ್. ಎಷ್ಟು BTನೇ? ಏನಪ್ಪ BT ಅಂದ್ರೆ ಬ್ಯಾಸಿಲಸ್ ಥುರಾಂಜಿಯೆಸಿಸ್ ಫುಲ್ ಫಾರ್ಮ್ ಕೇಳೋದು. ಅದೇಂಗ್ ಮಾಡ್ತಾರೆ? ಅದೇಂಗ್ ಮಾಡ್ತಾರೆ ಸರ್? ಸೈಂಟಿಫಿಕ್, ಇದು ಬ್ಯಾಕ್ಟೀರಿಯಾ ಇರುತ್ತೆ, ಅದಕ್ಕೆ ಇಂಜೆಕ್ಟ್ ಮಾಡ್ತಾರೆ, ಅದಕ್ಕೆ ರೋಗ ನಿರೋಧಕ ಶಕ್ತಿನ ಇದಾಗುತ್ತೆ ಅಂತ ಅದ್ರ ಬಗ್ಗೆ ಸಮಥಿಂಗ್ ಹೇಳಿದೆ. ಓಕೆ ಸರ್, ಈಗ ಏನ್ ರೇಟ್ ಇದೆ? 4,000 4,000 ಸಮಥಿಂಗ್ ರೇಟ್ ಇದೆ ಅಷ್ಟು ಹೇಳಿದೆ. ಈಗ ನಿಮ್ಗೆ ವರ್ತ್ ಅನ್ಸುತ್ತಾ ರೇಟು? ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ ಸರ್, ಬರಗಲ್ಲದೆ ಎಣ್ಣೆ ಗೊಬ್ಬರ ರೇಟ್ ಜಾಸ್ತಿ ಆಗಿರೋ ಇರೋಲ್ಲ, ಇನ್ನು ಬೇಕಾಗುತ್ತೆ. ಹಂಗಾರೆ ಏನ್ ಮಾಡ್ಬೇಕು ಇದಕ್ಕೆ ಸಂಬಂಧಪಟ್ಟಂಗೆ? ಇದಕ್ಕೆ ಮಿನಿಮಮ್ ಫಿಕ್ಸ್ ಪ್ರೈಸ್ ಮಾಡ್ಬೇಕು, MSP ಮಾಡ್ಬೇಕು ಅಂತ ಹೇಳಿದ್ವಿ. ಹೌದು ಸರ್, ಓಕೆ ಅಂತ ಅಲ್ಲಿಗೆ ಆ ಟಾಪಿಂಗ್ ಬಿಟ್ರು. ನೆಕ್ಸ್ಟ್ RD ಅಂತ ಹೇಳಿದ್ದೆ ನಾನು. ಅಲ್ಲಿಗೆ ಬಂದ್ರು. ಎಷ್ಟು ಪಂಚಾಯತ್ಗಳಿದಪ್ಪ ಅಂತಂದು ಕೇಳಿದ್ರು. ಗೌಡ್ರೆ, ತಾವು KS ನಮ್ ಬ್ಯಾಚ್ ನಲ್ಲಿ ನೀವು ಕೂಡ ಬರ್ದಿದ್ರಿ. ಅಲ್ಲಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಕೋಆಪರೇಷನ್ ಗ್ರಾಮೀಣಾಭಿವೃದ್ಧಿ ಸಹಕಾರ ವಿಷಯ ತಗೊಂಡಿದ್ದು ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅವರತ್ಕರ ಹೇಳ್ತಾರೆ ನೀವು ಏನೇನ್ ಮಾಡಿದ್ರಿ ಎಲ್ಲಾನು ಕರೆಕ್ಟ್ ಹೇಳಿ ಅಂತ ಹೇಳಿರ್ತಾರೆ ನಮ್ಗೆ ಒಬ್ಬ ಹೊರಗಡೆ ಬಂದಾಗ. ಅದಕ್ಕೆ ನಾನು ಯಾವ್ದನ್ನು ಮುಚ್ಚಿಡ್ಬೇಕಂತ ನನ್ಗೆ ಹಿಂಗ್ ಆಗುತ್ತೆ, ನಾನು ಇದನ್ನ ಹೇಳ್ಬೇಕಂತ ಮುಂಚೆನೆ ಫಿಕ್ಸ್ ಆಗಿದೆ. ಅದಕ್ಕೆ ನಾನು ಹೇಳಿದೆ. ಕೆಲವರು ಹೇಳ್ತಾರೆ ನಾನು ಹೇಳ್ಬೇಕಾ ಬೇಡ, ಹೇಳ್ಬೇಕಾ ಬೇಡ ಅಂತ ಕೆಲವರು ಮನ್ಸು ಅವರು ಬರ್ದಿರ್ತಾರೆ, ಮನಸ್ಥಿತಿ ಇರುತ್ತೆ. ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಅದ್ರ ಬಗ್ಗೆ ನಾನು ಏನೇನ್ ಕೇಳಿದ್ರು ಹೇಳ್ತೀನಿ, ನನಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಹೇಳಿ. ಇಲ್ಲಾಂದ್ರೆ ಬೇಡ. ಯಾಕಂದ್ರೆ ಅವ್ರೇನು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಹೆಸರು ನೋಡ್ಕೊಂಡು KSPS ಅಲ್ಲಿ ಅಟೆಂಡ್ ಮಾಡಿದ್ವಿ ಅಂತ ಚೆಕ್ ಮಾಡಲ್ಲ. ಅವ್ನು ನೀವೇನ್ ಹೇಳ್ತೀರ ಅದ್ರ ಮೇಲೆ ನಂಬ್ತಾರೆ ಅಷ್ಟೇ. ಬಟ್ ಹೇಳಿದ ಮೇಲೆ ನಂಬಿಕೆ ಇರೋದು. ನನಗೆ ನನಗೆ ಕಾನ್ಫಿಡೆನ್ಸ್ ಇತ್ತು, RD ಮೇಲೆ ಕೇಳಿದ್ರೆ ಹೇಳ್ತೀನಿ. ಆಯ್ತು ಸರಿ, ಕೇಳಿದ್ರು ಎಷ್ಟು ಪಂಚಾಯತ್ಗಳಿದಪ್ಪ, 3 ಅಲ್ಲ ಆಲ್ಮೋಸ್ಟ್ ಇಂಗ್ಲಿಷ್ ಅಲ್ಲೇ ಹೇಳ್ಬೇಕಂದ್ರು. ಆಯ್ತು ಸರ್, ಓಕೆ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದಾಗ ನೀವು ಅದ್ರಲ್ಲಿ ನರ್ವಸ್ ಆಗ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಗೊತ್ತಿತ್ತು ಇಂಗ್ಲಿಷ್ ಅಲ್ಲಿ ಹೇಳಕ್ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ ಸರ್ ಹೇಳ್ತೀನಿ ಅಂತಾನೆ. ಓಕೆ, ಇಲ್ಲ ಅಂತಂದಾಗ ಸರ್ ಅದ್ರ ಬಗ್ಗೆ ನಾನು ಇಂಗ್ಲಿಷ್ ಬಗ್ಗೆ ಅಷ್ಟೊಂದು ನನಗೆ ಸಂಪೂರ್ಣ ನಾಲೆಜ್ ಇಲ್ಲ, ನೀವು ಕನ್ನಡದಲ್ಲೇ ಹೇಳಿ ನಾನು ಉತ್ತರಿಸ್ತೀನಿ. ನಾನು ವಿಧೇಯದಿಂದ ಹೇಳಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ನನಗೆ ಅವ್ರು ಇಂಗ್ಲಿಷ್ ಹೇಳ್ಬಿಟ್ರಲ್ಲ ಅಂತ ಅಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಒಬ್ಬ ಮನಃಶಾಸ್ತ್ರ ಕೂತಿರೋದ್ರಿಂದ ಅವ್ರು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಓಕೆ, ಇದ್ರ ನಂಗೆ ಇಷ್ಟು ತಿಳ್ಕೋಬೇಕು ಸರ್. ನೀವು ಒಳಗೆ ಎಂಟ್ರಿ ಆಗುವಾಗ ಏನಾದ್ರು ಅವ್ರು ಹೋಗಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ಬೇಕು. ಇದ್ರ ಬಗ್ಗೆ ನಾನು ಹೇಳದ್ ಮರ್ತೆ ಸಾರಿ. ಹೇಳಿ ಪ್ಲೀಸ್. ಹೋದ ತಕ್ಷಣನೇ ಬಾಗಿಲು ತೆಗೆದ ತಕ್ಷಣ ಒಬ್ರು ಮಹಿಳಾ ನಮ್ ಮೇಡಮ್ ಒಬ್ರು ಇರ್ತಾರೆ, ಕಾಮನ್ ಆಗಿ ಒಬ್ರನ್ನ ಮೇಡಮ್ ಇರ್ತಾರೆ. ಇತ್ತು ಅಂದ್ರೆ ಫಸ್ಟ್ ಅವ್ರಿಗೆ ಗುಡ್ ಮಾರ್ನಿಂಗ್ ಮೇಡಮ್, ಆಮೇಲೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಇದ್ ಮಾಡಿ, ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್ ಮೇಡಮ್, ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳಿ. ಒಂದ್ ವೇಳೆ ಅವ್ರು ಇಲ್ಲ, ನಮ್ ಬ್ಯಾಚ್ ಏನಾಯ್ತು ಅಂತಂದ್ರೆ ನಮ್ಗಿಂತ ಮುಂದೆ ಹೋಗ್ರೆ ಮೇಡಮ್ ಇದ್ರು. ಓಕೆ ಓಕೆ, ನಾನು ಬಾಗಿಲು ತೆಗ್ದ ತಕ್ಷಣ ಮೇಡಮ್ ಇಲ್ಲ. ಓಹೋ, ಹೋಗ್ಬಿಟ್ಟು ನಾನು ಗುಡ್ ಮಾರ್ನಿಂಗ್ ಅನ್ನಕ್ ಮುಂಚೆ ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಲಕ್ಷ ಸರ್ ಅನ್ನ ಸಡನ್ ಆಗಿ ಚೇಂಜ್ ಮಾಡ್ಕೊಂಡು ಅಲ್ಲಿಗೆ. ಈ ರೀತಿ ಆಗ್ತಿರ್ತಾವ. ಫಸ್ಟ್ ಆದ ತಕ್ಷಣ ಕೂಲ್ ಆಗಿ ಬಾಗಿಲು ತೆಗೆದ ತಕ್ಷಣ ಇದಾರ ಇಲ್ಲ ಅಂತ ಒಂದು ಸೆಕೆಂಡ್ ನೋಡಿ, ನಿಂತ್ಕೊಂಡು ನೋಡಿದ್ಮೇಲೆ ಕಾಮ್ ಲಾಂಗ್ ಬೈತ
ಆಯ್ತು, ಯಾರಿಲ್ಲ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಸರ್ ಅಂತ ಕ್ಲೀನ್ ಆಗಿ ಹೇಳಿ. ಅಲ್ಲಿ ನರ್ವಸ್ ಹಾಕೊಂಡು ಬಾಗಿಲು ಶೇಕ್ ಮಾಡ್ಕೊಂಡ್ ತೆಗಿಯೋ ಅವಶ್ಯಕತೆ ಇರಲ್ಲ. ತೆಗೆದ ಮೇಲೆ ಅಲ್ಲೇ ಬಾಗಿಲು ತೆಗೆದು ಎಂಟ್ರಿ ಆದ ತಕ್ಷಣ ನಮ್ ಸೀಟ್ ಚೇರ್ ಇರುತ್ತೆ, ಹೇಳಿನಲ್ಲ ಇದು ಫಿಲಂ ಸ್ಟೈಲ್ ಅಲ್ಲಿ ಎಂಟ್ರಿ ನಡೆಯಲ್ಲ, ಡೈನಿಂಗ್ ಟೇಬಲ್ ತರ ಇರುತ್ತೆ. ನಾವು ಹೋದ ತಕ್ಷಣ ನಮ್ ಬಗ್ಗೆ ಕೇರೇ ಮಾಡಲ್ಲ ಅವರು. ಅವ್ರ ಪಾಡಿಗೆ ಒಂದ್ ಬಿಸ್ಕೆಟ್ ತಿಂತ ಇರ್ತಾರೆ, ಗೋಡಂಬಿ ತಿಂತ ಇರ್ತಾರೆ, ಬಂದಿದೀವಿ ಅಂತಾನೆ ನೋಡಲ್ಲ. ಸೀರಿಯಸ್ ನಡೆಯೋದು, ಬಾಗಿಲು ತೆಗೆದ ತಕ್ಷಣ ಚೇರ್ ಸಿಕ್ಬಿಡುತ್ತೆ, ಏನ್ ಮಾಡ್ಬೇಕು ನಾವು, ನರ್ವಸ್ ಆಗಕ್ ಹೋಗ್ಬೇಡಿ, ದಯವಿಟ್ಟು ಹೇಳ್ತೀನಿ, ಹೋಗ್ರಿ ಗುಡ್ ಆಫ್ಟರ್ನೂನ್, ಅವ್ರು ನೋಡೋದಿಲ್ಲ, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ರಿ, ಹಂಗೆ ಚೇರ್ ಇಂದ ನಿಂತ್ಕೊಳ್ಳಿ. ಆಗ ಏನಾಗುತ್ತೆ, ಅವ್ರ ಪಾಡಿ ಒಂದು 10 ಸೆಕೆಂಡ್ ಆದ್ಮೇಲೆ ಯಾರೊಬ್ಬರು ಮಾತಾಡ್ತಾರೆ, ರಾಘವೇಂದ್ರ ಸರ್ ಹೇಳ್ತಾರೆ, ಬನ್ನಿ ರಾಮನ್ಗೌಡ್ರೆ ಕೂತ್ಕೊಳ್ಳಿ ಅಂತ. ನಮ್ಮ ಹೆಸರು, ಯಾಕಂದ್ರೆ ಅವ್ರ ಮುಂಚೆ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕಿರೋದ್ರಿಂದ ಹೆಸರು ಅದು ಇರುತ್ತೆ, ಲೀಸ್ಟ್ ಬಂದಿರುತ್ತವ್ರಿ, ಬನ್ನಿ ರಾಮನ್ಗೌಡ್ರಿ ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊಂಡ್ಮೇಲೆ ಫ್ರೆಂಡ್ ಆಗಿರ್ತಾನೆ, ಏನು ನರ್ವಸ್ ಆಗ್ಬಿಡಪ್ಪ, ನಿನ್ ಬಗ್ಗೆ ಹೇಳಂತಾರೆ, ನಿನ್ ಬಗ್ಗೆ ಹೇಳಂತಾರೆ, ನಿನ್ನ ಬಯೋಡೇಟಾ ಹೇಳು ಅದಂತಲ್ಲ, ನಿನ್ ಬಗ್ಗೆ ಅಂತ ತಕ್ಷಣ ಎಲ್ಲರೂ ಮಾಡ್ತಾರೆ, ಅವ್ರ ಹೆಸರು ಹೇಳೋದು ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾರೆ. ನಿನ್ ಬಗ್ಗೆ ಹೇಳುತ್ತ ನೀನ್ ಅಥವಾ ನಿನ್ ಹಿಸ್ಟ್ರಿ ಹೇಳೋದು, ನಿನ್ ಹಿನ್ನೆಲೆ ಹೇಳಂತ ಯಾರು ಹೇಳಲ್ಲ, ನಿನ್ ಬಗ್ಗೆ ಹೇಳಪ್ಪ ಅನ್ಬಿಡ್ತಾರೆ ಅಷ್ಟೇ. ನಿನ್ ಬಗ್ಗೆ ಹೇಳೋದ ಅವ್ ಅರ್ಥ ಮಾಡ್ಕೋ, ನನ್ನ ವೈಯಕ್ತಿಕ ಬಯೋಡೇಟಾ ಕೇಳಿದಾರೆ ಅಂದಾಗ ಒಂದ್ ಸೆಕೆಂಡ್ ಕೂಲ್ ಆಗಿ ಕಾಮ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ನಾನು ಮುಂಚೆನೆ ಹೇಳಿದ್ದೆ, ವೈವಾಹಕ್ಕೆ ಹೋಗ ಮುಂಚೆ 2-3 ಸರಿ ನಾನು ಇದನ್ನ ಹೇಳಬೇಕು ಅನ್ನೋ ಕಾನ್ಸೆಂಟ್ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದೇ ರೀತಿಯಾಗಿ ಪ್ರಾಕ್ಟೀಸ್ ಇರ್ಬೇಕು. ನಾನು ಇದೇ ವರ್ಡ್ ಹೇಳ್ತೀನಿ, ಒಂದ್ ಬರತ್ಲ ಒಂದ್ ವೈಟ್ ಶೀಟ್ ಅಲ್ಲಿ 10 ಸರಿ ಬರೆದ್ಬಿಡಿ, ನಾನು ಫಸ್ಟ್ ಇದು ಹೇಳ್ತೇನೆ, ಇದು ಹೇಳ್ತೇನೆ, ಇದು ಹೇಳ್ತೀನಿ, ಆ ವರ್ಡ್ ಗಳಲ್ಲಿ ನಿಮ್ಗೆ ಅಚ್ಚುಡಿದ್ಬಿಡ್ಬೇಕು ಫ್ರೆಂಡ್ ಮೈಂಡ್ ಅಲ್ಲಿ, ರೂಢಿ ಆಗಿರ್ಬೇಕು ಅದು, ರೂಢಿ ಆಗಿರ್ಬೇಕು. ನನ್ನ ಹೆಸರು ಫಸ್ಟ್ ನಾನು ಇದು ಹೇಳ್ತೀನಿ, ಯಾಕಂದ್ರೆ ಅಲ್ವಾ ನಿಮ್ ಬಗ್ಗೆ ಹೇಳಿ ಅಂತ ಹುಡುಗ ಏನ್ ಮಾಡ್ತಾರೆ, ಫಸ್ಟ್ ಹೆಸರು ಹೇಳೋದು, ಆಮೇಲೆ ಅಪ್ಪ ಅಮ್ಮನ ಹೇಳೋದು, ಆಮೇಲೆ ಡಿಗ್ರಿ ಹೇಳೋದು, ಆಮೇಲೆ ಅಕ್ಕ ತಂಗಿಯರ ಬಗ್ಗೆ ಹೇಳೋದು, ಹೇಳೋದು, ಈ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ಬಿಡ್ತಾರೆ. ಅವ್ರ ಕೂಲ್ ಆಗಿ ಹೇಳಂತ, ನಿನ್ ಬಗ್ಗೆ ಕೂಲ್ ಅಪ್ಪ ಆರಾಮ್ಸೆ ನಿನ್ ಬಗ್ಗೆ ಹೇಳಂತಾನೆ ಹೇಳ್ತಾರೆ, ಆರಾಮ್ಸೆ ಹೇಳ್ತಾರೆ. ಆಗ ನಾನು ಕೂಲ್ ಆಗಿ ಒಂದ್ಸಲ ಜೋರು ಹಾಕಿದ್ರು ಅವ್ರಿಗೆ ಕಾಣಿಸ್ಬಾರ್ದು, ನಾವೇನೇ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ ಆ ಸೀಟ್ ಮೇಲೆ ಕುಂತಾಗ ಶಿವರಿಂಗ್ ಆಗುತ್ತೆ, ಒಂಥರ ಭಯ ಹುಟ್ಟದ್ದು, ಭಯ ಹುಟ್ಟಿದ್ರು ಅವ್ರಿಗೆ ಕಾಣಿಸ್ಬಾರ್ದು, ಮುಖದಲ್ಲಿ ಸ್ಮೈಲ್ ಎಲ್ಲ ಮುಚ್ಕೊಂಡ್ಬಿಡ್ಬೇಕದು. ಹಾ ಸರ್, ನನ್ನ ಹೆಸರು ರಾಮನಗೌಡ ಸರ್, ರಾಯಚೂರು ಜಿಲ್ಲೆ ಮಾನವಿ ಜಿಲ್ಲೆ ಮಾನವಿತಾಲ ಬರ್ತದ ನಾಡು ಚಿನ್ನದ ಬಿಡು, ರಾಯಚೂರು ಜಿಲ್ಲೆ ಮಾನವಿತಾಲ ಅವ್ರು ಹೇಳ್ತಾ ಫ್ಲೋ ಇದೆಯಲ್ಲ, ಹುಡುಗ ಏನೋ ಹೇಳ್ತಾವನಪ್ಪ, ಇದ್ರ ಬಗ್ಗೆ ಏನೋ ವಿಶೇಷವಾಗಿ ಹೇಳ್ತಾವನ ಅಂತ ಅನ್ಸ್ ಫೀಲ್ ಆಗ್ಬೇಕು. ನಾನು ಬರೆಯತ್ತು ಬಟ್ ಅದು ಹೇಳೋ ಫೀಲ್ ಎಲ್ಲ ಹೆಂಗಿರ್ಬೇಕು. ಈ ರೀತಿಯಾಗಿ ಇದು ಮಾಡ್ತಾ ಹೋದ್ರೆ ವೈಯಕ್ತಿಕ ಹಿನ್ನೆಲೆ ಆಗುತ್ತೆ. ಒಂದ್ ವೇಳೆ ಪೊಲೀಸ್ ಇಲಾಖೆಯಿಂದ ಬಂದಿರೋದ್ರೆ ಪಿ ಸಿ ಅವರು ಪಿ ಎಸ್ ಓ ಇವಾಗ ಹೋಗೋದಾದ್ರೆ ಡೆಫಿನೆಟ್ಲಿ ಹೋಗಿ ಹೋದ ತಕ್ಷಣ ಒಂದು ಚೆಸ್ಟ್ ಅಪ್ ಮಾಡಿ, ಚೆಸ್ಟ್ ಅಪ್ ಮಾಡ್ಬಿಟ್ಟು ಹೋಗಿ ಚೇರಿಂದ ನಿಂತ್ಕೊಳ್ಳಿ, ಅವ್ರ ಕೂರು ಅನ್ನೋವರೆಗೂ ಚೇರಿ ಇಳಿಬೇಡಿ ದಯವಿಟ್ಟು. ಅವ್ರು ಕೂರು ಅಂದಾದ ತಕ್ಷಣನೇ ಕೂರು ಇದೆ, ಯಾಕೆ ನಮ್ಗೆ ಹೇಳ್ಕೋಬೇಕಾ ಪಿ ಸಿ, ಅದೇ ಅದ್ರ ಬಗ್ಗೆ ಏನ್ ಕ್ವಶನ್ ಕೇಳ್ತಾರೆ, ಡೆಫಿನೆಟ್ಲಿ ಹೇಳ್ಕೊಳ್ಳಿ. ಆದ್ರೆ ಏನಿದೆ ಪೊಲೀಸ್ ಬಗ್ಗೆ ನಿಮ್ಗೆ ಗೊತ್ತಿರೋದ ಕೇಳ್ತಾರೆ, ಗೊತ್ತಿಲ್ಲದ ಏನೂ ಕೇಳಲ್ಲ. ಆಗ ಪೊಲೀಸ್ ಇಲಾಖೆಯಿಂದ ಅವ್ರಿಗೇನಂತ ಪ್ರೈಡ್ ಇರುತ್ತೆ, ಅವ್ರಿಗೆ ಬರ್ತೀನಿ ಅವ್ರು ಇನ್ನೂ ಜಾಬ್ ಟ್ರೈ ಮಾಡ್ತೀವಿ, ಅವ್ರಿಗೂ ಒಂದು ಹಂಬಲ ಇರುತ್ತೆ, ಮಾಡಿದ ಒಂದು ಒಳ್ಳೆ ಸ್ಕೋರ್ ಒಂದು ನಿಮ್ ಕರೆಕ್ಟ್ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು. ಎಷ್ಟೋ ಜನ ಏನಿದೆ ಪಿ ಸಿ ಅಂದ್ರೆ ಹೇಳ್ಕೊಳ್ಳೋದು, ನಾನು ಏನು ಅಪ್ಲಿಕೇಶನ್ ಹಾಕಿ ಇನ್ಸೂರೆನ್ಸ್ ಅಂತ ಮೆನ್ಷನ್ ಆಗಿಲ್ಲ ಬಿಡು, ನಾನೇ ಕೇಳ್ಕೋಬೇಕು ಅಂದ್ಬಿಡ್ತಾರೆ. ಆ ತಪ್ಪಿ ಕೆಲಸ ಬೇಡ, ಅವ್ರಿಗೂ ಪೊಲೀಸ್ ಇಲಾಖೆ ಹುಡುಗ ಇದ್ ಮಾಡ್ತಾರೆ ಅಂದ್ರೆ ಹೇಳಕ್ಕಾಗಲ್ಲ, ನಿಮ್ಗೆ ಒಳ್ಳೆ ಪಾಸಿಟಿವ್ ಸ್ಕೋರ್ ಆಗ್ಬಿಟ್ಟು ನಿಮ್ಗೆ ಸ್ಕೋರ್ ಬರ್ಬೋದು. ನೀವು ಪೊಲೀಸ್ ಇಲಾಖೆ ಬಗ್ಗೆ ತಿಳ್ಕೊಂಡೋಗಿ, ಅದ್ರಲ್ಲಿ ಹೊಸ ತಿಳ್ಕೊಂಡು ಹೋಗುವಂತ ಜಾಬ್ ಇದೇನಿಲ್ಲ, ನೀವು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆನೆ ಕೇಳ್ತಾರೆ, ಹೇಗಿದೆಯಪ್ಪ ಬೀಟ್ ವ್ಯವಸ್ಥೆ ತಿಳ್ಕೊಳ್ಳಿ, ಬೀಟ್ ಅಲ್ಲಿ ನೀವು ಬೀಟ್ ಸಿಸ್ಟಮ್ ಅಂದ್ರೆ ಏನಪ್ಪ, ಗಸ್ತು ಹೆಂಗ ಹೋಗ್ತೀರಾ, ನಿಮ್ಮ ಸ್ಟೇಷನ್ ಅಲ್ಲಿ ಯಾವ್ದಾರು ಏನು ಆಗಿದ್ದೇನೆ, ಇದು ನಡೆದಿತ್ತ, ನೀನಾದ್ರೂ ಭಾಗಿಯಾಗಿದ್ದ, ಗೊತ್ತಿರೋದ್ ಬಗ್ಗೆ ಕೇಳ್ತಾರೆ. ಪೊಲೀಸ್ ಬಗ್ಗೆ ಏನೋ ಕೇಳ್ಬಿಟ್ರೆ ಅವ್ರು ಏನೂ ಕೇಳಿದಿಲ್ಲ, ನಡೆದಿರೋದೇ ನಿಮ್ ಸ್ಟೇಷನ್ ಅಲ್ಲಿ ಆಗಿಂತ ತುಂಬ ನಿಮ್ಗೆ ಗೊತ್ತಿರೋಂತ ನೀವು ಮಾಡೋ ಕೆಲಸದ ಮೇಲೆ ಕೇಳ್ತಾರೆ, ಅದು ಬಿಟ್ಟು ಅವ್ರು ಜಾಸ್ತಿ ಏನೋ ಕೇಳಕ್ ಹೋಗಿಲ್ಲ, ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಗೆ ಅದು, ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಪೊಲೀಸ್ ಹೇಳ್ಕೊಳ್ಳಿ, ಅದ್ರ ಮೇಲೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಪೊಲೀಸ್ ಆಯ್ತು. ನೆಕ್ಸ್ಟ್ ನನ್ಗೂ ಎಲ್ಲಿಗೆ ಬಿತ್ತು, ರಾಯಚೂರು ಆದ್ಮೇಲೆ ಹಾಸನ ಓದಿದ್ದೆ ಡಿಗ್ರಿ ಇದ್ರಿಂದ ಕೇಳಿದ್ರು, ಹಾಸನಲ್ಲಿ ಏನಪ್ಪ ಫೇಮಸ್ ಇದೆ ಸರ್, ಸರ್ ಎಂ ಸಿ ಇದೆ, ಮಾಸ್ಟರ್ ಕಂಟ್ರೋಲ್ ಇದೆ ಸರ್, ಅಂದ್ರೆ ನಾವು ಡಿಗ್ರಿ ಎಲ್ಲಿ ಮುಗಿಸಿರ್ತೀವಿ ಅದ್ರ ಬಗ್ಗೆನೂ ಗೊತ್ತಿರಬೇಕು. ಅದ್ರ ಬಗ್ಗೆನೂ ಗೊತ್ತಿರಬೇಕು ಅದ್ ಕೇಳಿದ್ದ, ನಮ್ಮ ಕಾಲೇಜ್ ಫೇಮಸ್ ಇತ್ತು ಅಂದ್ರೆ ಕಾಲೇಜ್ ಬಗ್ಗೆ ತಿಳ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಯೂನಿವರ್ಸಿಟಿ ಬಗ್ಗೆ ತಿಳ್ಕೊಳ್ಳಿ ಅಂತಾನೆ ಹೇಳಿದ್ದು. ನನಗೆ ಮೈಸೂರು ಯೂನಿವರ್ಸಿಟಿ ಹಾಸನಲ್ಲಿ ಓದ್ರಿಂದ ನಮ್ಗೆ ಕೇಳಿದ್ರು, ಹಾಸನದಲ್ಲಿ ಏನಪ್ಪ ಯಾವ್ದು ಇದೆ ಅಂತಲ್ಲ, ಮಾಸ್ಟರ್ ಆಫ್ ಕಂಟ್ರೋಲ್ ಇದೆ ಸರ್, ನಮ್ಗೆ ಯಾವ್ದೇ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿದಾಯ್ತು, ನಾವು ಕಂಟ್ರೋಲ್ ಮಾಡ್ತೀವಿ ಸರ್, ಇದು ಇನ್ಫಾರ್ಮೇಶನ್ ಇದು ಮಾಡ್ತೀವಿ, ನಮ್ಮ ಹಾಸನದಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿದೆ. ಅದು ಮತ್ತೆ ಹಾಸನಲ್ಲಿ ಏನೋ ಒಂದು ಫೇಮಸ್ ಟೆಂಪಲ್ ಇದೆಯಲ್ಲ ಯಾವ್ದು, ಹಾಸನಾಂಬ ಟೆಂಪಲ್ ಸರ್, ಅದು ಅದು ವರ್ಷಕ್ಕೆ ಒಂದೇ ಸರಿ ಬಾಗಿಲು ಸಿಗುತ್ತೆ ಸರ್, ಅದು ಅಥಾರಿಟಿ ಯಾರ ಕೈಯಲ್ಲಿ ಇರುತ್ತಪ್ಪ ಅಂತ ಕೇಳಿದ್ರು, ಅದು ಡಿ ಸಿ ಕೈಯಲ್ಲಿ ಇರುತ್ತೆ ಸರ್ ಅಂತ ಹೇಳಿದ್ರೆ. ಅದಾದ ತಕ್ಷಣ ಇದಾಯ್ತು. ನೆಕ್ಸ್ಟ್ ಒಂದು ಕ್ವಶನ್ ಮಾತ್ರ ಪೊಲೀಸ್ ಸಂಬಂಧಪಟ್ಟದ್ ಕೇಳ್ತಾರೆ. ಓಕೆ,
ನನಗೆ ಒಂದು ಪೊಲೀಸ್ ಸಂಬಂಧಪಟ್ಟಂಗೆ ಕೇಳಿದ್ರು, ಒಂದ್ ವೇಳೆ ನಿಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಕಮ್ಯುನಲ್ ಆಯ್ತು, ಹಿಂದೂ ಮುಸ್ಲಿಂ ಗಲಾಟೆ ಆಯ್ತು ಅಂದ್ರೆ ಏನ್ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ತಿಳ್ಕೊಂಬಿಡಿ, ಈ ರೀತಿ ಒಂದು ಕ್ವಶನ್ ಬಂದೇ ಬರುತ್ತೆ ಯಾವಾಗ್ಲೂ. ಅದಕ್ಕೆ ನಾನ್ ತಕ್ಷಣ ಕ್ರಿಯೇಟ್ ಆಗಿದ್ದೇನಂತಂದ್ರೆ, ಎರಡೂ ಕೋಮಿನ ಮುಖಂಡರ ಕರೆಸ್ತೀನಿ, ಕರೆಸ್ಬಿಟ್ಟು ಆ ಸಮಸ್ಯೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಏನಾಗಿರ್ಬಿಟ್ಟು ಸಮಾಲೋಚನಾ ಸಭೆ ನಡೆಸ್ಬಿಟ್ಟು ಒಂದು ಪರಿಹಾರ ಕಂಡ್ಕೊಳ್ತೀನಿ ಸರ್. ನನ್ನ ಕೈಲಿ ಸಾಧ್ಯವಾದ ನಾನು ಫಾಲೋ ಮಾಡಿ ಅಲ್ಲಿ ಇದು ಮಾಡ್ತೀನಿ ಸರ್, ಇಲ್ಲಾಂದ್ರೆ ನಾವು ಮೇಲಧಿಕಾರಿಗಳಿಗೆ ತಿಳಿಸ್ತೇನೆ ಸರ್ ಇದನ್ನು. ಆದ್ರೆ ನಿಮ್ಗೆ ಅವ್ರಿಬ್ರು ಮುಖಂಡರ ಕರೀತೀಯಾ? ಖಂಡಿತವಾಗ್ಲೂ ನಾನು ಕರೀತೀನಿ ಸರ್ ಅಂತಂದಾಗ, ಓಕೆ ಅಂತಂದು ಅಲ್ಲಿಗೆ ಬಿಟ್ರು. ಅಂದ್ರೆ ಈ ರೀತಿ ಒಂದು ಸಮಸ್ಯೆ ಯಾವ ರೀತಿ ಪರಿಹಾರ ಮಾಡ್ತೇನೆ ಅಂತ. ಇಲ್ಲ ಸರ್ ಅವ್ರ ತಪ್ಪಿರುತ್ತೆ ಸರ್, ಇವ್ರ ತಪ್ಪಿರುತ್ತೆ ಸರ್, ಯಾರು ತಪ್ಪು ನೋಡ್ತೀನಿ ಸರ್, ತಪ್ಪು ನೋಡ್ತೀನಿ ಅಂತಲ್ಲ, ಇಬ್ರು ಕರೆಸ್ಬೇಕು. ಕೋಮನ ವಿಚಾರಗಳು ಅಂದ್ರೆ ಸೂಕ್ಷ್ಮ ವಿಚಾರಗಳಾಗಿರ್ತವೆ, ಇನ್ನು ಆ ಕೋಮ್ಗೆ ಈ ಕೋಮ್ಗೆ ಸಂಬಂಧಪಟ್ಟು ಮಾತಾಡೋದಿಲ್ಲ. ಇಬ್ಬರು ಕರೆಸ್ಬೇಕು, ಕರೆಸ್ಬಿಟ್ಟು ಏನಾಗಿದೆ ಅವ್ರ ಜೊತೆ ಮಾತಾಡ್ಬೇಕು, ಮಾತಾಡ್ಬಿಟ್ಟು ಸಮಸ್ಯೆನ ಆಲಿಸ್ಬೇಕು. ನಿಜವಾಗ್ಲೂ ಸಮಸ್ಯೆ ಇತ್ತು ಅಂದ್ರೆ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ಬಗೆಹರಿಯುತ್ತೆ ಅನ್ನೋದ್ರೆ ಅವ್ರ ಜೊತೆ ಸಮಾಲೋಚನಾ ಸಭೆ ನಡೆಸಿ ಹೊಂದಾಣಿಕೆ ಮಾಡಿ ಕಳಿಸ್ಬೇಕು. ಇದು ಸಂಕ್ಷಿಪ್ತ ವಿಚಾರ. ಓಕೆ, ಸರಿ. ಎಷ್ಟು ನಿಮಿಷ ಆಗುತ್ತೆ ಇಂಟರ್ವ್ಯೂ ನಿಮ್ದು? ಎಷ್ಟು ನಿಮಿಷ ಆಯ್ತು? 7 to 8 minutes. 7-8 minutes ಆಯ್ತು. ಆಯ್ತು ಅಂದ್ರೆ ನಂದಾಗಿದ್ದು ಒಂದು 10 minutes ಹತ್ರ ಆಗಿದೆ. ಕಾಮನ್ ಆಗಿ ಆಗೋದು 7-8, ಜಾಸ್ತಿ ತಗೊಳಕ್ ಹೋಗಲ್ಲ. ಕೇಳೋದೊಂದು 10-12 ಕ್ವಶನ್ ಇರ್ತವೆ. ಓಕೆ, ಯಾವುದೇ ಕಾರಣಕ್ಕೂ ನರ್ವಸ್ ಆಗಕ್ ಹೋಗ್ಬೇಡಿ. ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಬಾಯಿಯಿಂದ ಬರುವಂತ ವರ್ಡ್ಗಳ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ, ಸಂಪೂರ್ಣ ನಾಲೆಜ್ ಇರ್ಲಿ. ನಾನು ಏನ್ ಹೇಳ್ತಾ ಇದ್ದೀನಿ ಹೇಳ್ತೇನೆ, ನೀವ್ ಎಷ್ಟೇ ನರ್ವಸ್ ಆಗಿ ಒಂದು ಪದ ಹೇಳ್ಬೇಕಾದ್ರೆ ನಾನು ಇದು ಹೇಳ್ತಾ ಇದ್ದೀನಿ ಅನ್ನೋ ನಿಮ್ ಕಾಮನ್ ಸೆನ್ಸ್ ಇರ್ಲಿ ಅಷ್ಟೇ. ಓಕೆ ಸರ್, ಟೋಟಲ್ 10 ಮಾರ್ಕ್ಸ್ ನಡೆಯುತ್ತಲ್ವಾ ಇದೆ ಇಂಟರ್ವ್ಯೂ? 10 ಮಾರ್ಕ್ಸ್ ಇತ್ತು. 10 ಮಾರ್ಕ್ಸ್ ಇಂಟರ್ವ್ಯೂ? ಓಕೆ, 10 ಮಾರ್ಕ್ಸ್ ಅಲ್ಲಿ ನನಗೆ 8.4. ಅವಾಗ ಸೆಕೆಂಡ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್? 8.4 ಸೆಕೆಂಡ್ ಹೈಯೆಸ್ಟ್. ಸೆಕೆಂಡ್ ಹೈಯೆಸ್ಟ್. ಫಸ್ಟ್ ಹೈಯೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಸರ್? ಫಸ್ಟ್ ಹೈಯೆಸ್ಟ್ 9 ಕೊಟ್ಟಿದ್ರು. ಓ, 10 out of 10 9 ಕೊಡ್ತಾರೆ. ಮಿನಿಮಮ್ ನೀವು ಹೇಗೆ ಶೇಕ್ ಆಗ್ತಾ ಸ್ಟಾರ್ಟ್ ಮಾಡ್ತೀರ ಹಾಗೆ ತುಂಬಾ ಕಡಿಮೆ ಆಗ್ತಾ ಹೋಗ್ತಾನೆ. ಮಿನಿಮಮ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಬ್ಯಾಚ್ ನಲ್ಲಿ? 3.2-3.4 ಗಂಟೆ ಕೊಟ್ಟಿದ್ದಾರೆ. ಸರ್, ಇನ್ನೊಂದು, ನಾನು ಇವಾಗ ಏನು ಇಂಟರ್ವ್ಯೂ ಕ್ವಾಲಿಫೈ ಆಗಿದ್ದಾರೆ ಲಿಸ್ಟ್, ಅವ್ರೆಲ್ಲರೂ ಎಷ್ಟು ಮಾರ್ಕ್ಸ್ ನಲ್ಲಿ ಡಿಫ್ರೆನ್ಸ್ ಇರ್ತಾರೆ, ಎಷ್ಟು ಮಾರ್ಕ್ಸ್ ನಲ್ಲಿ ಹಿಂದೆ ಮುಂದೆ ಇರ್ತಾರೆ ಅಂತ ನಿಮ್ ಪ್ರಕಾರ? ನಮ್ ಪ್ರಕಾರ ಡಿಫ್ರೆನ್ಸ್ ಹೇಳೋದಾದ್ರೆ, ಅಂದಾಜು ನಮ್ ಬ್ಯಾಚ್ ಹೇಳ್ಬಿಡ್ತೀನಿ ಕೇಳಿ. ಹೇಳಿ. ನಮ್ದು 418 ಜನರಲ್ ಇಶ್ಯೂಸ್ ನಮ್ದು, ಇದು ದೊಡ್ಡ ಬ್ಯಾಚ್. ಸುಮಾರಲ್ಲಿ ನಮ್ಗೆ ಕ್ವಾಲಿಫಿಕೇಶನ್ ಮಿನಿಮಮ್ ಬಂದಿದ್ದು 69 ಇದ್ದವರು ಬಂದಿದ್ರು. ಅದು ಸೆಕೆಂಡ್ ಪೇಪರ್ ಆಗಿದ್ದವರು. ಓಕೆ, 69 ಇದ್ದವರು ಬರ್ದಿದ್ರು. ಸೆಲೆಕ್ಷನ್ ಆಗಿದ್ದು ಕೂಡ 71 ತಗೊಂಡು ಸೆಲೆಕ್ಷನ್ ಆದವರು ಇದಾರೆ. ಅಂದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ತಗೊಂಡ್ರು 2-3 ಮಾರ್ಕ್ಸ್ ಮಾತ್ರ ಡಿಫ್ರೆನ್ಸ್ ಇದೆ. ಇಷ್ಟಿದ್ರೆ ಸಾಕು ನಮ್ಗೆ. 2-3 ಮಾರ್ಕ್ಸ್ ಸ್ಪರ್ಧಾರ್ಥಿಗಳ ಪರವಾಗಿ ನಾನು ನಿಮ್ಗೆ ಪ್ರಶ್ನೆಗಳು ಕೇಳಬೇಕಂತ ಅನಿವಾರ್ಯತೆ ಇದೆ ಗೌಡ್ರೆ. ರಿಜರ್ ಮಾಡ್ಕೋಬೇಡಿ, ತಪ್ಪಿಸ್ಕೋಬೇಡಿ ಗೌಡ್ರೆ. ಮತ್ತೆ ಮತ್ತೆ ಇಂಟರ್ವ್ಯೂದಲ್ಲಿ ತಮಗೆ ಮತ್ತೆ ಯಾವ್ದಾದ್ರು ಕ್ವಶನ್ ಏನಾದ್ರು ಕೇಳಿದ್ ನೆನಪಿದ್ರೆ ಹೇಳ್ಕೊಳ್ಳಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಇವ್ರಿಗೆ ಒಂದ್ ಸಲಹೆ ಮಾಡಿ. ನಾನು ಹೇಳೋದಿಷ್ಟೇ ಗುರುಜಿ ಅವ್ರಿಗೆ, ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ ಒಂದ್ಸರಿ ಭಯದ ಬಗ್ಗೆ. ಪ್ಲೀಸ್ ಹೇಳಿ. ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ. ಫಸ್ಟ್ ವೈಭವ ಮೇಲೆ ನಿಮ್ಮ ಹಿನ್ನೆಲೆಯಿಂದ ಹಿಡಿದುಕೊಂಡು ನಿಮ್ ಕೊನೆವರೆಗೂ 10 ನಿಮಿಷ ಆಗೋ ರೀತಿಯಾಗಿ ನಿಮ್ಮಿದೆ ಎಂದು ರೆಡಿ ಮಾಡ್ಕೊಳ್ಳಿ ಫಾರ್ಮ್ಯಾಟ್. 10 ನಿಮಿಷ ನೀವು ಎದುರುಗಡೆ ಕೂತ್ಕೊಂಡು ಆ ಕ್ವಶನ್ ಕೊಟ್ರೆ ಅವ್ರು ಕೇಳಬೇಕು, ನೀನು ಹೇಳಬೇಕು. ನಿಮ್ಮದೇ ಒಂದು ಫಾರ್ಮಿಂಗ್ ಮಾಡ್ಕೊಳ್ಳಿ, ನೀವೇ ಕ್ವಶನ್ ರೆಡಿ ಮಾಡ್ಕೊಳ್ಳಿ. ನನ್ನ ಹೆಸರು, ನನ್ನ ತಂದೆ, ನಾನು ವಿದ್ಯಾಭ್ಯಾಸ ಏನ್ ಮಾಡಿದ್ದೇನೆ, ನಾನು ಹೇಗೆ ಮಾಡಿದ್ದೇನೆ, ನಾನು ಹತ್ತಿ ಬೆಳಿತೇನೆ. ಒಂದ್ ವೇಳೆ ಹತ್ತಿ ಅಂತ ಕೇಳಿದ್ರೆ ನಾನು ಇದು ಹೇಳ್ತೀನಿ, ಯೂನಿವರ್ಸಿಟಿ ಅಂತ ಕೇಳಿದ್ರೆ ನಾನು ಈ ವಿಷಯ ನಾನು ಹೇಳ್ತೀನಿ. ನನ್ನ ಡಿಗ್ರಿ ಬಗ್ಗೆ, ನಾಲೆಜ್ ಬಗ್ಗೆ ಬಿಕಾಮ್ ಅಂತ ಕೇಳಿದ್ರೆ ನಾನು ಈ ಬಗ್ಗೆ ಕ್ವಶನ್ ಕೇಳಿದ್ರೆ 4 ಕ್ವಶನ್ ಈ ರೀತಿ ಕೇಳ್ಬಹುದು. ಡಬಲ್ ಎಂಟ್ರಿ ಸಿಸ್ಟಮ್ ಏನಂತ ಕೇಳ್ಬಹುದು, ಜರ್ನಲ್ ಅಂದ್ರ ಏನಂತ ಕೇಳ್ಬಹುದು, ಲೆಜರ್ ಅಂದ್ರೆ ಏನಂತ ಕೇಳ್ಬಹುದು. ಈಗ ಕೇಳಿ ನಾನು ಇದು ಈ ರೀತಿಯಾಗಿ ಹೇಳ್ತೇನೆ. 10 ನಿಮಿಷ ಆಗುವ ಫಾರ್ಮ್ಯಾಟ್ ನ ರೆಡಿ ಮಾಡ್ಕೊಂಡು ಒಂದ್ 2-3 ಸರಿ ಇದ್ದು ಕಾಪಿ ಇಷ್ಟೇ ಹೇಳ್ತೀನಿ ಅನ್ನೋದು ನಿಮ್ಮ ಫ್ರೆಂಡ್ ಕೈಯಲ್ಲಿ ಕೊಡಿ. ಓಕೆ, ಅವ್ರು ಕೇಳ್ತಾ ಹೋಗ್ಲಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಟೈಮ್ ನೋಡಿ, ಎಷ್ಟು ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, 12 ನಿಮಿಷ ಆಗುತ್ತೆ ನೋಡಿ. ಒಂದ್ಸರಿ ನಿಮ್ಮ ಡಿಗ್ರಿ ಬಗ್ಗೆ ಕೇಳೋಕೆ ಹೇಳಿ, ಒಂದ್ಸರಿ ಬೆಳೆ ಬಿಡಿ, ಇನ್ನೊಂದ್ಸರಿ ಬೆಳೆ ಬಗ್ಗೆ ಕೇಳೋಕೆ ಹೇಳಿ, ಡಿಗ್ರಿ ಬಗ್ಗೆ ಬಿಡಿ. ಓಕೆ, ಡಿಗ್ರಿ ಬೆಳೆ ಬಗ್ಗೆ ಬಿಟ್ಟು ನಿಮ್ಮ ಈಗ ಅಡಿಷನಲ್ ಕೆ ಎಸ್ ಬಗ್ಗೆ ಮಾಡಿರೋದ್ರ ಬಗ್ಗೆನೋ, ಬಂದಿರೋ ಬಗ್ಗೆನಾಯ್ತು, ನಿಮ್ಮ ವೈಯಕ್ತಿಕ ಅಥವಾ ನೀನು ಹೆಸರನ್ನ ವಿಷಯ ತೆಗೆದಿಟ್ಕೊಂಡಾಗಿರ್ಬೋದಾಯ್ತು,
ನೀನು ಅಡ್ಡೆಸಲ್ ತಗೊಂಡೋದ್ರು ಆಗಿರ್ಬೋದು, ಅಥವಾ ಒಂದು ಪೇಪರ್ ಕರೆಂಟ್ ಇಶ್ಯೂ ತಗೊಂಡಾಗಿರ್ಬೋದು, ಆ ರೀತಿ ಮೇಲೆ ಒಂದು ಇದು ಮಾಡ್ಕೊಂಡು ಹೋದ್ರೆ ಯಾವ ರೀತಿ ಕೇಳ್ತಾರೆ. ಈ ರೀತಿಯಾಗಿ ಒಂದು ಫಾರ್ಮೆಟ್ ನಿಮಗೆ ರೆಡಿ ಇರಬೇಕು. ಈ ಫಾರ್ಮೆಟ್ ರೆಡಿ ಇಟ್ಕೊಂಡು ಅದ್ರ ಮೇಲೇನೆ ನೀವು ಮಾಡ್ತಾ ಸಾರ್ಟ್ ಔಟ್ ಮಾಡ್ತಾ ಹೋದ್ರೆ ಆಗ ಈ ರೀತಿಯಾಗಿ ನೀವೇ ವೈವ ಮಾಡ್ಕೊಂಡು ನಿಮ್ ಫ್ರೆಂಡ್ ಜೊತೆ ಮಾಡ್ತಾರೆ, ನಿಮ್ಮಷ್ಟು ಬೆಸ್ಟ್ ವೈವ ಇದು ಮಾಡೋರು ಯಾರು ಇರಲ್ಲ. ಅವಾಗ ನೀವು ಅನ್ಸುತ್ತೆ ವೈವ ತಗೊಂಡು ಹೊರಗಡೆ ಹೋಗಿ ಬಂದ್ಮೇಲೆ ಅನ್ಸುತ್ತೆ, ಏನಪ್ಪ ನಾ ಇಷ್ಟೆಲ್ಲ ಪ್ರಿಪೇರ್ ಆಗಿದ್ದೀವಿ, ಇಷ್ಟೇ ಕೇಳ್ಬಿಟ್ಟೆ ನಾನು, ಮೋಸ್ಟ್ಲಿ ಇವ್ರಿಗೆ ಗೊತ್ತಿಲ್ಲ ಏನು ನನ್ನ ಬಗ್ಗೆ ಅಂತ. ಅವ್ರಿಗೆ ನಿಮ್ಗೆ ಅನ್ಸುತ್ತೆ ಅಷ್ಟು ಸುಲಭವಾಗಿ ನಡೀತು, ನಾನ್ ಮಾಡಿದ್ದಷ್ಟೇ. ತುಂಬಾ ಎಲ್ಲ ಯಾವ ರೀತಿ ಕೇಳಿದ್ರು ನಾನು ಆನ್ಸರ್ ಮಾಡಬಲ್ಲೆ ಅಂತ ರೀತಿ ಒಂದು 3-4 ಫಾರ್ಮೆಟ್ ರೆಡಿ ಮಾಡಿದ್ದೆ. ಅವರು ಅದರಲ್ಲಿ ನಾನು ಹಾಕಿದ ಗಾಳಕ್ಕೆ ಅವರೇ ಬಿದ್ರು, ಅವ್ರೇ ಬಿದ್ದು ನನ್ಗೆ ಮಾರ್ಕ್ ಬರಂಗ್ ನಾನು ಮಾಡ್ಕೊಂಡೆ, ಇಷ್ಟು ಹೊರಗಡೆ ಬಂದೆ. ಇಷ್ಟೇ ನಮ್ದು ಪ್ರೈಮ್ ಇಂಟೆನ್ಷನ್ ಇರ್ಬೇಕು, ನಾವು ಹಾಕಿದ ಗಾಳಕ್ಕೆ ಅವ್ರನ್ನ ತಳ್ಕೋಬೇಕು. ಅವ್ರಿಗೆ ಬೇರೆ ಕಡೆ ಹೋಗೋ ರೀತಿ ನಮ್ಮ ನಾಲಿಗೆಯಿಂದ ಒಂದು ಪದನು ಬರಬಾರ್ದು. ಓಕೆ, ಇಷ್ಟು ಇರಬೇಕು. ಗೌಡ್ರೆ ಇನ್ನೊಂದು ಕ್ಯೂರಿಯಾಸಿಟಿ ನಮಗೆ, ಒಂದ್ ದಿನಕ್ಕೆ ಎಷ್ಟು ಜನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಮಾಡ್ತಾರೆ ನಿಮ್ಮ ಬ್ಯಾಚ್ ನಲ್ಲಿ? ನಮ್ಮ ಬ್ಯಾಚ್ ಆಗಿ ಮ್ಯಾಕ್ಸಿಮಮ್ 30 ಜನ ಮಾಡಿದ್ರು ಗುರುಜಿ. 30 ಜನ ಮಾಡಿದ್ದಾರೆ? ಹಾ, 30 ಜನ, ಅದೇ 24 30 ಜನ, 24 ಅನ್ಸುತ್ತೆ. ಹಾ, 24 ಎಕ್ಸಾಕ್ಟ್ಲಿ 24 ಬಿಡಿ. ಗೌಡ್ರೆ ಈ ಇಂಟರ್ವ್ಯೂಗೆ 1:2 ನಾ 1:3 ನಾ? 1:2 1:2 1:2 ನಡೆಸ್ತಾನೆ. ಓಕೆ ಓಕೆ ಓಕೆ. ಗೌಡ್ರೆ ತುಂಬಾ ತಮ್ಮ ಒಂದು ಕೆಲಸದ ಒತ್ತಡ ಮಧ್ಯದಲ್ಲಿ, ಯಾಕಂದ್ರೆ ತಾವು ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದೀರಿ, ಕ್ರೈಮ್ ಸೆಕ್ಷನ್ ದಲ್ಲಿ ಇರೋದ್ರಿಂದ ತುಂಬಾ ಕೆಲಸ ಒತ್ತಡ ಇರುತ್ತೆ. ಉಳಿದವ್ರು ಎಲ್ಲರಿಗಿಂತಲೂ ವಿಶೇಷವಾಗಿ ತಮ್ಮ ಕೆಲಸದ ಭಾರ ಹೆಚ್ಚಿರುತ್ತೆ. ಅದರ ಮಧ್ಯದಲ್ಲೂ ಕೂಡ ನಮ್ಮ ಒಂದು ಕರೆಗೆ ಹೋಗೊಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಬಂದು ಸಾಧಕರಿಗೆ ಒಂದು ಸಲಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸುಮಾರು 1:05 ಆಯ್ತು ಇವಾಗ. ಇಷ್ಟು ಸುದೀರ್ಘವಾಗಿ ತಮ್ಮ ಅನುಭವದ ಅಮೃತವನ್ನ ಬಿಚ್ಚಿ ಬಹಳ ಬುತ್ತಿಯನ್ನ ಬಿತ್ತಿ ನಮ್ಮೆಲ್ಲ ಸ್ಪರ್ಧಾರ್ಥಿಗಳು ಉಣಬಡಿಸಿದ್ರಿ. ಹಾಗಿದ್ರೆ ನಾವು ಕೂಡ ನಮ್ಮ ಎಸ್ಆರ್ ವರ್ಲ್ಡ್ ಗ್ರೂಪಿನ ಸದಸ್ಯರು ಕೂಡ ಹೌದು, ವಾಟ್ಸ್ಆಪ್ ಗ್ರೂಪ್ನಿಂದ ಹಿಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ ವರೆಗೂ ಕೂಡ ಇದ್ದೀರಿ. ಜೊತೆಗೆ ಈ ಸಾರಿ 2015 ಸಾಲಿನ ಗೆಜೆಟೆಡ್ ಪ್ರೊಫೆಷನಲ್ ನೇಮಕಾತಿಯ ಮುಖ್ಯ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಸಂದರ್ಶನ ಕೂಡ ತಯಾರಿ ಮಾಡ್ಕೊತಾ ಇದ್ದೀರಿ. ಈಗ ಇಷ್ಟೊ ತನಕ PSIS ಇಂಟರ್ವ್ಯೂ ಹೇಗಿರ್ಬೇಕು ಅಂತ ಹೇಳಿದ್ರೆ, ಜೊತೆಗೆ KS ಇಂಟರ್ವ್ಯೂ ಕೂಡ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ತಾವು ಕೂಡ ಈ ಸಾರಿ ನಮ್ಮ ಗ್ರೂಪ್ನಿಂದ ಬಹಳಷ್ಟು ಮಾರ್ಗದರ್ಶನ ಪಡ್ಕೊಂಡು ಆದಷ್ಟು ಬೇಗ ಪೊಲೀಸ್ ಅಧಿಕಾರಿಯಿಂದ ಹಿಡ್ಕೊಂಡು ಅದೇ ಹುದ್ದೆ ಅದೇ ಇಲಾಖೆ ಉನ್ನತ ಹುದ್ದೆ DYSP ಆಗ್ಲಿ, ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಆಡಳಿತ ಸೇವೆಗೆ ಬರ್ಲಿ, KS ಅಧಿಕಾರಿ ಆಗ್ಲಿ ಅಂತ ಶುಭ ಹಾರೈಸ್ತಾ ಇದ್ದೀವಿ. ಗೌಡ್ರೆ ತಾವು ಕೂಡ ನಮ್ಮ ಸಾಧಕರೊಂದು ಸಲಾಂ ಕಾರ್ಯಕ್ರಮ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕಾರ್ಯಕ್ರಮದ ಕುರಿತಾಗಿ? ಇದಕ್ಕಿಂತ ಒಂದು ಮುಂಚೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಖಂಡಿತ ಹೇಳಿ. ಕೆಲವರು ಕೇಳ್ತಾರೆ ಯಾಕಪ್ಪ ನೀನ್ PSI ಹುದ್ದೆ ಬೇಕು ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಕ್ವೆಶನ್ ಕೇಳ್ತಾರೆ. ಒಂದೊಳ್ಳೆ ಬೇರೆ ಜಾಬ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದು ಈ ಪೊಲೀಸಿಗೆ ಬರೋದಾದ್ರೆ ನಾವ್ ಹೇಳೋದಷ್ಟೇ, ಸರ್ ನನಗೆ ಇದೊಂದು ಸೇವೆ ಮಾಡಕ್ ಸಿಕ್ಕಿದಂತ ಒಂದು ಉತ್ತಮ ಅವಕಾಶ. ನಾನು ಕೆಲವು ಜನ ಹೇಳ್ತಾರೆ ನಾನು ರೌಡಿ ಅಣ್ಣಾಮಲೈ ನೋಡಿದೆ, ರೌಡಿ ಚೆನ್ನಾಗಿ ನೋಡಿದೆ, ಅವ್ರು ನೋಡಿದೆ, ಇವ್ರು ನೋಡಿದ್ ದಯವಿಟ್ಟು ಎಲ್ಲಿ ಹೇಳಿ, ಯಾಕಂದ್ರೆ ಅವ್ರಿಗಿಂತ ಹೈಯರ್ ರ್ಯಾಂಕ್ ಇರೋರು ನಿಮ್ಗೆ ವೈವ ತಗೋತಾ ಇದಾರೆ. ಒಂದಿರ್ಲಿ ADGP ರ್ಯಾಂಕ್ DG ರ್ಯಾಂಕ್ ಅಲ್ಲಿರೋಂತಾರೆ ವೈವ ತಗೋತಾರೆ. ಅವ್ರ ಮುಂದೆ ಯಾರನ್ನ ಒಬ್ಬ ಆಫೀಸರ್ ಹೆಸರು ಅವ್ರಿಗಿಂತ ಕೆಳಗಡೆ ಆಫೀಸರ್ ಇನ್ಸ್ಪಿರೇಷನ್ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಬೇಜಾರಾಗಿಂತ ಅವ್ರ ಎಲ್ಲೋ ಒಂದ್ ಕಡೆ ಇದಾಗುತ್ತೆ. ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಗೆ ಅವ್ರ ಇನ್ಸ್ಪಿರೇಷನ್ ಇವ್ರ ಇನ್ಸ್ಪಿರೇಷನ್ ಏನ್ ಹೇಳಕ್ ಹೋಗ್ಬಿಡಿ. ನನಗೆ ಒಂದ್ ಪೊಲೀಸ್ ಅಲ್ಲಿ ಸೇವೆ ಮಾಡಕ್ಕೂ ಸಿಕ್ಕಿರೋ ಒಂದು ಉತ್ತಮ ಅವಕಾಶ ಸರ್, ಇದು ಜನರ ಜೊತೆನೇ ಬೇರೆ ಸಿಕ್ಕಿರೋ ಉತ್ತಮ ಅವಕಾಶ ಸರ್ ಇದು ಅಷ್ಟು ಅಂತ ಹೇಳ್ತಾರೆ. ಇನ್ನೂ ಒಂದ್ ಕೆಲವ್ ಹೇಳ್ತಾರೆ ಹೊಸ್ತಾಗಿ ಫ್ರೆಶ್ ಆಗಿ ಬರ್ತಾ ಇರ್ತಾರೆ, ಒಂದು ಡಿಗ್ರಿ 3-4 ಗ್ಯಾಪ್ ಆಗಿರುತ್ತೆ, ಯಾಕಪ್ಪ ಬೇರೆ ಜಾಬ್ ಟ್ರೈ ಮಾಡ್ಲಿಲ್ವಾ ಇಷ್ಟೊಂದು ವರ್ಷ, ಏನ್ ಮಾಡ್ತಿದ್ದೆ ಸರ್ ಓದ್ತಾ ಇದ್ದೆ ಸರ್, ಯಾಕೆ ಬೇರೆ ಜಾಬ್ ಯಾವ್ದಾಗ್ಲಿಲ್ಲ, ಇಲ್ಲ ಸರ್ ಮಾಡಿದ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಸರ್, ಬಟ್ ಯಾವ್ದಾಗಿಲ್ಲ, ಇದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಸರ್ ನಾನು ಬಂದಿದ್ದೀನಿ. ಸಿಂಪಲ್ ಆಗಿ ಒಂದು ಅವಕಾಶ ಅಂತಾನೆ ಬೆಳೆಸಿ, ಇದಕ್ಕೊಂದು ನನಗೆ ಒಂದು ಸೇವೆ ಸಲ್ಲಿಸಿ ಒಂದು ಅವಕಾಶ ಅಂತ ನೀಡಿ, ಅದು ಇದೊಂದು ದೊಡ್ಡದ ಕತೆ ಕಟ್ಬೇಡಿ, ಕತೆ ಕಟ್ಟಿ ನೀವೇ ಟ್ರ್ಯಾಪ್ ಆಗಿ ಇದಾಗ್ಬಿಡಿ. ಓಕೆ, ಬಹಳ ಉತ್ತಮವಂತ ಒಂದು ಕಿವಿ ಮಾತು, ನಿಜವಾಗ್ಲು ಸ್ಪರ್ಧಾರ್ಥಿಗಳನ್ನ ಅಳವಡಿಸಿಕೊಳ್ಳಬೇಕು. ಸರ್ ಹೇಳಿದಂತ ಮಾತನ್ನ ತಾವು ಚಾಚು ತಪ್ಪದೆ ಪಾಲಿಸ್ತೀರಿ, ಆ ನಿಟ್ಟಿನಲ್ಲಿ ತಾವು ಕೂಡ ಮುಂದುವರಿತೀರಿ ಅನ್ನುವಂತ ಆಶಾಭಾವನೆ ನಮ್ಗಿದೆ. ಗೌಡ್ರೆ ಇವಾಗ ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದಂತ ಈ ಸಾಧನೆಯನ್ನ ಯಾರಿಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಈ ಗುರುಗಳಾದಂತ ಶ್ರೀ ನಾಗರಾಜ್ ನಾನೇ ಪ್ರಾಥಮಿಕ ಶಿಕ್ಷಕರಿದ್ದಾರೆ, ಅವರಿಗೆ ನಾನು ಅರ್ಪಿಸೋದೇ ಆಗ್ತೀನಿ. ಅವ್ರು ಇಲ್ಲ ಹೋಗಿದೆ ಇವತ್ತು ರಾಮನಗೌಡ ಏನೂ ಅಲ್ಲ, ನಾವು ಎಲ್ಲೋ ಟ್ರ್ಯಾಕ್ಟರ್ ಅಲ್ಲಿ ಟ್ರ್ಯಾಕ್ಟರ್ ಡ್ರೈವರ್ ಆಗಿರ್ತಿದ್ದೆ. ಆಮೇಲೆ ಮತ್ತೆ ನಿಮ್ಮ ಒಂದು ಸಾಧನೆಗೆ ಬಹಳಷ್ಟು ಸಹಕರಿಸಿದಂತವ್ರು ಯಾರಾದ್ರೂ
ನೀವೇನಾದ್ರು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ಥ್ಯಾಂಕ್ಸ್ ಹೇಳಬಹುದು. ತುಂಬಾ ಜನ ಇದಾರೆ, ಎಲ್ಲ ನನ್ನ ಸ್ನೇಹಿತರೆ, ನನ್ನ ಡಿಗ್ರಿ ಆದಂತ ಲೋಕೇಶ್ ರಘು ಆಗಿರ್ಬೋದು ಆಯ್ತು, ನನ್ನ ವಿನೋದ್, ತುಂಬಾ ಜನ ನನ್ನ ಸ್ನೇಹಿತರು ಇದಾರೆ, ಅವರಿಂದನೇ ನಾನು ಈ ಉತ್ತಮ ಹುಡುಗರಕ್ಕೆ ಸಾಧ್ಯವಾಗಿದ್ದು. ಖಂಡಿತ ಸರ್, ಖಂಡಿತ ಖಂಡಿತ. ನಮ್ಮ ಎಸ್ ಆರ್ ಒಂದು ಗ್ರೂಪಿನ ಬಗ್ಗೆ ಈ ಸಾಧಕರನ್ನು ಸಲಾಂ ಕಾರ್ಯಕ್ರಮ ಪ್ರತಿ ವಾರ ಕೂಡ ಒಬ್ಬ ಸಾಧಕರ ಪರಿಚಯ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈಗ ಈ ವಾರದ ಸಾಧಕರ ಸಲಾಂ ಕಾರ್ಯಕ್ರಮದ ಅತಿಥಿಗಳಾಗಿ ತಾವು ಭಾಗವಹಿಸಿದ್ರಿ, ಏನ್ ಅನಿಸ್ತಾ ಇದೆ ಮತ್ತು ನಮ್ಮ ಒಂದು ಈ ಕಾರ್ಯ ತಮಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಒಂದು ಅಭಿಪ್ರಾಯ ಹೇಳಿ. ನನಗೆ ಎಸ್ ಆರ್ ವರ್ಲ್ಡ್ ಪರಿಚಯ ಆಗಿದ್ದು 2015-16 ಧಾರವಾಡದಲ್ಲಿ. ಅವ್ರ ಒಬ್ರು ಸರ್ ನನಗೆ ಹೇಳ್ತಾ ಇದ್ರು, ಇದಾರೆ ಒಬ್ರು ವರ್ಲ್ಡ್ ಅಲ್ಲಿ ಮೊಬೈಲ್ ಅಲ್ಲಿ ಆಗ್ತಾನೆ, ಈಗ ವಾಟ್ಸ್ಆಪ್ ಬಂದಿದೆ, ಫೇಸ್ಬುಕ್ ಬಂದಿದೆ, ಈಗ ಮುಂಚೆ ಜಸ್ಟ್ SMS ಅಲ್ಲಿ ಬರ್ತಾ ಇತ್ತು, ನಿಮ್ಗೆ SMS ಅಲ್ಲಿ ಕಳಿಸ್ತಾ ಇದ್ರೆ ಅವ್ರಿಗೆ ಇದು ಮಾಡಿ ನಂಬರ್ ಕೊಟ್ರೆ ಮೆಸೇಜ್ ಬರುತ್ತ ಅಂತ. ಮೆಸೇಜ್ ಎಲ್ಲ ಏನಾಗುತ್ತೆ ಬಿಡು, ನನಗೇನಂತ ಇನ್ಫಾರ್ಮೇಶನ್ ಬರುತ್ತೆ ಅನ್ನೋ ಮನೋಭಾವ ಇತ್ತು. ಬಟ್ ಯಾವಾಗ ಅವ್ರ ಜೊತೆ ನಾನು ಜಾಯ್ನ್ ಆಗಿ ಕೋಚಿಂಗ್ ಹೋಗಿ ಅವ್ರ ಜೊತೆ ಕಲಿತಾಗ ಆ ಅದ್ಭುತ ಒಂದು ವ್ಯಕ್ತಿತ್ವ ನನಗೆ ಪರಿಚಯ ಆಯ್ತು. ಇಲ್ಲ ನಾನು ಮಿಸ್ ಮಾಡ್ಕೋತಿದ್ದೀನಿ, ಇಷ್ಟು ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ನಾನು ಸೇರ್ಕೋಬೇಕು ಅಂದ್ಬಿಟ್ಟು ಆಗ್ತಾನೆ. ನಂಬರ್ ತಗೊಂಡು ವಾಟ್ಸ್ಆಪ್ ಇದು ಮಾಡಿದಾಗ ಮೆಸೇಜ್ ಗಳು ಬರ್ತಾ ಇರೋದು ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ವೈವಾಗ ಏನ್ ರೆಡಿ ಮಾಡಬೇಕು, ಈ PSI ವೈಭಾಗ ಇರ್ಬೋದಾಯ್ತು, KS ವೈಭಾಗ ಇರ್ಬೋದಾಯ್ತು, ನಾನು ಎಲ್ಲೂ ಜಾಸ್ತಿ ನೆಟ್ಟಿಂದ ಡೌನ್ಲೋಡ್ ಮಾಡ್ಕೋಕ್ ಹೋಗಿಲ್ಲ. ಶಂಕರ ಬಿಡಿ ಅವರು SR ಅಲ್ಲಿ ಏನ್ ಮಾಹಿತಿ ಬಂದು ಎಷ್ಟೋ ಮಾಹಿತಿಗಳು, ಅದು ಈಗ ವೈವಾಗ ಅಂತ ಸಪರೇಟ್ ಆಗಿ ಬುಕ್ ಮಾಡಿದಾರಲ್ಲ, ರಾಯಚೂರ್ ಬಗ್ಗೆ ಕಳಿಸೋ ಮಾಹಿತಿ ಇತ್ತು, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಪಾಕಿಸ್ತಾನಕ್ಕೆ ರಿಲೇಶನ್ ಆಗಿರೋದು, ಜಿನವೇ ಕನ್ವೆನ್ಷನ್ ಆಗಿರ್ಬೋದಾಯ್ತು. ನಾನು ಯಾವನು ನೆಟ್ ಡೌನ್ಲೋಡ್ ಮಾಡಿರೋದಿಲ್ಲ, ಅವ್ರು ಏನ್ ಮಾಹಿತಿ ಕೊಟ್ಟಿದ್ದಾರೆ ಉಣ ಹೊಡಿಸ್ತಾ ಇದ್ದಾರೆ, ರೆಡಿಮೇಡ್ ಆಗಿ ನಮ್ಮ ಪ್ರಮಾಣ ಅವರು ಕೆತ್ತೋದ ನಡುವೆನು ನಮ್ಗೆ ರೆಡಿ ಮಾಡಿ ಕೊಡ್ತಾ ಇದ್ರೆ. ಇಂಥ ಅವಕಾಶ ಏನಾದ್ರು ಸಿಗ್ತಾ ಇದೆ ಕರ್ನಾಟಕದಲ್ಲಿ, ಅದು ನಮ್ಮ ಭಾಗ್ಯ ಅಷ್ಟೇ. ಇನ್ನು ಇನ್ನು ಮುಂದೆ ಆದ್ರು ಇನ್ನು ಕರ್ನಾಟಕದ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ತಲುಪಲಿ, ಅವರಿಗೂ ಕೂಡ ಇದ್ರ ಅರಿವಾಗ್ಲಿ, ಅವರು ನಾನು ನಿಮ್ಮ ನಾಲೆಜ್ ಅವ್ರಿಗೂ ಕೂಡ ತಲುಪಲಿ ಅನ್ನೋ ನನ್ನ ಚಿಕ್ಕ ಆಶಾ ಭಾವನೆ. ಖಂಡಿತ ಗೌಡ್ರೆ, ಇವಾಗ ನಮ್ಮ SR1 ಗ್ರೂಪ್ ನಿಂದ ತಮ್ಮ ತಾವು ಸೇರಿದಂತೆ ಸುಮಾರು 700ಕ್ಕೂ ಅಧಿಕ ಸ್ಪರ್ಧಾರ್ಥಿಗಳು KS ಇಂಟರ್ವ್ಯೂಗೆ ಕ್ವಾಲಿಫೈ ಆಗಿರೋದು ನಿಜವಾಗ್ಲೂ ಹೆಮ್ಮೆ ವಿಷಯ. ಜೊತೆಗೆ ಇವತ್ತಿನ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಇಂಟರ್ವ್ಯೂಗೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಇನ್ನು ಮೆಸೇಜ್ ಬಂದಿಲ್ಲ, ಮಾಹಿತಿ ಬರ್ತಾ ಇದೆ. ಇವಾಗ ಎಲ್ಲರೂ ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ಮತ್ತು ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ. ಬಹಳ ಜನ ಅಧಿಕಾರಿಗಳ ವರ್ಗದವರು ನಮ್ಮ ಒಂದು ಗ್ರೂಪ್ ನಿಂದ ಆಗ್ಲಿ, ಎಲ್ಲ ಒಂದು ಕುಟುಂಬದ ಸದಸ್ಯರ ತರ ಇದ್ದೀವಿ. ನಾವು ರಾಜ್ಯದ ಒಂದು ನಾಡು ನುಡಿಯ ಸೇವೆಯನ್ನು ಮಾಡುವಂತ ಕೈಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ತಾವು ಕೂಡ ಆದಷ್ಟು ಬೇಗ KS ಅಧಿಕಾರಿಯಾಗಿ ಬನ್ನಿ, ನಾವು ಒಟ್ಟಿಗೆ ಕೆಲಸ ಮಾಡೋಣ. ನೋಡ್ರೆ, ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಕಾರ್ಯಕ್ರಮಕ್ಕೆ ಒಗ್ಗಟ್ಟು ಬಂದು ತಾವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವುದರ ಜೊತೆಗೆ ಮಾರ್ಗದರ್ಶನ ಕೂಡ ಮಾಡಿದಿರಿ. ತಮ್ಮ ಮುಂದಿನ ಭವಿತವ್ಯ ಬಹಳ ಉಜ್ವಲವಾಗಿರಲಿ, ಪ್ರಜ್ವಲವಾಗಿರಲಿ. ನಮ್ಮ ನಾಡು ನುಡಿಗೆ ತಮ್ಮ ಸೇವೆ ಅಮೂಲ್ಯವಾಗಿರಲಿ. ನಾಡು ಕಂಡಂತಹ ದಕ್ಷ, ಪ್ರಾಮಾಣಿಕ, ನಿಷ್ಠಾವಂತ ಅಧಿಕಾರಿಗಳ ತಾವಾಗಲಿ. ಒಂದು ವೇಳೆ ಪೊಲೀಸ್ ಇಲಾಖೆಯಲ್ಲೇ ಮುಂದುವರಿಯುವಂತಹ ಒಂದು ಅವಕಾಶ ಸಿಕ್ಕರೆ ಖಂಡಿತ ಆ ಇಲಾಖೆಯ ಅತ್ಯುನ್ನತ ಅಧಿಕಾರಿಗಳ ಒಂದು ಸಾಲಿನಲ್ಲಿ ಮೊದಲ ಪಂಕ್ತಿಯಲ್ಲಿ ತಾವು ಇರಲಿ ಅನ್ನುವಂತ ಒಂದು ಆಶಾಭಾವನೆ ತಮಗೆ ವ್ಯಕ್ತಪಡಿಸ್ತಾ ಗೌಡ್ರೆ, ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ಹೇಳಿ. ಈ SR ವರ್ಲ್ಡ್ ಅಲ್ಲಿ ಬರುವಂತ ಎಲ್ಲಾ ಮಾಹಿತಿಗಳು ನಾವು ಕರ್ನಾಟಕದ ತಲುಪಿ ಎಲ್ರಿಗೂ ಕೂಡ ಏನು ಸಾಮಾನ್ಯ ಸಾಧಕರ ಪಟ್ಟಿ ಹೆಸರು ನಾವು ಓದ್ತಾ ಇರ್ತೀವಿ, ಇನ್ಸ್ಪಿರೇಷನ್ ಆಗಿ ನನ್ನ ಮೇಲೆ ಇನ್ಸ್ಪಿರೇಷನ್ ಇದ್ದಾರೆ, ಅಥವಾ DK ರವಿ ಅವರ ಇನ್ಸ್ಪಿರೇಷನ್ ಇದ್ದಾರೆ, ಆ ಶಾಲೆಗೆ ಕೂಡ ನಿಮ್ದು ಒಂದು ಹೆಸರು ಬರಲಿ. ಈ ಯಶಸ್ಸು ಕೇವಲ ಏನು ಗೊತ್ತಾ, ನಾಲೆಜ್ ಎಲ್ಲರಲ್ಲೂ ಇರುತ್ತೆ, ನಮ್ಮಲ್ಲಿರುತ್ತೆ, ಎಲ್ಲರೂ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆ ನಾಲೆಜ್ ನಮ್ಮಲ್ಲೇ ಇಟ್ಕೊಂಡ್ರೆ ಅದು ಏನು ಸಾಧನೆಯೂ ಅಲ್ಲ ಏನೂ ಅಲ್ಲ. ಆ ಸಾಧನೆಯನ್ನು ಉಣಬಡ್ಸಕ್ಕೆ, ಕರ್ನಾಟಕದಲ್ಲಿ ಉಣಬಡ್ಸಕ್ಕೆ ಕೆಲಸವನ್ನು ಮಾಡ್ತಾ ಇದೆ ಎಸ್ ಆರ್ ವರ್ಲ್ಡ್. ಅದಿನ್ನೂ ತಲುಪಲಿ ಜನಕ್ಕೆ, ಗೊತ್ತ ಅರಿವಾಗ್ಲಿ, ಎಷ್ಟೋ ಬಡ ವಿದ್ಯಾರ್ಥಿಗಳು ಬುಕ್ಸ್ ಇಲ್ದಾನೆ ಏನಿಲ್ದಾನೆ, ಬರೀ ಇದ್ರಲ್ಲೇನೋ ಎಲ್ಲೋ ಓದ್ತಾ ಇರ್ತಾರೆ, ಅವ್ರಿಗೂ ಕೂಡ ಶಂಕರ ಬಳ್ಳಿ ಅವ್ರಿಗೆ ನಡೆಸ್ತಾ ಇದಾರೆ, ಈ ಚಾನಲ್ ಇದೆ, ಅವ್ರಿಗೂ ತಲುಪಿ ಅವರು ಕೂಡ ಒಂದು ಈ ಸಾಮಾಜಿಕ ಏನು ಸರ್ಕಾರಿ ನೌಕರಿ ಹುದ್ದೆಯನ್ನು ಪಡೆದು ಅವ್ರಿಗೂ ಒಂದು ಜೀವನ ಮಟ್ಟವು ಉತ್ತಮ ಆಗಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಹೆಸರು ಕೂಡ ನಾನು ಅನಂತ ಅನಂತ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಗೌಡ್ರಿ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾವು ಸ್ಪರ್ಧಾರ್ಥಿಗಳಲ್ಲಿ ಹೇಳಲೇಬೇಕು ಸ್ನೇಹಿತರೆ, ಈ ಸಾಧಕರನ್ನು ಸಲಾಂ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಕೇವಲ ಶಂಕರ್ ಬೀಳದ್ದು ಅನ್ನೋ ಒಬ್ಬ ವ್ಯಕ್ತಿಯಿಂದ ಆಗ್ತಾ ಇಲ್ಲ. ಈಗ ರಾಮನ್ಗೌಡರು ಸೇರಿದಂತೆ ಸಾಕಷ್ಟು ಅಧಿಕಾರಿ ವರ್ಗದವರು ಇದರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ನಾನು ಇವತ್ತು ನಿಮ್ಗೆ ಹೇಳಲೇಬೇಕು, ರಾಮನ್ಗೌಡರಿಗೆ ಸಾಹೇಬ್ರಿಗೆ ಒಂದು ಫೋನ್ ಮಾಡಿದೆ ನಾನು, ಸಾಹೇಬ್ರಿ ನಿಮ್ಮಿಂದ ಒಂದು ಮಾರ್ಗದರ್ಶನ ಮಾಡಿಸಬೇಕಂತ ಆಸೆ ಆಗಿದೆ ಅಂತಂದಾಗ, ಏ ಸರ್ ನಾನು ಎಲ್ಲ ಕೆಲಸ ಏನೇ ಇದ್ರು ಕೂಡ ಈ ಕ್ಷಣನೇ ರೆಡಿ ಆಗ್ತೀನಿ, ನೀವು ಯಾವಾಗ ಹೇಳಿ ಸರ್ ಅಂತ. ಎಷ್ಟು ನಾವು ಜಸ್ಟ್ ಒಂದು 5 ನಿಮಿಷ ಮಾತಾಡಿರ್ಬೋದು, ಸಾಧಕರ ಒಂದು ಸಲಾಂ ಕಾರ್ಯಕ್ರಮದಲ್ಲಿ ಮಾತಾಡಿಬಿಟ್ರು ಅವರು. ಅಂದ್ರೆ ಅಷ್ಟೊಂದು
ನಮ್ಮ ಮೇಲೆ ಮತ್ತು ನಮ್ಮ ಕೆಲಸದ ಮೇಲೆ ಅವರಿಗೆ ಭರವಸೆ, ಜೊತೆಗೆ ಸ್ಪರ್ಧಾರ್ಥಿಗಳ ಸೇವೆ ಮಾಡಬೇಕನ್ನುವಂತ ಅವ್ರಿಗೂ ಕೂಡ ಆಸೆ. ಇಂತಹ ಸಾವಿರಾರು ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ, ಎಲ್ಲರಿಗೂ ಕೂಡ ವಂದನೆಗಳು. ಸಾಹೇಬ್ ಗೌಡ್ರೆ, ತಮಗೂ ಕೂಡ ವಿಶೇಷವಾದ ಒಂದು ವಂದನೆಗಳು. ಮತ್ತೆ ಆದಷ್ಟು ಬೇಗ ತಾವು KAS ಅಧಿಕಾರಿಯಾಗಿ ಮತ್ತೊಂದು ಸಾರಿ ನಮ್ಮ ಸಾಧಕರೊಂದು ಸಲಾಂ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗ್ಲಿ. ತಮಗೆ ಕೊನೆಯದಾಗಿ ಒಂದು ಮಾತು ಗುರುಜಿ, ಪ್ಲೀಸ್. ಯಾರು ಇವಾಗ ಸೆಲೆಕ್ಟ್ ಆಗಿದ್ರೆ ಅವ್ರಿಗೆ ನಾನು ಕಂಗ್ರೆಸ್ ಹೇಳ್ತೀನಿ, ಯಾರು ಸೆಲೆಕ್ಟ್ ಆಗಿಲ್ಲ ದಯವಿಟ್ಟು ನಂಬ್ಕೊಳಕ್ ಹೋಗ್ಬೇಡಿ. ಅವಕಾಶ ಅನ್ನೋದು ಒಂದ್ ಸರಿ ಬರುವಂತದಲ್ಲ, ಅವ್ರ ಪ್ರಯತ್ನ ಇದ್ರೆ ನಿರಂತರವಾಗ್ಲೂ ನಿಮ್ ಮನೆಯೇ ಬಾಗಿಲು ತಟ್ಟುತ್ತೆ, ಕನಿಷ್ಠ ಕಟ್ಟುತ್ತೆ. ಈ ಎಕ್ಸಾಮ್ ಅಲ್ವಾ, ನಾವು 2014 ಇರುವಾಗ ನಮ್ದು PSI ಆಗಿರ್ಲಿಲ್ಲ, ಹಾಗಂತ ನಾನು ಆ ಪ್ರಯತ್ನ ಬಿಡ್ಲಿಲ್ಲ. ಬಿಟ್ಟಿದ್ರೆ ನಾವು ಇವತ್ತು ಏನು 2016 ಬ್ಯಾಚ್ ಇಲ್ಲ ಹೈದರಾಬಾದ್ ಕನ್ನಡಕ್ಕೆ ಎರಡನೇ ರ್ಯಾಂಕ್ ಬರ್ತಾ ಇರಲಿಲ್ಲ.